Hello. Nano, Murthy, Krishna Murthy, Musuri Krishna Murthy. Yaro Varuntana Matadarado. Who's Kelsaita? Ninagoska, Jala Mane Mukha Yelayin and Camera Doge, Kaita Yare, Beg Ba. I'm not a belly hurt, Bertin. Hello, Anita. Hello, Varun. Hello. Rangappa, I'm not a belly hook beko. Suitcase a pack model. I get car service in Kalasi, tank full months gone by. Barla Manga. Hello, Samad. Varun, you cook to dear? Yes, sightseeing. Obni? Hmm. Nana Pilajate? Please. ನಾನು ಒಬ್ಬನೇ ಹೋಗಬೇಕು ನಾನು ಸ್ವಲ್ಪ ದಿವಸ ಒಂಟಿ ಆಗಿರಬೇಕು ಸಮದ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್ ವರುಣ್ ಇಷ್ಟಕ್ಕೆಲ್ಲ ಹತ್ರ ಹೇಗೇನಿತ್ತು ಅಳ್ತೆ ಇನ್ನೇನು ಮಾಡ್ಲಿ ಈಗ ಉಳ್ಕೊಂಡಿರೋದು ಅದಂತೆ ನನ್ನ ಪಾಲಿಗೆ ಸಮಾಧಾನ ಮಾಡ ಶ್ವೇತನ್ ನೆನಪು ಅವನ ಬಿಟ್ಟೋಗಿಲ್ಲ ಅದಕ್ಕೆ ಹೀಗೆ ಆಡ್ತೀಯಾನೆ ಸ್ವಲ್ಪ ದಿವಸ ವೇಟ್ ಮಾಡು ಎಲ್ಲ ಸರಿ ಹೋಗುತ್ತೆ ವೇಟ್ ಮಾಡ್ತೀಯ ತಾನೆ ಅವರಿಗೋಸ್ಕರ ಸಾಯುವರೆಗೆ ಬೇಕಾದ್ರೆ ವೇಟ್ ಮಾಡ್ತೇನೆ Excuse me? Yes? Give me chula thwang. By the by, send the luggage, please. Okay, sir. Varunanage welcome. Neenu marabeda. Alle nintuko. Brother. Ad. Hagitta journey.
ಚೆನ್ನಾಗಿತ್ತು. ಫೋಟೋಸ್ ಅಲ್ಲಿ ಒಂದು ನಿಮಿಷ ಬರ್ತೀನಿ. ಇವಳು ಮನೆ ಇರೋದಲ್ಲಿ ಸಮಾಧಾನ ಸಮಾಧಾನ. ನನಗೆ ಚೆನ್ನಾಗಿ ಗೊತ್ತಿತ್ತು ನೀನು ಹೀಗೆ ಹೆದರ್ಕೊಂಡು ಓಡ್ ಬರ್ತೀಯ ಅಂತ. ಸಮಾಧಾನ. ನಾನು ಇದನ್ನು ಯಾಕೆ ಹೆದರ್ಕೊತೀನಿ? ಏನಿಲ್ಲ, ಏನು ಹೆದರ್ಬೇಡಿ. ಮಾಮೂಲಿ ಗುಡುಗು ಸಿಡ್ಲು ಏನೋ ಆಗೋಯ್ತು ಅಂತ ಗಾಬಿ ಆಗ್ಬಿಡ್ತಕ್ಕಣ. ಏನಮ್ಮ, ಇಷ್ಟು ದೊಡ್ಡ ಹುಡುಗಿಯಾಗಿ ಇದಕ್ಕೆಲ್ಲ ಹೆದರಿದ್ರೆ ಮುಂದೆ ಹೇಗೆ? ಹಾ ಹಾ, ಹೋಗಿ ಮಲಗಿ. ನಡೀರಿ ನಡೀರಿ, ನೀನು ಹೋಗಿ ಮಲಗು. ನನ್ನ ಜೊತೆ ಬಾ. ಒಳ್ಳೆ ತಂಗಿ ಸಿಕ್ಕೆ ನನಗೆ. ಪೆದೆ, ಗುಡುಗಿಗೆ ಹೀಗಾಡ್ತೀಯಲ್ಲ, ನಿನ್ ಮುಂದೆ ಒಂದು ಬಾಂಬ್ ಬಿದ್ದಿರ್ಗತಿ ಏನು? ನೀನಿರ್ತೀಯಲ್ಲ ಕಾಪಾಡಕ್ಕೆ. ಈಗೇನೋ ನಾನಿದ್ದೀನಿ, ಮದುವೆ ಆದ್ಮೇಲೆ? ನಾನ್ ಮದ್ವೆನೇ ಆಗಲ್ಲ. ಆಯ್ತಾಯ್ತಾಯ್ತಾಯ್ತು, ಇವತ್ ನನಗೆ ಕಾವಲ್ ಕೆಲಸ ಮಲಕ. ನನ್ ಕೈ ಹಿಡ್ಕೋ. ಇದು ಬೇರೆನಾ? ಇಲ್ಲಿ ಕೂತಿರ್ಬೇಕು. ಹಾ, ಹೇಳದ್ನಲ್ಲ ಕಾವಲ್ ಕೆಲಸ ಅಂತ. ರಘು ಎದ್ದೇಳು, ಆಸ್ಪತ್ರೆಗೆ ಹೋಗಲ್ವೇ? ಮಾನಸ ಏಳು, ಕಾಫಿ ಕೊಡಿ. ನಡಿ. ಯಾಕೋ ನಡಿ, ಯಾಕೋ ರಾತ್ರಿ ಎಲ್ಲ ಸಿಡ್ಲು ಗುಡುಗು, ಬೆಳಗಾಗಿದ್ರೆ ನಿನ್ನ ಗುಡುಗು. ಹೌದು, ನನ್ ಮಾತೇ ಗುಡುಗು. ಮೆಲ್ಲಿಗೆ ಇದೊಳ್ಳೆ ಕಷ್ಟಕ್ಕೆ ಬಂತಲ್ಲ, ಅವಳೆದ್ದು ಕಾಲೇಜ್ ಹೋಗ್ಬಿಡ್ದೆ. ಅದಕ್ಕಿಂತ ಟೈಮ್ ಇದೆ, ಇನ್ ಸ್ವಲ್ಪ ಹೊತ್ತು ಮಲಗಿಲ್ ಬಿಡು. ಒಬ್ಳೆ ತಂಗಿ ಅಂತ ಮುದ್ದು ಮಾಡ ಸಾಕು. ಅಪ್ಪ ಮಗ ಆಸ್ಪತ್ರೆ ಕೋರ್ಟು ಅಂತ ಅಲಿಯೋದ್ ಬಿಟ್ಟು ಮಾನಸನ್ಗೆ ಒಂದ್ ಒಳ್ಳೆ ಗಂಡು ನೋಡಿ ಮದ್ವೆ ಮಾಡಿ. ಮತ್ತೆ ಮದುವೆ ವಿಷಯ ಪ್ರಾರಂಭವಾಯ್ತಾ? ನನ್ನ ಮಾತು ಅಂದ್ರೆ ಸಮಾಧಾನ. ಯಾಕೆ ಆತರ ಪಡ್ತಿ? ಸರಿಯಾದ ಗಂಡು ಸಿಕ್ಕಲಿ, ಮದುವೆ ಮಾಡೋಣ. ಏನಪ್ಪ ರಘು, ಮೊದಲು ಅವಳು ಓದ್ ಮುಗಿಲಿ, ನಾ ಕೋರ್ಟ್ಗೆ ಹೋಗ್ತೀನಿ. ಮನು, ಯಾರವರು? ನಮ್ ಕಾಲೇಜ್ ಹುಡುಗರು. ಕಾಲೇಜ್ ಹುಡುಗರ? ಅವರು ಕೋತಿಗಳು. ಫೋಟೋ ತೋರಿಸ್ತಲ್ಲ ಅವಳೆ ಹೇಗಿದ್ದಾಳೆ? ಇಷ್ಟು ಮೌಲೆ ವೆಲ್ಲಂ. ಗುಡ್ ಮಾರ್ನಿಂಗ್. ಹಾಯ್. ಹಲೋ ಮಾನಸ. ಗುಡ್ ಮಾರ್ನಿಂಗ್. ತಗೊಳ್ಳಿ. ಬ್ಯಾಡ್ ಲಕ್ಕಮ್ಮ, ನಿನಗೆ ಅವ್ಳು ಸಿಗೋದಿಲ್ಲ. ಈ ರಜನಿ ಒಲಿದೇ ಇರೋ ರಜನಿ ಗಂಧನೇ ಇಲ್ಲ, ನೋಡ್ತಾ ಇರೇನ್ ಮಾಡ್ತೀನಿ ಅಂತ. ದ ಅರ್ತ್ ಕನ್ಸಿಸ್ಟ್ ಆಫ್ 3 ಕಾನ್ಸೆಂಟ್ರಿಕ್ ಸೆಲ್ಸ್. ದ ಇನ್ನರ್ ಮೋಸ್ಟ್ ಒನ್ ಇಸ್ ಕಾಲ್ಡ್ ದ ಕೋರ್. ದ ಔಟರ್ ಒನ್ ಇಸ್ ಕಾಲ್ಡ್ ದ ಮ್ಯಾಟರ್. ದ ಕ್ರಸ್ಟ್ ಕನ್ಸಿಸ್ಟ್ ಆಫ್ ರಾಕ್ಸ್. ಮೇ ಐ ಕಮ್ ಇನ್ ಸರ್? ಯಸ್, ಕಮ್ ಇನ್. ಅಂಡ್ ಔಟ್ ಆಫ್ ವಿಚ್ ದ ರಾಕ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್. ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ರಾಕ್ಸ್ ಆರ್ ಇಗ್ನಿಷಿಯಸ್, ಮಾರ್ಫಿಕ್ ಅಂಡ್ ಎರಡ್ ಶಬ್ದ ಪಡ್ತಿ ಸರ್. ನನ್ನ ಹೃದಯ ಯಾರು ಇಸುತ್ತಾ ಇದ್ದಾರೆ ಸರ್. There are 3 types of important rocks under the igneous rocks. Rajani, nin hrudaya pos.
ಹಾಯ್ ಖುಷಿ ಕ್ಯಾಟ್, ಎಲ್ಲಿ ನನ್ನ ಹೃದಯ? ನೀನ ಕೊಡ್ತೀಯ ಇಲ್ಲ ನಾನೇ ತಗೊಳ್ಳ? ಹೌದಾ? ಸರಿ, ಅವ್ರಿಗೆ ತಿಳಿಸ್ತೀನಿ. ರಘು, ನಿನ್ ತಂಗಿಗೆ ಕಾರ್ ಆಕ್ಸಿಡೆಂಟ್ ಆಗಿ ಎಂ ಸಿ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿದಾರಂತೆ. ಏನು? ಹೌದು ರಘು, ಈಗ ತಾನೇ ಫೋನ್ ಬಂತು, ಬೇಗ ಹೋಗು. ಮನು, ಹೇಗಾಯ್ತಮ್ಮ? ಅದು ಸಾಯಂಕಾಲ ನೀನ್ ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಆವಾಗ ಆ ನಾಲ್ಕು ಜನ ನಮ್ಮ ಮೋಟರ್ ಬೈಕಲ್ಲಿ ಅಡ್ಡ ಬಂದ್ರು, ನನ್ನ ಮೈ ಮುಟ್ಟೋಗ್ ನೋಡಿದ್ರು, ಹೆದರಿಕೆ ಆಯ್ತು. ತಪ್ಪಿಸ್ಕೊಳಕ್ಕೆ ಅಂತ ರೋಡ್ ಕ್ರಾಸ್ ಮಾಡಿದೆ, ಹೀಗಾಗೋಯ್ತು. ರಾಸ್ಕಲ್ಸ್ ಬೆಳಗ್ಗೆ ಕಿರ್ಚ್ಕೊಂಡು ಓಡೋದ್ರಲ್ಲ, ಅಲ್ಲ ಫಂಗಿರ್ತಾನೆ. ಅಲ್ಲ, ಎಲ್ಲಿಗೆ ಹೋಗ್ತಾ ಇದೀಯಾ? ನಿನ್ನ ಈ ಸ್ಥಿತಿಗೆ ತಂದವರಿಗೆ ಒಂದು ಗತಿ ಕಾಣಿಸೋದಕ್ಕೆ, ನನ್ನ ತಂಗಿ ಮೇಲೆ ಕಣ್ಣು ಹಾಕ್ದವರಿಗೆ ಮಣ್ಣು ಮುಗಿಸೋದು. ಬೇಡ ಅಣ್ಣ. ಬಟ್ಟೆಲ್ಲ ಧೂಳು. ಇನ್ನೊಂದ್ಸಲ ನಿನ್ ತಂಟೆಗ್ ಬರಬಾರ್ದ ಲಫಂಗ್ರ ಹಾಗ್ ಮಾಡಿಟ್ಟು ಬಂದಿದ್ದೀನಿ. ಇನ್ನೊಬ್ಬ ಬಾಕಿ ಇದ್ದಾನೆ. ಯಾರು? ಅದೇ ಆ ಕಾರ್ ಡ್ರೈವರು. ಇದ್ರಲ್ಲಿ ಅವ್ರ ತಪ್ಪೇನು ಇಲ್ಲ ಅಣ್ಣ, ಅವ್ರು ಬಹಳ ಒಳ್ಳೆಯವರು. ಒಳ್ಳೆಯವನ? ನಿನ್ನ ಈ ಸ್ಥಿತಿಗೆ ತಂದಿದ್ದಾನೆ, ಎಂಥ ದೊಡ್ಡ ತಪ್ಪು ಮಾಡಿದ್ದಾನೆ ಅವನು? ಒಳ್ಳೆಯವನ? ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ನೀನಿರೋವರ್ಗ್ ನನಗೇನು ಆಗಲ್ಲ ಅಣ್ಣ. ಅಕಸ್ಮಾತ್ ಹಾಗಾದ್ರೆ ನಿನ್ ಮಡಿಲಲ್ಲೇ ತಲೆ ಇಟ್ಟು ಸಾಯ್ತೀನಿ. ಮನು, ಇನ್ನೊಂದ್ಸಲ ಸಾಯೋ ಮಾತಾಡಿದ್ರೆ ನನ್ ಮೇಲೆ ಹಣೆ. ನೀನ್ ಸುಮಂಗಲಿಯಾಗಿ 100 ವರ್ಷ ನಗನಗ್ತಾ ಬಾಳೋದನ್ನ ನಾನ್ ಕಣ್ ತುಂಬಾ ನೋಡಿ ಕಣ್ಮುಚ್ಚಬೇಕು ಅಂತಿದ್ದೀನಮ್ಮ. ಅಣ್ಣ, ನಿನ್ ಕಳ್ಕೊಂಡ್ ನಾನ್ ಬದುಕಲ್ಲ. ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ ಅಣ್ಣ, ಪ್ಲೀಸ್. ಎಕ್ಸ್ಕ್ಯೂಸ್ ಮಿ ಸರ್. ಕಮಿನ್. ತಗೊಳ್ಳಿ. ಏನಿದು? ದುಡ್ಡು ಕಟ್ಟಿದೆ ರಿಸಿಪ್ಟ್. ದುಡ್ಡ? ನಾನ್ ಯಾವ ದುಡ್ಡು ಕಟ್ಟಿಲ್ವಲ್ಲ. ನೀವ್ ಕಟ್ಟಿದ್ದಲ್ಲ, ನಿಮ್ ತಂಗಿನ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ರಲ್ಲ, ಅವರು ಇವ್ರ ಹೆಸರಿನಲ್ಲಿ 3,000 ರೂಪಾಯಿನ ನರ್ಸಿಂಗ್ ಹೋಮ್ ಚಾರ್ಜಸ್ ಅಂತ ಕಟ್ಟಿದ್ದಾರೆ, ಅದ್ರ ರಿಸಿಪ್ಟ್ ಇದು. ಸಿಸ್ಟರ್, ಇದನ್ನ ನಿಮ್ಮ ನರ್ಸಿಂಗ್ ಹೋಮ್ಗೆ ಡೊನೇಷನ್ ಅಂತಾದ್ರೂ ತಗೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನನ್ನ ತಂಗಿ ಟ್ರೀಟ್ಮೆಂಟ್ಗೆ ನಾನೇ ದುಡ್ಡು ತಂದು ಕಟ್ತೀನಿ, ಗೊತ್ತಾಯ್ತಾ? ಅಣ್ಣ ಅರ್ಥ ಮಾನು, ನಿನ್ಗೆ ಅರ್ಥ ಆಗಲ್ಲ ಸುಮ್ನಿರು. ಯಾವನ್ ಕಾಲ್ ಮುರಿಬೇಕು ಅಂತಿದ್ದೀನೋ ಅವನ ದುಡ್ಡಲ್ಲಿ ನನ್ನ ತಂಗಿ ಶುಶ್ರೂಷಣ. ಇಂಪಾಸಿಬಲ್, ಯು ಕ್ಯಾನ್ ಗೋ. ಅಣ್ಣ, ಅಪ್ಪ ಅಮ್ಮನಿಗೆ ಈ ಆಕ್ಸಿಡೆಂಟ್ ಬಗ್ಗೆ ಏನು ತಿಳಿಸ್ಲಿಲ್ವಾ? ಎಲ್ಲಿ? ಈ ರಾಸ್ಕಲ್ಗಳನ್ನ ಹುಡುಕಿ ಓದಿಯೋದ್ರಲ್ಲೇ ಆಯ್ತು. ಈಗ ಹೋಗಿ ಹೇಳ್ತೀನಿ. ಹೇಳಿದ್ದೆ ಶುರು, ನನಗೆ ಉಗುತ್ತಾ? ಏನಪ್ಪ ನಿಮ್ಮ ಅಮ್ಮನ ಗಲಾಟೆ? ಇನ್ನೇನು ಮಾಮೂಲಿ ಮದುವೆ ವಿಷಯ. ಮಗಳಲ್ಲಿ ಆಸ್ಪತ್ರೆ ಮಲಗಿದಾಳೆ, ಇಲ್ಲಿ ಮದುವೆ ವಿಷಯ ಎತ್ಕೊಂಡು ಕೂತಿದ್ದಾಳೆ. ಬೇಗ ಊಟ ರೆಡಿ ಮಾಡಿ ಹೋಗೋಣ. ಹಲೋ. ಹಲೋ, ನೀವ್ ಯಾವಾಗ ಬಂದ್ರಿ? 5 ನಿಮಿಷ ಆಯ್ತು ಬಂದು. ಸಾರಿ, ನಾನ್ ನಿದ್ರೆ ಮಾಡ್ಬಿಟ್ಟೆ. ಪರವಾಗಿಲ್ಲ, ಈಗ ಹೇಗಿದೆ? ಪರವಾಗಿಲ್ಲ. ಗೆಟ್ ವೆಲ್ ಸೂನ್. ಥ್ಯಾಂಕ್ ಯು. ಇದೆಲ್ಲ ಯಾಕೆ ಸುಮ್ಮನೆ ತೊಂದ್ರೆ ತಗೊಂಡ್ರಿ? ನಿಮಗೋಸ್ಕರ ಇದೇನು, ಯಾವ ತೊಂದರೆ ಬೇಕಾದ್ರೂ ಎದುರಿಸ್ತೀನಿ. ಅರೆ ಇದೇನು, ನಾನು ಕಳಿಸಿದ ಆಪಲ್ ಮೋಸಂಬಿ ಎಲ್ಲ ಹಾಗೆ ಇದೆಯಲ್ಲ, ನೀವು ಮುಟ್ಟಿದ ಹಾಗೆ ಕಾಣ್ತಾ ಇಲ್ಲ. ನಾನು ಆಕ್ಸಿಡೆಂಟ್ ಮಾಡಿದ್ದಕ್ಕೆ ನಿಮಗಿನ್ನು ನನ್ನ ಮೇಲಿನ ಕೋಪ ಹೋಗಿಲ್ಲ ಅಂತ ಕಾಣುತ್ತೆ. ಅಯ್ಯೋ, ಹಾಗೇನಲ್ಲ, ನಿಮ್ಮ ಮೇಲೆ ನನಗೆ ಯಾವ ಕೋಪನೂ ಇಲ್ಲ.
ಕೋಪ ಇಲ್ಲ ಅಂದ್ಮೇಲೆ ಒಂದು ಆಪಲ್ ತಿನ್ಬೋದಲ್ಲ, ತಗೊಳ್ಳಿ. ನೀವು ತಪ್ಪು ತಿಳ್ಕೊಳ್ಳದೆ ಹೋದ್ರೆ ಒಂದ್ ಮಾತು ಹೇಳ, ನೀವು ಪಟ್ಟಿ ಕಟ್ಕೊಂಡಿದ್ರು ತುಂಬಾ ಚೆನ್ನಾಗಿ ಕಾಣ್ತೀರ ನಿಜವಾಗ್ಲು. ಅಯ್ಯೋ ಇದು ಹೇಳಿದು 11:30 ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಾ? ಅದೇ ಅವರಿಗೆ ಅವರಿಗೆ ಹೇಳಿ ಹೇಳಿ. ಎಕ್ಸ್ಕ್ಯೂಸ್ ಮೀ, ನಾನು ಬರ್ತೀನಿ. ಹೋಗ್ತೀರಾ? ಬೇಡ ಅಂದ್ರೆ ನಾನು ಇಲ್ಲೇ ಪಕ್ಕದಲ್ಲಿ ಕೂತಿರ್ತೇನೆ. ಹಾಗಲ್ಲ, ನಾನು ಹೇಳಿದ್ದು ಅರ್ಥವಾಯ್ತು. ಮತ್ತೆ ಬರ್ತೀನೋ ಇಲ್ಲ ಅಂತ ತಾನೆ? ಖಂಡಿತ ಬರ್ತೀನಿ. ಸಂಜೆ ಬರ್ತೀನಿ. ಥ್ಯಾಂಕ್ ಯು. 11:30 11:30 ಮಾನು, ಹೇಗಿದ್ದಾಳೆ ನನ್ನ ತಂಗಿ? ಫೈನ್ ಆಗಿದ್ದಾಳೆ. ಅರಿ ಹುಚ್ಚ, ಯಾರು ತಂದ್ಕೊಟ್ಟಿದ್ದು? ಇದು ಅವ್ರು ತಂದ್ಕೊಟ್ರು. ಅವರು ಯಾರು? ಅದೇ ಕಾರು ಡಿಕ್ಕಿ ಆಕ್ಸಿಡೆಂಟ್ ಗಿರಾಕ. ಹೌದು, ಈಗ ತಾನೇ ಹೋದ, ನಿನಗೆ ಸಿಕ್ಕಿಲ್ವಾ? ಹೇಗಿದೆ ಹೇಳು. ಹೇಗಿದ್ದಾರೆ ಅಂದ್ರೆ ಟಾಲ್ ಫೇರ್ ಹ್ಯಾಂಡ್ಸಮ್ ಆಗಿದ್ದಾರೆ. ಅವರಿಂದಾನೆ ಆಕ್ಸಿಡೆಂಟ್ ಆಗೋಯ್ತು ಅಂತ ತುಂಬಾ ನೋಡ್ಕೊಡ್ರು ಗೊತ್ತಾ, ಅದಕ್ಕೆ ತಂದ್ಕೊಟ್ರು. ಓಹೋ, ಅವನ್ ಮತ್ತೆ ಬಂದಿದ್ನ? ಅವನ್ ನನ್ ಕೈಗೆ ಸಿಕ್ಕ್ರೆ ಮೂಳೆ ಮುರಿದು ಪುಡಿ ಪುಡಿ ಮಾಡಿ ವಿಭೂತಿ ಹಚ್ಕೊಂಡ್ಬಿಡ್ತೀನಿ. ಅಯ್ಯೋ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯ? ಇದ್ರಲ್ಲಿ ಅವ್ರ ತಪ್ಪು ಏನು ಇಲ್ಲ ಅಣ್ಣ. ಏನು ಅವನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ಯ? ವಿಷಯ ಏನೋ ಬೇರೆನೆ ಇರ್ಬೇಕು. ಏನು ಅವನ್ ವಯಸ್ಸು? ಅವನ್ ವಯಸ್ಸು ಏನು ಅಂದೆ? ವಯಸ್ಸು 76. ಮುದುಕದ? ನಾನ್ ತಪ್ಪಾಗಿ ತಿಳ್ಕೊಂಡಿದ್ದೆ. ಈ ಹಣ್ಣನ್ನೆಲ್ಲ ಕೊಟ್ಬಿಟ್ಟು ಆ ಹುಡುಗಿನ ಕುದುರಿಸ್ಕೊಂಡ್ಬಿಡ್ಬೇಕು. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಮಾನ್ಸೂನ್ ನೋಡಕ್ ಬಂದ್ರ? ಹೌದು. ಅವ್ರಿಲ್ವಲ್ಲ ಈಗ? ಇಲ್ಲ, ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮಧ್ಯಾಹ್ನ ಮನೆ ಕರ್ಕೊಂಡು ಹೋದ್ರು. ಇದನ್ನೆಲ್ಲ ಅವ್ರಿಗೆ ಅಂತ ತಂದ್ರ? ಎಲ್ಲಾದ್ರೂ ಉಂಟೆ ತಂದಿರಾದೆ ನಿನ್ಗೆ ತಗೋ. ಅಯ್ಯೋ ಬೇಡಿ ಸರ್. ಬೇಡ ಅನ್ಬಾರ್ದು, ಈ ಆಪಲ್ ಸೇರ್ಬೇಕಾದ್ರೆ ಈ ಆಪಲ್ಗೆ. ಆಮೇಲೆ ತಗೊಳ್ತೀನಿ. ಅರ್ಥವಾಯ್ತು. ಗೊತ್ತಾಯ್ತು ಗೊತ್ತಾಯ್ತು. ಈ ಮುಸುರಿ ಕೃಷ್ಣಮೂರ್ತಿ ಇರೋದೇ ಕುಸುರಿ ಕೆಲಸ ಮಾಡಕ್ಕೆ. ಈ ಹಕ್ಕಿ ತಪ್ಪಿಸ್ಕೊಂಡ್ಬಿಡ್ತು ಅಂತಾನ? ನೀವ್ ವಿಶ್ ಮಾಡಿ ಕಳಿಸಿ. ನಾನೆಲ್ಲೇ ಇದ್ರು ಆ ಹುಡುಗಿಯನ್ನು ತಂದು ನಿಮಗೆ ಮಿಸ್ ಆಗಿದಾಗ ಯಾವಾಗ್ಲೂ ಕಿಸ್ ಕೊಡ್ತಿರ್ಬೇಕು, ಆ ತರ ಸಕ್ಸಸ್ ಮಾಡ್ಕೊಡ್ತೀನಿ. ಯಾರು? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಯಾರು ಬೇಕಾಗಿತ್ತು? ನೀವೇ? ಮಾನ್ಸ ಅವ್ರು, ಡಾಕ್ಟರ್ ರಘುವರ ಮನೆ ಇದೇ ತಾನೇ? ಹೌದು. ಅಂದಹಾಗೆ ನೀವ್ಯಾರು? ನಾನು ಮೂರ್ತಿ ಅಂತ. ಜನ ಎಲ್ಲ ಅಭಿಮಾನದಿಂದ ಆಶೀರ್ವಾದ ಮಾಡಿ ಮುಸುರಿ ಕೃಷ್ಣಮೂರ್ತಿ ಅಂತ ಕರೀತಾರೆ. ನಮ್ಮ ಯಜಮಾನರು ಈ ಹೂವಿನ ಗುಚ್ಛ ಕೊಟ್ಟು ನಿಮ್ ಸಿಸ್ಟರ್ ಛೇ ನಮ್ ಸಿಸ್ಟರ್ ಅಲ್ಲ ಅಲ್ಲ, ನಿಮ್ ಮಗಳು ಮಾನ್ಸ ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ, ಚೆನ್ನಾಗಿದ್ದಾರ ನೋಡ್ಕೊಳ ಬಾ ಅಂತ ಹೇಳಿ ಕಳಿಸಿದ್ದಾರೆ. ಒಳಗಿದ್ದಾಳೆ, ಬನ್ನಿ ಬನ್ನಿ. ಮಾನ್ಸ ಅಮ್ಮ, ಇವ್ರು ಯಾರು ಗೊತ್ತಾ? ಗೊತ್ತಿರ್ಲಿಲ್ಲ, ಗೊತ್ತ ಮಾಡ್ಕೊಟ್ಟೆ. ಮೂರ್ತಿ ಅಲ್ಲ ಕೃಷ್ಣಮೂರ್ತಿ ಅಲ್ಲ ಮುಸುರಿ ಕೃಷ್ಣಮೂರ್ತಿ. ಹೀಗೆ ನಗ್ನಕ್ಕ ಮಾತಾಡ್ತಾ ಇರ್ತಾರೆ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಮ್ಮ, ಕುಡಿಯೋದಕ್ಕೆ ಒಂದ್ ತಮ್ಗೆ ನೀರ್ ಬೇಕಲ್ಲ ಸಿಸ್ಟರ್. ತಗೊಳ್ಳಿ. ಹೇಗಿದ್ದಾರೆ ಅದ್ರ ವಿಷಯ ಯಾಕೆ ಹೇಳ್ತೀರಿ? ಏನ್ ಹೇಳಿ? ಏನೈತಿ ಇವ್ರಿಗೆ? ಈಗೇನು ಆಗಿಲ್ಲ, ಹೀಗೆ ಇದ್ರೆ ಏನಾದ್ರೂ ಹಾಗೆ ಆಗತ್ತೆ. ಅಂದ್ರೆ? ಅಂದ್ರೆ ಕೂತ್ಕೊಂಡ್ರು, ಮಲ್ಕೊಂಡ್ರು, ನಿಂತ್ಕೊಂಡ್ರು, ಓಡಾಡ್ತಿದ್ರು, ಒದ್ದಾಡ್ತಿದ್ರು, ನಿಮ್ದೇ ಯೋಚನೆ.
ಮಾಂಸ ಹೇಗಿದ್ದಾಳೆ ನೋಡ್ಕಂಬಾ ನೋಡ್ಕಂಬಾ, ಒಂದೇ ಚಿತ್ರ ಹಿಂಸೆ. ಹಾಗಾದ್ರೆ ಅವರೇ ಬರ್ಬೋದಾಯ್ತಲ್ಲ? ಈ ಬರ್ಬೋದಾಗಿತ್ತು, ಏನ್ ಮಾಡ್ತೀರಾ, ಬಿಸಿನೆಸ್ ಬಿಸಿ, ಅದಕ್ಕೆ ಈ ಡ್ಯೂಟಿನ ನನಗ್ ಹಚ್ಚಿದ್ದಾರೆ. ಅವಳು ಹುಷಾರಾಗಿ ಹೊರಗಡೆ ಬರೋವರೆಗೂ ಹೂವು ಹಣ್ಣು ಹಣ್ಣು ಹೂವು ಇದನ್ನು ಮಾತ್ರ ತಲುಪಿಸೋದನ್ನ ತಪ್ಪಿಸ್ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ಒಂದು ನಾಳೆ ಹನ್ನೊಂದು ಹೀಗೆ ಮುಂದುವರೆದ್ರೆ ನೂರ ಹನ್ನೊಂದು. ಮನು, ಏನಿದು ರೂಮ್ ತುಂಬಾ ಒಣಗಿರೋ ಹೂಗಳಿಟ್ಕೊಂಡಿದ್ಯಾ ಆಚೆ ಸೇದ್ಬಿಟ್ಟು? ಅಣ್ಣ ಅಣ್ಣ ಪ್ಲೀಸ್, ಪ್ರೀತಿಯಿಂದ ಕೊಟ್ಟಿದ್ದನ್ನ ಬಾಡೋಗಿದೆ ಅಂತ ಆಚೆಗೆ ಎಸಿಬಾರ್ದು, ಆಮೇಲೆ ಮನಸ್ಸಿಗೆ ನೋವಾಗುತ್ತೆ. ಯಾರ ಮನಸ್ಸಿಗೆ? ನನ್ನ ಮನಸ್ಸಿಗೆ ಅಂತ ತಿಳ್ಕೊ. ನಿನ್ನ ಮನಸ್ಸಿಗೆ ನೋವಾಗೋ ಹಾಗಿದ್ರೆ ಬೇಡ ಬಿಡು, ನಿನ್ನ ಹೂನಂತ ಮನಸ್ಸು ನೋವು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಥ್ಯಾಂಕ್ಸ್ ಅಣ್ಣ. ಮೆನ್ಷನ್ ನಾಟ್ ಟು. ಓಹೋ, ಏನು ಮೂರ್ತಿಗಳು? ಮುಸುರಿ ಕೃಷ್ಣಮೂರ್ತಿಗಳು. ಅದು ಗೊತ್ತಿದೆ. ಎಲ್ರಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ಕರ್ಕೊಂಡ ಬಂದಿಲ್ಲ ನಿಮ್ ಮುದಿ ಯಜಮಾನನ? ಮುದುಕ? ಯಾವ ಮುದುಕ? ಓಹೋ, ಅವರ ವಯಸ್ಸಾಯ್ತು ನೋಡಿ, ಓಡಾಡೋದ್ ಕಷ್ಟ. ಈಗ ಅವರು ಬಾಂಬೆಗೆ ಬಿಸ್ನೆಸ್ ಹೋಗಿದ್ದಾರೆ, ಬಂದ ತಕ್ಷಣ ಕರ್ಕೊಂಡ್ ಬರ್ತೀನಿ. ಆದಷ್ಟು ಬೇಗ ಕರ್ಕೊಂಡ್ ಬನ್ನಿ, ನಾನು ಬರ್ಲಮ್ಮ. ಬೇಗ ಹೋಗು. ಏ, ಹೋಗ್ತೀನಿ ತಡಿ, ಬರ್ತೀನಿ ಮಿಸ್ಟರ್. ಮುಸುರಿ ಕೃಷ್ಣಮೂರ್ತಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಮಾನ್ಸ ಮಾನ್ಸ, ನಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಬರ್ತೀಯಮ್ಮ? ಅಯ್ಯೋ, ಅವ್ರ ಯಾಕೆ ಈಗ ತಾನೇ ಸುಧಾರಿಸ್ಕೊಳ್ತಾ ಇದ್ದಾರೆ. ಸದ್ಯ ಅವ್ರು ಹುಷಾರಾದ್ರೆ ದೇವಸ್ಥಾನಕ್ಕೆ 100 ತೆಂಗಿನಕಾಯಿ ಹೊಡಿತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಹೇಗೂ ಯಜಮಾನರ ಕಾರಿದೆ, ನಾಳೆ ಬರ್ತೀನಿ ನಡೀರಿ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆದಾಗ ಆಗತ್ತೆ, ಬರ್ತೀನಿ ಸಿಸ್ಟರ್. ಜೋಪಾನ ಕಣೆ, ನಿನ್ಗೇನಾದ್ರು ಬೇಕಾದ್ರೆ ಅಡಿಗೆ ಮನೆಯಲ್ಲಿ. ಅಯ್ಯೋ, ಅವ್ರು ಬೇಕಾದ ವಸ್ತು ಅವ್ರ ಹತ್ರಕ್ಕೆ ಬರುತ್ತೆ, ಅವರು ಎದ್ದು ಓಡಾಡಿ ಶ್ರಮ ಪಡ್ಬೇಕಂತ ಕಾರಣ ಇಲ್ಲ. ನೀವು ನಡ್ರಿ ನಡ್ರಿ, ಬರ್ತೀನಿ ನಡ್ರಿ ನೀವು. ಮನ್ಸ ಮನ್ಸ ಯಾರು ಕಾಣಿಸ್ತಾ ಇಲ್ವೇ? ಹಲೋ, ಮನ್ಸ ಮನ್ಸ ಮನ್ಸ, ಬಾಗಿಲು ತೆಗ್, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನಾನು ಬಂದಿದ್ದು ನಿಂಗೆ ಇಷ್ಟ ಇಲ್ವಾ? ಸಂಜೆ ಹೊರಗಡೆ ಸಿಗ್ತೀಯಾ? ಸರಿ, ನಾನು ಬೇಕು ಅಂದ್ರೆ ಹೋಟೆಲ್ ಲೌಂಜಲ್ಲಿ ಕಾಯ್ತಾ ಇರ್ತೀನಿ. ಪರವಾಗಿಲ್ಲ, ಅಂತೂ ಬಂದಿಯಲ್ಲ, ಬರೋಲ್ಲ ಅಂತಿದ್ದೆ. ಪ್ರೀತಿಯ ಕೂಗಿಗೆ ಹೂಗೊಡದೆ ಇರುವ ಪ್ರೇಮಿ ಇಲ್ಲವೇ ಇಲ್ಲ ಅಂತ ಪ್ರೂವ್ ಮಾಡಿದೆ. ಬರೀ ಪ್ರೀತಿ ಇದ್ರೆ ಸಾಲದು, ಪ್ರೀತಿ ಸರ್ನ ಪಡೆಯೋಕೆ ಅಂತಸ್ತು ಮತ್ತೆ ಅರ್ಹತೆ ಇರಬೇಕು ಅಂತ ಹೇಳ್ಬಿಟ್ಟು ಹೋಗಕ್ ಬಂದೆ. ಮನ್ಸ ನಿಲ್ಲು, ಏನ್ ಹೇಳ್ತಿದ್ಯಾ ನೀನು? ನಿಮ್ ಪ್ರೀತಿಗೆ ಅಂತಸ್ತಿಗೆ ನಾನ್ ಅರ್ಹಳಲ್ಲ, ದಯವಿಟ್ಟು ನನ್ ಮರ್ತ್ಬಿಡಿ. ನಮ್ಮಿಬ್ಬರು ಪ್ರೀತಿಗೆ ನೀನ್ ತಿಳ್ಕೊಂಡಿರೋ ಹಾಗೆ ಅಂತಸ್ತು ಅಡ್ಡ ಬರೋ ಹಾಗಿದ್ರೆ ಅದನ್ನ ಧೈರ್ಯದಿಂದ ದಾಟಿ ಬಂದು ನಿನ್ನ ಮದುವೆ ಆಗ್ತೀನಿ, ನನ್ನನ್ನು ನಂಬು. ಬೇಡಿ, ಒಬ್ಬ ಸಾಮಾನ್ಯ ಹೆಣ್ಣುಗೋಸ್ಕರ ನಿಮ್ಮ ಆಸ್ತಿ ಅಂತಸ್ತು ಬಿಟ್ಟು ಜೀವನದುದ್ದಕ್ಕೂ ನೀವು ಕಷ್ಟ ಪಡೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಅದಕ್ಕೆ ನಿಮ್ಮಂತಸ್ತಕ್ಕ ಹೆಣ್ಣು ಹುಡುಕಿ ಮದುವೆಯಾಗಿ ನೀವೆಲ್ಲಿದ್ರೂ ಸುಖವಾಗಿರ್ಬೇಕು, ಅದೇ ನನ್ನ ಆಸೆ. ದಯವಿಟ್ಟು ನನ್ನ ಮರ್ತ್ಬಿಡಿ,
ಮನ್ಸು ವರುಣ್ ಸುಸೈಡ್ ಮಾಡ್ಕೊಂಡಿದ್ದ ಕಣೆ, ಬೇಗ ಹೋಗಿ ಮಂತ. ನಿಜವಾಗ್ಲೂ ಏನಾಯ್ತ? ಬಂದ್ಬಿಟ್ಲು, ಬರ್ಲಿ ಬಿಡು, ಬರ್ಲಿ ಬಿಡು. ಅದಕ್ಕೇನಂತ ಒಂದ್ ಲಾಸ್ಟ್ ದಮ್ಮ ಬೇಡ, ದಮ್ಮ ಬೇಡ. ಅಯ್ಯೋ ಬೇವಲ್ಕ. ಬಿಡಲ್ ಬಿಟ್ಟೆ, ಪ್ರಾಣ ಹಾಕ್ಬಿಟ್ಟೋ, ಬೇರೆ ಇಲ್ಲೇನಾದ್ರೂ ಬಿಡಬಾರ್ದಾಗಿತ್ತು. ವರುಣ್ ನಿನ್ನ ಪ್ರೀತಿ ಬಂದಿದೆ ಕಣು, ಸ್ವಲ್ಪ ಕಣ್ಬಿಟ್ಟು ನೋಡು, ಮಾತಾಡ್ಸು. ಸಿಸ್ಟರ್, ನಿಮ್ ಮಿಸ್ಟರ್ ಸತ್ತಿಲ್ಲ, ಅವನಿಗೆ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ನೀವಾದ್ರೂ ಕೂಗಿ ಮಾತಾಡಿಸಿ ಹೇಳಿ. ಅಯ್ಯೋ, ಎಂತ ಕೆಲಸ ಮಾಡ್ತೀನಿ ಬಿಟ್ರಿ. ನೀವು ನಿಜವಾಗ್ಲನ್ನ ಪ್ರೀತಿಸ್ತಾ ಇದ್ರ? ಹೌ, ಎಲ್ಲಿ ಯಾವ ಪ್ರಶ್ನೆ ಕೇಳಲಾರೆ? ಕೇಳಿದ್ಯಾವ? ನಿಮ್ ಪ್ರೀತಿಯಲ್ಲಿ ಕಲ್ಮಿಷ ಇದೆಯಾ ಅಂತ ಪರೀಕ್ಷೆ ಮಾಡೋಕ್ಕೋಸ್ಕರ ನನ್ನನ್ನು ಮರ್ತು ಬಿಡಿ ಅಂತ ಹೇಳಿದೆ. ಅಷ್ಟಕ್ಕೆ ನೀವು ಅಯ್ಯೋ ಅಳಬೇಡಿ ಸಿಸ್ಟರ್. ಅಯ್ಯೋ, ಅಯ್ಯೋ ದೇವ್ರೇ, ಈ ಸಾರಿ ಅವನ್ನ ಉಳಿಸ್ಕೊಡು, ಇನ್ನೊಂದ್ಸಲ ಖಂಡಿತ ನಾನು ಅವನ ಪರೀಕ್ಷೆ ಮಾಡಲ್ಲ. ಸಾಕು ಸಿಸ್ಟರ್, ನಿಮ್ಮ ಮೊರೆ ದೇವ್ರ ಕೇಳಿಸ್ಬಿಡ್ತು. ವರುಣ್ ಕಣ್ಣು ಬಿಟ್ಬಿಟ್ಟ. ನಾನು ಎಲ್ಲಿದ್ದೀನಿ? ನಾನು ಸತ್ತಿಲ್ವಾ? ಸತ್ತಿದ್ದೆ. ನಮ್ ಸಿಸ್ಟರ್ ನೇಲ್ಸಿರ್ ತಡಿದ್ಯಾ? ಸತ್ಯವಾನ್ ಸಾವಿತ್ರಿ ಯಮನ ಹತ್ರ ಒದ್ದಾಡಿ ನಿನ್ನ ಬದಿಸ್ಕೊಂಡ್ ಬಂದಿದ್ದಾರೆ. ಅಯ್ಯೋ ಏನಿದು, ಬಿಡಿ. ಅಯ್ಯೋ ಏನಿದು ವರುಣ್, ಇದು ಬಿಡಿ. ಮನ್ಸ ಬದುಕಿದ್ದೀನಿ ನಾನು. ವರುಣ್, ವರುಣ್, ನೀವು ನಿಜವಾಗ್ಲೂ ಸತ್ತಿದ್ರ? ನಾನೆಲ್ಲ ಸಾಯ್ತೀನಿ, ನಾಟಕ ನಾಟಕನ? ಅಲ್ಲಲ್ಲ, ನಾನಲ್ಲ, ಅವನು ಅಂದ್ರೆ ನಾನು. ಮಾಡೋದು ಕಂಡ್ರೆ ನನ್ಗೆ ಇಷ್ಟ ಅಲ್ಲ, ನನ್ ಬಿಡಿ, ನಾನು ಮನೆಗೆ ಹೋಗ್ತೀನಿ. ನಾನು ಇದೆಲ್ಲ ಮಾಡಿದ್ದೀನಿ ನಿಮಗೋಸ್ಕರ. ನೀನು ಹೋಗ್ತಿ ಅಂದ್ರೆ ನಾನು ನಿಜಕ್ಕೂ ಇಲ್ಲಿಂದ ಬೇಡಿ. ಅಯ್ಯೋ, ನಾನು ನಿಮ್ಮ ಬಿಟ್ಟು ಹೋಗಲ್ಲ. ನಿಜವಾಗ್ಲು ಸತ್ಯವಾಗ್ಲು ನಿಮ್ಮ ಮನೆಗೆ ಇವತ್ತಲ್ಲ, ಯಾವತ್ತೂ ಹೋಗ್ಬಾರ್ದು. ಯಾವತ್ತೂ ಹೋಗಲ್ಲ. ನೀವು ಹೋಗೋ ಅಂದ್ರೂ ಹೋಗಲ್ಲ. ನೀವು ನಡೆಯೋ ದಾರಿ ಮುಳ್ಳಾದ್ರೂ ಸರಿ, ಹೂವಾದ್ರೂ ಸರಿ, ಸಾಯೋವರೆಗೂ ನಿಮ್ಮ ನೆರಳ ಜೊತೆಯಲ್ಲೇ ಬಾಳ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಚೆಲುವೆ ಓ ಚೆಲುವೆ, ನಿಜವಾನ ನುಡಿವೆ, ಒಲವು ಮೂಡಿದಾಗ, ಹೃದಯ ಹಾಡಿದಾಗ, ದಿನವೂ ಉಲ್ಲಾಸವೇನೆ, ಬದುಕು ಆನಂದ ತಾನೆ. ಚೆಲುವೆ ಓ ಚೆಲುವೆ, ನಿಜವಾನ ನುಡಿವೆ,
ಸುಖದ ಸಂಗೀತವಾರೇ ಬೆಳಗಿನ ಮಂಜಲ್ಲಿ ಬಂದಾಗ ಹೆದರುತ್ತ ನಾವೆಚ್ಚಿ ನಿಲ್ತೆ ಕಣ್ಣು ಕಾಣದೆ ಹೋದೆ ನೀನು ಕಣ್ಣಾಗಿ ಬಂದೆ ಚೆಲುವೆ ಓ ಚೆಲುವೆ ನಿಜವಾನ ನುಡಿವೆ ಒಲವು ಮೂಡಿದಾಗ ಹೃದಯ ಹಾಡಿದಾಗ ಏನಿಲ್ಲ, ನಾನಿವತ್ತು ಬೆಂಗಳೂರಿಗೆ ಮೆಡಿಕಲ್ ಕಾನ್ಫರೆನ್ಸ್ಗೋಸ್ಕರ ಹೋಗ್ತಾ ಇದ್ದೀನಿ. ನಾನು ಬರೋವರೆಗೂ ನನ್ನ ಪೇಷಂಟ್ಗಳನ್ನ ಸ್ವಲ್ಪ ನೋಡ್ಕೋಬೇಕಲ್ಲ. ಕಾನ್ಫರೆನ್ಸ್ ಅಂದ್ರೆ ನೀನು ಬರೋದು ಯಾವಾಗ? ಏನಿಲ್ಲ ಅಂದ್ರು ಒಂದು ವಾರ ಆಗುತ್ತೆ ಅಷ್ಟೇ ತಾನೆ. ಐ ವಿಲ್ ಟೇಕ್ ಕೇರ್ ಫಾರ್ ಪೇಷಂಟ್ಸ್. ಓಕೆ, ಹೋಗ್ ಬಾ. ಥ್ಯಾಂಕ್ ಯು. ನೋಡಿ ಪಟ್ಟಣ, ಹೆಸರು ರಾಮಮೂರ್ತಿ, ಫ್ಯಾಷನ್ನಲ್ಲಿ ಇಂಜಿನಿಯರ್ ಆಗಿದ್ದಾರೆ, ಆಕ್ಟಿಂಗ್ ಇದ್ದಾರೆ, ವರದಕ್ಷಿಣೆ ಕೇವಲ 25,000 ರೂಪಾಯಿ ಅಷ್ಟೇ. ಇವರು ವಿಶಾಲ ನಿಮ್ಮ ಮಗನಾಗ ಡಾಕ್ಟರ್ ಹುಡುಕಿ, ವರದಕ್ಷಿಣೆ 50,000 ರೂಪಾಯಿ ಅಷ್ಟೇ. ಏನ್ರಿ ಇದು ಶಾಸ್ತ್ರಿಗಳೇ, 25-50,000 ರೂಪಾಯಿ ಅಂತ ರೇಟ್ ಅನ್ನ ಏರಿಸ್ತಾನೆ ಇದೀರಲ್ಲ. ನಾನೆಲ್ಲ ಏರಿಸ್ತೆ, ಇವತ್ತಿನ ಗಂಡಿನ ಮಾರ್ಕೆಟ್ ರೇಟು ಹಾಗೆ ಏರ್ತಾ ಇದೆ. ನೋಡಿ, ನಿಮ್ಗೆ ಜಾಸ್ತಿ ಅನ್ಸಿದ್ರೆ ತಗೊಳ್ಳಿ, ಇವನ್ ಗೌರ್ಮೆಂಟ್ ಗುಮಾಸ್ತ, 10,000 ರೂಪಾಯಿ ಸಿಗ್ತಾನೆ. ಆದ್ರೆ ಎರಡೇ ಮದ್ವೆ, ಒಪ್ಗೆನಾ? ಎರಡನೇ ಮದುವೆ ನನ್ನ ಮಗಳು ಕುಂಟಿ ಕುರುಡಿ, ಎರಡನೇ ಮದುವೆ ಕೊಡೋದಿಕ್ಕೆ. ಅಯ್ಯೋ, ನಾನು ಹಾಗನ್ನೇ ಇಷ್ಟಿಕ್ಕೆಲ್ಲ ಬೇಕಲ್ ಮಾಡ್ಕೊಳ್ತೆ ಹಾಗೆ. ನನ್ ದೃಷ್ಟಿ ಒಬ್ಬ ಒಳ್ಳೆ ಹುಡುಗ ಇದ್ದಾನೆ, ಅಕ್ಷರೀಶ್ವರ, ಅವನು ಬೇಕಾದ ವರಲಕ್ಷ್ಮಿ ಅಲ್ಲ, ಒಳ್ಳೆ ಮಂಟಂದು ಹುಡುಗಿ. ಆದ್ರೆ ಅವ್ನು ನಿಮ್ಮ ಹುಡುಗಿನ ಒಪ್ಪನ ಇಲ್ವೋ? ಒಪ್ಪಿದ್ರು ಕೂಡ
ಸ್ವಲ್ಪ ತೊಂದರೆ ಆಗುತ್ತೆ. ತೊಂದರೆ ಏನದು? ವಾರ್ಡ್ರೊಳಗೆ ಮದುವೆ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ಅದೇಗ್ರಿ ಸಾಧ್ಯ? ಯಾಕೆ ಅಷ್ಟು ಅವಸರ ಅವ್ರಿಗೆ? ಏನಿಲ್ಲ ಹುಡುಗ, ಮುಂದಿನ ತಿಂಗಳ ಕನಡಾ ಹೋಗ್ತಿದ್ದಾನೆ. ಅದಕ್ಕೆ ಯಾರ ಹುಡುಗ? ಅವ್ರ ಮನತನ ಗುಣ ಹೇಗೆ? ಹಾಲಂತ ಮನತನ, ಗೇನಂತ ಗುಣ, ಮಣ್ಮಠ ರೂಪ. ನಿಮ್ ಮಗಳಿಗೆ ಮಾಡಿ, ನೀವು ಒಪ್ಪಿಗೆ ಕೊಟ್ರೆ ಹುಡುಗ ನಾಳೆ ಬೆಂಗಳೂರಿಂದ ಕಟ್ಬಿಡ್ತೀನಿ. ಅವ್ರು ಅಷ್ಟು ದೊಡ್ಡ ಶ್ರೀಮಂತರು, ನಾವ್ ಹೀಗೆ ಸಂಬಂಧ ಸರಿದು ಸ್ವಲ್ಪ ಕಷ್ಟವಲ್ಲ ಶಾಸ್ತ್ರಿಗಳೇ? ಸಂಬಂಧ ಋಣ ಬಂದಿದ್ರು, ಅದರಲ್ಲಿ ಬಡವರು ಶ್ರೀಮಂತರು ಅಂತ ತಕ್ಕಳಿ ಇಟ್ಟು ತರಕಾರಿ ಹಾಕ್ಕೊಂಡು ಸರಿಯಲ್ಲ ಮೂರ್ತಿಗಳೇ. ಹೌದ್ರಿ, ಋಣಾನ್ ಸಂಬಂಧ ಇದ್ರೆ ಆಗ್ಲಿ ಬಿಡಿ. ಮಾನ್ಸನ್ ಹಣೆಯಲ್ಲಿ ಬ್ರಹ್ಮ ಹೀಗೆ ಆಗ್ಬೇಕು ಅಂತ ಬರ್ದಿದ್ರೆ ನಮ್ ಕೈ ತಪ್ಸಕ್ಕಾಗತ್ತೆ? ಕರ್ಸಿ ಶಾಸ್ತ್ರಿಗಳೇ, ನೋಡೋಣ. ಏನ್ ಬಂದಿದ್ದು ನೋಡಿ, ಇವತ್ತು ನಾನು ನೋಡಕ್ಕೆ ಯಾವ್ದೋ ಗಂಡ್ ಕಡೆಯವ್ರು ಬರ್ತಾ ಇದ್ದಾರೆ. ಹೌದು, ಅದಕ್ಕೆ ನಾನು ಇಲ್ಲಿ ಬಂದಿದ್ದು. ನೋಡಕ್ಕ ನೋಡಿ, ನಿಮ್ಮನ್ ಬಿಟ್ಟರೆ ನಾನ್ ಬೇರೆ ಯಾವ ಗಂಡಸ್ಗೂ ನನ್ ಮುಖ ತೋರ್ಸಲ್ಲ. ನನ್ನಿಂದ ಆಗಲ್ಲ. ನಿನ್ನಿಂದ ಆಗಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನೀವೀಗ್ಲೇ ಬಂದು ನಮ್ಮ ಅಪ್ಪ ಅಮ್ಮನ ಹತ್ರ ನಮ್ಮ ಮದುವೆ ವಿಷಯ ಮಾತಾಡಿ. ಮದುವೆನ? ನಿನಗೂ ನನಗೂ ಮದುವೆನ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ದಯವಿಟ್ಟು ಹಾಸ್ಯ ಮಾಡಿಬಿಡಿ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಹಾಸ್ಯ ಮಾಡ್ತಿಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಬೇಜಾರಾಗಿತ್ತು, ಮೈಸೂರಿಗೆ ಬಂದೆ, ನೀನ್ ಸಿಕ್ಕಿದೆ, ಬೇಜಾರ್ ಕಳಿತು, ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಹಾಗಾದ್ರೆ ನಮ್ಮ ಪ್ರೀತಿ ಪ್ರೇಮ ಇದೆಲ್ಲ? ಪ್ರೀತಿ ಪ್ರೇಮಕ್ಕೆಲ್ಲ ಒಂದು ಪ್ರೇಮ ಹಾಕಿ ಮನೇಲಿಟ್ಟು ಪೂಜೆ ಮಾಡು ಅಷ್ಟೇ. ನಾನ್ ನಿಮ್ಮೇಲಿಟ್ಟು ನಂಬಿಕೆ ನೀವು ಕೊಡೋ ಕಾಣಿಕೆ ಇದೇನಾ? ಯಾಕೆ ಹೇಳ್ತಾ ಇದ್ದಾರೆ ವೈ ವಾಟ್ ಸೀರಿಯಸ್? ಏನ್ ವಿಷಯ? ನಾನು ಅವಳನ್ನು ಮದುವೆ ಆಗ್ಬೇಕಂತೆ. ಮದುವೆ ಯಾಕೆ? ಇನ್ ಯಾವ ದೊಡ್ಡ ಬಡ್ಡಿ ಮಗನು ಸಿಕ್ಲಿಲ್ವೆ? ಮೂರ್ತಿ ಅವರೇ, ಎಕ್ಸ್ಕ್ಯೂಸ್ ಮೀ, ಮುಸುರಿ ಕೃಷ್ಣ ಮೂರ್ತಿ. ಹಾಗೆ ಹಾಗೆ ಪ್ರೇಮಕ್ಕೊಂದು ಕಾಮ ಹಾಕಿ ಆರಾಮಾಗಿ ತಾಳಿ ಕಟ್ಟೋ ಗಂಡನಿಗೆ ಸೀತಾರಾಮ ಅಂತ ಸಲಾಮ್ ಹಾಕಿ ಸಲಾಮ್ ಹೋಗಿ. ಮಾನ್ಸ ಏನೇ ಇದು ಮಾನ್ಸ, ಹೊರಗಡೆ ಎಲ್ಲರೂ ಕಾಯ್ತಾ ಕೂತಿದ್ದಾರೆ, ನೀ ನೋಡಿದ್ರೆ ಲಳ್ತಾ ಕೂತಿದ್ಯಾಲೆ, ಬಾ ಹೋಗೋಣ. ಇಲ್ಲ ಕಣೆ, ಮನಸ್ಸಲ್ಲಿ ಒಬ್ಬರು ಕೊಟ್ಟು ಇನ್ನೊಬ್ಬರ ಜೊತೆ ನನ್ನಿಂದ ಸಾಧ್ಯವಿಲ್ಲ. ಹಾಗಂದ್ರೆ ಹೇಗೆ ಮಾನಸ? ಬೇಗ ನೋಡು, ನಿಮ್ ತಂದೆ ಕರೀತಿದ್ದಾರೆ, ಬಾ ಹೋಗೋಣ, ಬಾ ಬಾ ಹೋಗೋಣ, ತಗೋ. ಇವಳು ನನ್ನ ಮಗಳು ಮಾನಸ. ಹೆಸರು ಬಹಳ ಚೆನ್ನಾಗಿದೆ. ಮಾನಸ ಕಾಫಿ ಕೊಡು. ನಿಮಗೆ ವೀಣೆ ನುಡ್ಸಕ್ ಬರುತ್ತಾ? ಇಲ್ಲ, ತಂಬೂರಿ ಬಾರ್ಸಕ್ ಬರುತ್ತೆ. ಅಲ್ಲ ಅಲ್ಲ, ನನಗೆ ಕಾಫಿ. ಮಾನಸ ಅಪ್ಪ ಮಗುಗೆ ತುಂಬಾ ನಾಟಕ ಅಂತ ಕಾಣತ್ತೆ, ಹೋಗ್ಲಿ ಬಿಡಿ. ಹುಡುಗಿ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಅದಕ್ಕೇನಂತೆ? ಅಯ್ಯೋ, ಏನು ಏನಾಯ್ತು? ಸ್ವಲ್ಪ ಕಾಲು ವಾತ ಪೇನು. ಇದು ನಮ್ಮ ಹುಡುಗ ತಮ್ಮ ಹುಡುಗಿ ಜೊತೆ ಎರಡು ಮಾತಾಡ್ಬೇಕಂತೆ, ಅಭ್ಯಂತರವಿಲ್ಲದೆ ಇದ್ರೆ. ಅದು ಈ ಯಾಕ್ರಿ ಈಗ ರಾಗ ಹೇಳ್ತಿದ್ದೀರಾ? ಹುಡುಗಿಗ್ ಮಾತ್ ಬರುತ್ತೋ ಇಲ್ವೋ ಅಂತ ಸಂದೇಹ ಅಂತ ಕಾಣುತ್ತೆ. ಹೋಗಿ ಮಾತಾಡಿ ಬಿಡಿ, ಹೋಗಿ ಮಾತಾಡಿ. ಸರಿ. ಏನು ಮನ್ಸ, ಸ್ವಲ್ಪ ತಿರುಗಿ ನೋಡೋಣ, ನಿನ್ ನಾಚ್ಕೊಂಡಾಗ ಹೇಗೆ ಕಾಣ್ತೀಯ ನೋಡ್ತೀನಿ. ಕಣ್ಣಿರ್ಯಾಕ ಮನ್ಸ? ಓ, ನಾನು ಹೋಟ್ಲಲ್ಲಿ ಗೋಳಿಕೊಂಡೆ ಅಂತನಾ? ನಾನು ಸುಮ್ಮನೆ ತಮಾಷೆ ಮಾಡಿದ್ದೆ, ನಿನ್ನ ನೋಯಿಸ್ಬೇಕು ಅಂತಲ್ಲ. ನಿಜ ಹೇಳ್ತೀನಿ, ಯಾವ ಕಾರಣಕ್ಕೂ ನಿನ್ನನ್ನು ಕಳ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ. ನೋಡಿ, ನಾನೇ ನಿಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ. ಇಷ್ಟು ಸಲೀಸಾಗಿ ನಮ್ಮ ಮದುವೆ ಪ್ರಶ್ನೆ ನೀವು ಬಗೆಹರಿಸ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಓ, ಅದಾ? ಅದು ನಮ್ಮ ಮೂರ್ತಿ ಶಾಸ್ತ್ರಗಳಿಗೆ ಮೊದಲೇ ಹೇಳಿಟ್ಟಿದ್ದ. ಅದಿರ್ಲಿ, ಗಂಡು ನಿನಗೆ ಒಪ್ಪಿಗೆ ತಾನೆ? ಸರಿ, ಹಾಗಾದ್ರೆ ಬರ್ತೀನಿ. ಯಾಕೆ ಒಪ್ಪಿಗೆನಾ?
ಅಪ್ಪ ಕರೀತಾ ಇದ್ದಾರೆ. ಅವ್ರಿಗೆ ಹೇಳೇ ಬಂದಿದ್ದೀನಿ. ಹಲೋ ರಘು. ಹಲೋ. ಏನಯ್ಯ ಬೆಂಗಳೂರಿಂದ ಯಾವಾಗ ಬಂದೆ? ಅರ್ಧ ಗಂಟೆ ಆಯ್ತು. ಆಟೋಗೆ ಕಾಯ್ತಾ ಇದ್ದೀನಿ. ಹೌದು, ನನ್ನ ಪೇಷಂಟ್ಗಳೆಲ್ಲ ಹೇಗಿದ್ದಾರೆ? ಪರವಾಗಿಲ್ಲ. ಅದ್ ಸರಿ, ಅದೇನಷ್ಟು ಅವಸರವಾಗಿ ಮದುವೆ ದಿನ ಫಿಕ್ಸ್ ಮಾಡಿದಿರಲ್ಲ? ಮದುವೆನಾ? ಯಾರಿಗೆ ಯಾವಾಗ? ಇದೇನೆ ಹೀಗ್ ಮಾತಾಡ್ತಿದ್ಯಾ? ಮುಂದಿನ ಶುಕ್ರವಾರ ನಿನ್ ತಂಗಿ ಮದುವೆ ಅಂತ ನಿಮ್ ತಂದೆ ಸಿಕ್ಕಿ ಹೇಳಿದ್ರಲ್ಲ, ನೀನ್ ನೋಡಿದ್ರೆ ಏನು ಗೊತ್ತಿಲ್ಲ ಅಂತಾರ ಮಾತಾಡ್ತಿದ್ಯಲ್ಲ. ಮನುಗೆ ಮದುವೆನಾ? ಅಪ್ಪ ಅಪ್ಪ. ಓ ರಘು ಬಂದ್ಬಿಟ್ಟ. ಬದ್ದಿ ಯಾರು? ರಘುನ ಬಂದಿರಿ. ಏನಪ್ಪ ಪ್ರಯಾಣ ಹೇಗಿತ್ತು? ಏನು ಕಷ್ಟ ಆಗ್ಲಿಲ್ಲ ತಾನೆ? ಪ್ರಯಾಣ ಕಷ್ಟ ಆಗ್ಲಿಲ್ಲ. ನಮ್ಮ ಮನೆ ವಿಷಯನ ಬೇರೆಯವರಿಂದ ಕೇಳಿ ಮನಸ್ಸಿಗೆ ತುಂಬಾ ನೋವಾಯ್ತು. ನಾನ್ ಸಾವಿರ ಸಲ ಹೇಳಿದ್ದೀನಿ ನಿಮಗೆ, ಇಷ್ಟ ಇಲ್ದೆ ಇರೋ ಅವಳ ಕುತ್ತಿಗೆಗೆ ಸಂಸಾರ ಕಟ್ಟಬೇಡಿ, ಅವಳು ಮನಸ್ಸು ನೋವು ಮಾಡಬೇಡಿ ಅಂತ. ನಾನು ಇಲ್ದೇ ಇರೋ ಸಮಯದಲ್ಲಿ ಬಲವಂತ ಮಾಡಿ ಕೊನೆಗೂ ಅವಳನ್ನ ಸಂಸಾರ ಸುಳಿಗೆ ಸಿಕ್ಕಾಕ್ಸ್ಬಿಟ್ರಲ್ಲ. ರಘು ನೀ ತಪ್ಪು ತಿಳ್ಕೊಂಡಿದ್ದಿ, ನಾವು ಬಲವಂತ ಮಾಡಿಲ್ಲಪ್ಪ. ಹೌದು ಕಣ. ಆಹಾ, ಬಲವಂತ ಮಾಡದೆ ಇಷ್ಟು ಸಲೀಸಾಗಿ ಮದುವೆ ವಿಷಯ ಮುಕ್ತಾಯದ ಘಟ್ಟ ಮುಟ್ಟೋದಕ್ಕೆ ಹ್ಯಾಕ್ ಸಾಧ್ಯ? ಸಾಧ್ಯ ಅಸಾಧ್ಯತೆಗಳನ್ನ ರೂಮ್ನಲ್ಲಿದ್ದಲ್ಲಿ ನಿನ್ ತಂಗಿನೇ ಕೇಳು. ಮೊದಲೇ ಅವನಿಗೆ ಮನಸ್ಸು ಕೊಟ್ಟಿದ್ಲು ಅಂತ ಕಾಣುತ್ತೆ, ಈಗ ಮದುವೆಗೆ ಒಪ್ಕೊಂಡಿದ್ದಾಳೆ. ಪ್ರೀತಿ? ಓ ಎಂಥ ಪ್ರೀತಿ, ಹೋಗಿ ನೋಡು. ಅವನು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾಳೆ. ಮನು ಕಂಗ್ರಾಚುಲೇಷನ್ಸ್. ಮನು ಥ್ಯಾಂಕ್ ಯು. ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೆ ಅಣ್ಣನ ಒಂದು ಮಾತು ಕೇಳಿದ ಒಪ್ಪಿಗೆ ಕೊಟ್ಟಿದ್ದಕ್ಕೆ ಬಹಳ ಸಂತೋಷ. ನಮ್ಮ ಅಣ್ಣ ನನ್ನ ಕ್ಷಮಿಸ್ಬಿಡಣ್ಣ. ವಿಷಯ ನನಗೆ ತಿಳಿಸಿದ್ರೆ ನೀನ್ ಎಲ್ಲಿ ಬೇಡ ಅಂತೀವ್ ಅಂತ ಹೆದರ್ಕೊಂಡು ಬಚ್ಚಿಟ್ಬಿಟ್ಟೆ. ಅವ್ರು ತುಂಬಾ ಒಳ್ಳೆಯವರಣ್ಣ. ನನ್ನ ಅವ್ರ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಅವ್ರನ್ನ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ನಿನಗೆ ಅಷ್ಟು ನಂಬಿಕೆ ಇದ್ರೆ ನಾನು ಯಾಕೆ ಬೇಡ ಅನ್ಬೇಕು? ಹೋಗ್ಲಿ, ಅದೇನೋ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೆ ಅಂತ ಹೇಳಿದ್ರಲ್ಲ, ಫೋಟೋ ತೋರಿಸು ನೋಡೋಣ. ಫೋಟೋ ನಾನು ಕೊಡಲ್ಲ, ನೀನು ಆಮೇಲೆ ನಾನು ರೇಗಿಸ್ತೀಯ. ಹೇಗೆ ಸಲ ಕೊಡಲ್ವಾ? ಸರಿ ನಾನೇ ಹುಡುಕೋತೀನಿ. ಅಪ್ಪ ಕೊಡ್ತೇಲ್ವಾ? ಕೊಡೋದಿಲ್ವಾ? ಬೇಡ ಬಿಡು, ಅವನು ಹೇಗಿದ್ದಾನಂತ ನನಗೆ ಗೊತ್ತು. ನಿನ್ ತಲೆ ನಿಂಗೇನು ಗೊತ್ತಿಲ್ಲ. ಹೇಗಿದ್ದಾರೆ ಹೇಳು. ತಂಗಿಯೇ ಕೇಳಮ್ಮ ನಾಚಿಕೆಯೇ ಕಮ್ಮ, ತಂಗಿಯೇ ಕೇಳಮ್ಮ ನಾಚಿಕೆಯೇ ಕಮ್ಮ, ಸಂಕೋಚದಿಂದ ಲಭ ಇಲ್ಲ ನಿನ್ನಣ್ಣ ಎಲ್ಲ ಬಂದು ಬಲ್ಲ, ಮುತ್ತಿನಂಥ ಗಂಡನನ್ನು ನೀನೇ ಹುಡುಕಿದೆಯ, ಮತ್ತಿನಿಂದ ಮಾರು ಹೋಗಿ ಮದುವೆ ಆಗುವೆಯ. ಗಿಣಿಯಂತೆ ಅವನ ಬಣ್ಣ ಕೆಂಪಂತೆ, ಅಲ್ಪ ಅಲ್ದ ಅಲ್ಪ ಚಂದ ಕಂಡೇ ಇಲ್ಲ, ಆಹಾ ಮುದ್ದು ಬರುವಂತೆ ಅವನ ಮಾತು ಜೇನಂತೆ, ನಿನ್ನ ಬಿಟ್ಟು ಎಂದು ಎಲ್ಲೂ ಹೋಗೋದಿಲ್ಲ, ಸೆರಗು ಹಿಡಿದೇನೆ ಇರುವ ನಿನ್ನ ಹಿಂದೇನೆ ಅಲ್ಲವಾ, ಮೆಲ್ಲ ಕಣ್ಣ ಕೈ ಕಾಲ್ ಸಣ್ಣ ಹೊಟ್ಟೆಡು ಬಣ್ಣೋ, ಎಲ್ಲೋ ನೋಡ್ತಾ ಎಲ್ಲೋ ಮಾತು ಕೋಳಿ ಸುಬ್ಬಣ್ಣ. ಸರಿ ಹೇಳಮ್ಮ ತಂಗಿ ಕೇಳಮ್ಮ
ನಾಚಿಕೆಯ ಕಮ್ಮ ತಂಗಿಯ ಕೇಳಮ್ಮ ನಾಚಿಕೆಯ ಕಮ್ಮ ಸಂಕೋಚದಿಂದ ಲಾಭ ಆಹಾ ನಿನ್ನಣ್ಣ ಎಲ್ಲವನ್ನು ಬಲ್ಲ ಬಿಲ್ಲಿನಂತೆ ಹೆಜ್ಜೆ ಹಾಕುವ ಅರೆ 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 ಜಿಂಕೆಯಂತೆ ಚಿಮ್ಮುತ್ತ ಬರುವ ನವಿಲಿನಂತೆ ಹೆಜ್ಜೆ ಹಾಕುವ ಜಿಂಕೆಯಂತೆ ಚಿಮ್ಮುತ್ತ ಬರುವ ನಡೆಯಲ್ಲಿ ಮತ ರಾಜನು ನೋಡೋಕೆ ಕಂಡೆರಡು ಸಾಲದು ಹೊಗಳೋಕೆ ಮಾತುಗಳೇ ಬಾರದು ಒಂದು ಕಾಲುತ್ತ ಇನ್ನೊಂದು ಚೋಟುತ್ತ ಕುಟುಕು ಕುಟುಕು ಕಾಲ ನಿಟ್ಟು ಕುಂಟಿಕೊಂಡು ಕುಣಿದು ತಣಿವ ಮುತ್ತಿನಂಥ ಗಂಡನನ್ನು ನೀನೇ ಹುಡುಕಿದೆಯ ಮತ್ತಿನಿಂದ ಮಾರು ಹೋಗಿ ಮದುವೆ ಆಗುವೆಯ ತಂಗಿಯ ಕೇಳಮ್ಮ ನಾಚಿಕೆಯೇ ಕಮ್ಮ ತಂಗಿಯ ಕೇಳಮ್ಮ ನಾಚಿಕೆಯೇ ಕಮ್ಮ ಸಂಕೋಚದಿಂದ ಲಭವಿಲ್ಲ ನಿನ್ನಣ್ಣ ಎಲ್ಲವನ್ನು ಬಲ್ಲ ಅರರರರೆ ಅತ್ತೆಯ ಮಗಳೇ ಮೂತಿನ ಚೆಂಡೇ ನಿನಗಾಗಿಯೇ ಬೋಲೋಕಕ್ಕೆ ಪ್ರೀತಿಯ ಮಮ್ಮಮ್ಮ ಮಾಡಲು ಪ್ರೀತಿಯ ಮಮ್ಮಮ್ಮ ಮಾಡಲು ಇಲ್ಲಿಗೆ ಬಂದನು ಬಂದಾಗ ಕಂಡನು ಕಂಡಾಗ ಸೋತನು ಸೋತು ನಿಂತನು ತಂಗಿಯ ಕೇಳಮ್ಮ ನಾಚಿಕೆಯೇ ಕಮ್ಮ ತಂಗಿಯ ಕೇಳಮ್ಮ ನಾಚಿಕೆಯೇ ಕಮ್ಮ ಸಂಕೋಚದಿಂದ ಲಾಭ ಇಲ್ಲ ನಿನ್ನಣ್ಣ ಎಲ್ಲವನ್ನು ಬಲ್ಲ ಮುತ್ತಿನಂಥ ಕಂಡನನ್ನು ನೀನೇ ಹುಡುಕಿದೆಯ ಮತ್ತಿನಿಂದ ಮಾರು ಹೋಗಿ ಮದುವೆ ಆಗುವೆಯ ಆ ಬಿಪ್ಪಿ ಬಿಬಿ ಬಿಪಿ ಬಿ ಡುಂ ಡು ಡು ಡುಂ 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 ಅರೆ ಡುಂ ಡು ಡುಂ ಡು ಡುಂ ಡುಂ ಡು ಡುಂ ಡುಂ ಕಿಪಿಪ್ಪಿ ಬಿಪ್ಪಿ ಪೀಡು ಡುಂ ಡು ಡುಂ 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 ಕಿಪಿಪ್ಪಿ ಬಿಪ್ಪಿ ಪೀ ಗಂಡೋಡ್ತಷ್ಟು ಪೆಚ್ಚ ನಿಂತ್ಬಿಟ್ಟೆ ಏನಿಲ್ಲ ಎಲ್ಲೋ ನೋಡ್ದಾಗಿದೆ ಒಂದ್ ನಿಮಿಷ ಯಾವ ದನ ಅಲ್ರಿ ಮೂರ್ತಿ ನಮಸ್ಕಾರ ನೋಡು ಮುಸುರಿ ಕೃಷ್ಣ ಮೂರ್ತಿ ಯಾಕ ಏನೋ ಒಂದ್ ತರವಾಗಿದ್ದೀರಾ ಮೈ ಚೆನ್ನಾಗಿಲ್ವಾ ಏ ಅದಲ್ರಿ ನಿಮ್ ಯಜಮಾನ್ರನ್ನ ಎಲ್ಲೋ ನೋಡ್ದಾಗಿದೆ ಎಲ್ಲಿ ಅಂತ ಮೊದ್ಲೇ ನೋಡಿದೀರ ಎಲ್ಲಿ ಅದು ಗೊತ್ತಿದ್ರೆ ನಿಮ್ಮನ್ನ ಯಾಕ್ರಿ ಕೇಳ್ತಿದ್ದೆ ಎಲ್ಲಿರ್ಬೋದು ಎಂತ ಕಂಕ್ಲಲ್ಲಿ ಕೂಸ್ ಹೊತ್ಕೊಂಡು ಊರೆಲ್ಲ ಹುಡುಕಿದ್ರು ಅಂತ ಅಂದಾಗೆ ಎವರಿಗೆ ಇಟ್ಕೊಂಡು ನನ್ ಕೇಳ್ತಾ ಇದ್ದೀರಲ್ಲ ಅಲ್ಲ ನೋಡ್ತಾ ಇರೋದು ನೀವು ಕೇಳ್ತಾ ಇರೋದು ನನ್ನ ಒಂದ್ ಕೆಲಸ ಮಾಡಿ ನಿಮ್ಗೆ ಎಲ್ಲಿ ನೋಡಿದೀನಿ ಅನ್ನೋದೊಂದ್ ಫ್ಲಾಶ್ ಆಗೋವರೆಗೂ ನಾನಲ್ಲ ಒಂದ್ ಫ್ಲಾಶ್ ಹೊಡೆದು ಬರ್ತೀನಿ ಇದ್ಯಾಕೋ ಹೇಗ್ ನಿಂತಿದ್ಯಾ ಇನ್ನು ಎಷ್ಟೊಂದ್ ಕೆಲಸ ಇದೆ ಏನಿಲ್ಲಮ್ಮ ವರನ್ನ ಎಲ್ಲೋ ನೋಡದ ಹಾಗೆ ನೆನಪು ಎಲ್ಲಿ ಅಂತ ಗೊತ್ತಾಗ್ತಿಲ್ವೇ ಸದ್ಯ ಗಂಡ್ ನೋಡಿಲ್ಲ ಗಂಡ್ ನೋಡಿಲ್ಲ ಅಂತಿದ್ದೆ ಇವಾಗ ನೋಡಿದ್ಯಲ್ಲ ಒಳ್ಳೇದಾಯ್ತು
ಈ ಕನಕಮ್ಮ ಒಂದ್ ನಿಮಿಷ ಇರಿ. ಅಪ್ಪ ಒಂದ್ ನಿಮಿಷ. ಅಪ್ಪ ವರನ್ನ ಎಲ್ಲೋ ನೋಡದ್ ನೆನಪು ಎಲ್ಲಿ ಅಂತ ಹೊಳಿತಾ ಇಲ್ವೇ? ಏನ್ ಹುಡುಕ್ರೇನು? ಏನು ಅರ್ಜೆಂಟ್ ವಿಷಯ ಮಾತಾಡ ಕರೆದಿದ್ದಾನೆ ಅನ್ಕೊಂಡ್ರೆ ಮುಹೂರ್ತ ಬಂತು. ಅಕ್ಷತ ಕಾಳ ಅಂಚು ಆ ಹುಡುಗಿನೇ ನಿಮ್ಗೆ ಸೆಟ್ಲ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹುಡುಗಿ ಸಿಗೋದೇನು? ಓ ಶಾಸ್ತ್ರಿಗಳೇ, ವರನ್ನ ಎಲ್ಲೋ ನೋಡಿದ ನೆನಪು ಎಲ್ಲಿ ಅಂತ ಹೇಳಿ ನೋಡೋಣ. ಹೌದಾ? ತಾಳಿ ಕಟ್ಟಮೇಲೆ ಅವರೇ ಬರ್ತಾರೆ, ಅವ್ರೇ ಕಡೆ. ವರುಣ್, ನಿಮ್ಮನ್ನೊಂದು ಮಾತು ಕೇಳಬೇಕು ಅಂತ, ತಪ್ಪಾಗಿ ತಿಳ್ಕೋಬೇಡಿ. ಇಲ್ಲ ಕೇಳಿ. ನಿಮ್ಮನ್ನ ಎಲ್ಲೋ ನೋಡಿದ ಹಾಗಿದೆ, ನಾವಿಬ್ರು ಭೇಟಿ ಮಾಡಿದ ಹಾಗೆ ನಿಮ್ಗೇನಾದ್ರೂ ನೆನಪಿದೆಯಾ? ಹೌದು, ಭೇಟಿ ಆಗಿದ್ದೀವಿ. ಆದ್ರೆ ನೀವು ಮರ್ತಿದ್ದೀರಿ, ನಾನು ಮರ್ತಿಲ್ಲ. ಯಾಕೆಂದ್ರೆ ನೀವು ಮರೆಯಲಾರದಂತಹ ಉಪಕಾರ ಮಾಡಿದ್ದೀರಿ. ಉಪಕಾರನ? ನಾನು ನಿಮಗೆ ಏನದು? ಬನ್ನಿ ಹೇಳ್ತೇನೆ. ನೆನ್ಪಾಯ್ತಾ? ಇಲ್ಲ, ನೀವೇ ಹೇಳಿ. ಶ್ವೇತಾ ನೆನ್ಪಿದೆಯಾ? ಶ್ವೇತಾ ಶ್ವೇತಾ ನನ್ನ ತಂಗಿ. ಈಗ ನಿನ್ನ ತಂಗಿ ನನ್ನ ಮುಷ್ಟಿಯಲ್ಲಿದ್ದಾಳೆ. ನಿನ್ನ ಕಣ್ಣು ತಪ್ಪಿಸಿ ಈ ಮದುವೆ ಆಗಿದ್ರೆ ಯಾಕೆ ಗೊತ್ತಾಯ್ತಾ? ಆ ರಾಸ್ಕಲ್ ಕಟ್ಟಿರೋ ತಾಳಿನ ಕಿತ್ತಾಕ್ ಮೊದಲು. ಅಣ್ಣ ಏನಕ್ಕು ಏನ್ ಮಾತಾಡ್ತಿದ್ರು? ಪ್ರಜ್ಞೆ ಇದೀರು? ಪ್ರಜ್ಞೆ ಇರೋದಕ್ಕೆ ಹೇಳ್ತಾ ಇದ್ದೀನಪ್ಪ. ಮನು, ಅವನು ನಿನ್ನ ಕುತ್ತಿಗೆ ಕಟ್ಟಿರೋ ತಾಳಿ ಎಲ್ಲ ನೇಣನ ಹಗ್ಗ ಕಿತ್ ಹಾಕದಣ. ಅಣ್ಣ, ಪವಿತ್ರವಾದ ತಾಳಿನ ಪಾಪದ ಉರುಳಿಗೆ ಹೋಲಿಸ್ತಾ ಇದೆಯಲ್ಲ, ನಿನಗೇನಾದ್ರೂ ತಲೆ ಕೆಟ್ಟಿದೆಯಾ? ಮನು, ಇಂಥ ಹೊತ್ತಿನಲ್ಲಿ ಇಂಥ ಪ್ರಶ್ನೆ ಎಲ್ಲ ನನ್ಗೆ ಬೇಕಾಗಿಲ್ಲ. ಕಿತ್ ಬಿಟ್ಟಿಯಲ್ವ? ಬಿಡು ಬಿಡಣ್ಣ, ನಾನ್ ಕಿತ್ತಾಕಲ್ಲ. ಬಿಡು, ಏನಾಗಿದೆ ನಿನಗೆ? ಆಮೇಲೆ ಏನಿದೆಲ್ಲ ಹೇಳಿಕೊಳ್ಳುತ್ತಿದ್ದೆ? ಅವಳ ಮೈ ತುಂಬಾ ವಿಷದ ಮುಳ್ಳು ತುಂಬಿಕೊಂಡಿರೋ ಆ ದರಿದ್ರದವನಿಂದ ದೂರ ಕರ್ಕೊಂಡು ಹೋಗ್ತಿದ್ದೀನಿ. ಏನಪ್ಪ ಇದೆಲ್ಲ? ಇದುವರೆಗೂ ಚೆನ್ನಾಗಿದ್ರು. ನಿಮ್ಮಿಬ್ರು ಬಂದು ಏನ್ ನಡೀತು? ಮಾನಸ ನಾಯಕ ಕರ್ಕೊಂಡು ಹೋಗ್ತಿದ್ದಾನೆ. ನಿಮ್ ಮಗ ಮರ್ತು ಬಂದ ಹಳೆ ಸಂಬಂಧನ ಹೊಸದಾಗಿ ಜ್ಞಾಪಿಸಿದೆ. ಅದಕ್ಕೆ ಹಳೆ ಸಂಬಂಧ ಯಾವ್ದದು? ಅದು ನಿಮ್ಮ ಮಗನಿಗೂ ನನಗೂ ಸಂಬಂಧಪಟ್ಟಿದ್ದು, ನಿಮಗಲ್ಲ. ಇರಬಹುದು ಮಿಸ್ಟರ್ ವರುಣ್, ಆದರೆ ನಾನು ಅವನ್ ತಂದೆ, ನನಗೆ ತಿಳ್ಕೊಳ್ಳೋ ಹಕ್ಕಿಲ್ವೇ? ಇದ್ರೆ ಅದು ನನ್ನ ಹತ್ರ ಅಲ್ಲ, ನಿಮ್ ಮಗನ ಹತ್ರ ಕೇಳಿ. ಈಗ ನಾನು ಹೇಳ್ತಿರೋದಿಷ್ಟೇ, ನಿಮ್ ಮಗಳು ಈಗ ನನ್ನ ಹೆಂಡತಿ, ಇವತ್ತು ಸಂಜೆ ಒಳಗೆ ಅವಳು ನನ್ನನ್ನು ಬಂದು ಸೇರ್ಬೇಕು. ಅದಕ್ಕೆ ಏರ್ಪಾಟು ಮಾಡಿ, ಇಲ್ಲ ಅಂದ್ರೆ ನೀವುಂಟು ನಿಮ್ಮ ಹಣೆ ಬರ ಉಂಟು. ಅರ್ಥವಾಯ್ತಲ್ಲ, ಮಗಳನ್ನು ಕಳಿಸೋ ಹಾಗಿದ್ರೆ ರಾತ್ರಿ ಒಳಗ ಕಳಿಸ್ಬಿಡಿ, ಮತ್ತೆ ಪತ್ತೆ ಹಚ್ಚಿದ್ರು ವರ ಸಿಗೋಲ್ಲ. ಈಗ ಟೋಪಿ ಕೈ ಕೊಟ್ಟಿದ್ದಾನೆ,
ಮತ್ತೆ ಯಾವಾಗ್ಲಾರು ಬಂದು ತಲೆಗೆ ಹಾಕ್ತಾನೆ. ವರುಣ್, ಐ ಟು ಆಲ್ಸೋ ಕಮಿಂಗ್. ಸ್ಟಾಪ್ ಸ್ಟಾಪ್. ಮನು, ಸುಮ್ಮನೆ ಹತ್ರ ಏನ್ ಪ್ರಯೋಜನ? ನೀನು ಪ್ರೀತಿ ಮದುವೆ ಆದದ್ದು ಹೂವಿನ ರೂಪದಲ್ಲಿರೋ ಮುಳ್ಳನ ಮನುಷ್ಯನನ್ನಮ್ಮ, ಅರ್ಥ ಮಾಡ್ಕೋ. ತಾಳಿ ಕಿತ್ತು ಬಿಸಾಕಿ ಅವನ್ ನಿನ್ ಪಾಲಿಗೆ ಸತ್ತ ಅಂತ ಮರ್ತು ಬಿಡು. ನಾನು ಅವ್ರನ್ನ ಮರೆಯೋದಿರ್ಲಿ, ನೀನ್ ನಿನ್ ತಂಗಿನ ಮರೀತಿಯಾ ಹೇಳು. ಅದ್ ಯಾಕೆ ಸಾಧ್ಯನಮ್ಮ? ಮತ್ತೆ ನಾನ್ ಹೇಗಿದ್ದನ್ ಮರೆಯಕ್ ಸಾಧ್ಯ? ಮದುವೆಯಾದ ಮರುಕ್ಷಣನೇ ಮುತ್ತೈದ ಬಗ್ಗೆ ಕಳ್ಕೊ ಅಂತೀಯ ಅಣ್ಣ. ನಿನ್ನ ಅಣ್ಣನಾಗ್ ಪಡೆದದಕ್ಕೆ ಅದು ಆಗ್ಬಹುದು. ತಗೋ, ನಿನ್ ಕೈಯಾರ ತಾಳಿ ಕಿತ್ತಾಕು, ಹಣೆಯಲ್ಲಿರೋ ಕುಂಕುಮಾಳಿಸು, ಹೊಳೆಯಲ್ಲಿ ತೇಲ್ಬಿಡು, ಜೊತೆಯಲ್ಲಿ ನಾನು ಸಾಯ್ತೀನಿ. ಮನೋ, ತಾಯೋ ಮಾತಾಡಿ ನನ್ನ ಕೊಲ್ಲಬೇಡ. ನಾನು ಇಷ್ಟೆಲ್ಲ ಮಾಡಿದ್ದು ನಿನ್ನ ಒಳ್ಳೇದಕ್ಕೆ, ನೀನು ಸುಖವಾಗಿರ್ಲಿ ಅನ್ನೋ ಒಂದೇ ಆಸೆಗೆ. ನಟ್ಟಿದ್ ಮನೇನ ನರಕ ಮಾಡಿಟ್ಟು ಸುಖದ ಜೋಗ್ಲ ಹಾಕ್ತೀನಿ ಕೇಳು ಅಂತೀಯ ಅಣ್ಣ. ತಪ್ತಪತಿ ತುಳಿದ ಮೇಲೆ ಸಂತೋಷವಾಗಿರಿ ಅಂತ ಆಶೀರ್ವಾದ ಮಾಡುದೇ ಅಲ್ಲ ಅಣ್ಣ. ನೀನು ನಿನ್ನ ಆಶೀರ್ವಾದದ ಫಲ ಇದೆ ಅಂತ ಗೊತ್ತಾಗಿದ್ರೆ ನಾನು ಹಸೆ ಮಣ್ಣೆ ಹತ್ತಾ ಇರ್ಲಿಲ್ಲ, ನಿನ್ನ ಆಶೀರ್ವಾದನೇ ಬೇಡ್ತಾ ಇರಲಿಲ್ಲ ಅಣ್ಣ. ಅಣ್ಣ, ನಂಗೊಂದು ಹೇಳು, ಇಷ್ಟು ದಿವಸ ನನ್ನ ಪಾಲಿಗೆ ನೀನ್ ಕಂಡಾಗಿದ್ದೆ, ಈಗ ಇದ್ದಕ್ಕಿದ್ದಾಗೆ ಯಾಕೆ ಮುಳ್ಳಾದಣ್ಣ? ಯಾಕಣ್ಣ, ಯಾಕೆ ಮುಳ್ಳಾದಣ್ಣ? ಕೇಳ್ಬೇಡ, ಈಗ ನನಗೇನು ಅರ್ಥ ಆಗಲ್ಲ. ಸ್ವಲ್ಪ ದಿನ ಹೋದ್ಮೇಲೆ ನಾನ್ ನಿನ್ ಪಾಲಿಗೆ ಹೂವಾಗಿದ್ನೋ ಮುಳ್ಳಾಗಿದ್ನೋ ಅಂತ ಗೊತ್ತಾಗುತ್ತೆ. ನೋಡು, ಈಗಿನ ಮುಂದೆ ಏನು ಕೇಳ್ಬೇಡ. ಅವನು ನಿನ್ನ ಪಾಲಿಗೆ ಸತ್ತ. ತಕ್ಷಣ ನನ್ನ ಅವರ ಹತ್ರ ಕರ್ಕೊಂಡು ಹೋಗ್ಬಿಡು. ಕರ್ಕೊಂಡು ಹೋಗ್ತೀನಿ, ಆದ್ರೆ ಅವನ ಹತ್ರ ಅಲ್ಲ, ನಮ್ಮ ಮನೆಗೆ. ಅಣ್ಣ, ಯಾಕ ಬರ್ರಗು ತಂಗಿ ಇದ್ರೆ ಪ್ರಾಣ ಬಿಟ್ಟು ಯಾಕೆ ಹೀಗ್ ಮಾಡ್ದೆ? ಮನೆ ಮಗನಾಗಿ ನಮ್ಮ ಮುಖಕ್ಕೆಲ್ಲ ಮಸಿ ಬಳಸಿದ್ಯಲ್ಲೋ. ಮಸಿ ಏನ್ ಬಳಿಲಿಲ್ಲ, ಹಾಳಾಗ್ ಹೋಗ್ತಿದ್ದವಳು ಮಾನ ಪ್ರಾಣ ಕಾಪಾಡಿದ್ದೀನಿ. ಏನ್ ಮಾನ ಕಾಪಾಡಿದ್ದು? ನಾಲ್ಕ್ ಜನಗಳ ಮುಂದೆ ಅಸಖ್ಯವಾಗಿ ನಡ್ಕೊಂಡು ತಲೆ ತಗ್ಸ ಮಾಡ್ಬಿಟ್ಟು ಈಗ ಮಾನ ಕಾಪಾಡ್ತಾ ಇದ್ದ ಹೇಳ್ತಾ ಇದೀಯಾ? ಈಗ ಮಾಡೋ ಬದ್ಲು ನಮ್ಗೊಂದಷ್ಟು ವಿಷಯ ತಂದು ಕೊಡ್ಬೋದಾಗಿತ್ತಲ್ಲ. ಅಪ್ಪ, ನೀನು ನನ್ನ ಮಗನಾಗಿ ಅವಳು ನಿನ್ ತಂಗಿಯಾಗಿ ಹುಟ್ಟುವಾರ್ತಾಗಿತ್ತುಕೊಡು, ಹುಟ್ಟುವಾರ್ತಾಗಿತ್ತುಕೊಡು. ಅಲ್ಲ, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೀಗೆ ಮಾತಾಡ್ತಿದ್ದೀರಿ? ಬಲಿ ಪಶುವಾಗ್ತಿದ್ದ ನನ್ನ ತಂಗಿನ ಒಬ್ಬ ಕಟುಕನಿಂದ ಕಾಪಾಡಿತ್ತಪ್ಪ. ಏನು ವರುಣ್ ಕಟುಕನ? ಅಷ್ಟೇ ಅಲ್ಲ, ಕಾಮುಕ, ಪ್ಲೇ ಬಾಯ್. ಅವನು ಜೀವನದ ಜೊತೆಯಲ್ಲಿ ಚೆಲ್ಲಾಟ ಆಡೋದಕ್ಕೆ ಬಂದ ಸಾಡಿಸ್ಟ್. ಅವಳನ್ನ ಅನುಭವಿಸಿ ಬೀದಿಗೆಸ್ತು ಹೋಗ್ತಿದ್ದ. ಆಗ ನೀವ್ ಹೇಳದ್ ನಾಲ್ಕು ಜನ ಯಾರು ಆಗ್ತಿರ್ಲಿಲ್ಲ ಅವಳಿಗೆ. ನೀನ್ ಹೇಳ್ತಿರೋದೆಲ್ಲ ನಿಜ ಏನೋ? ಇಲ್ಲಮ್ಮ, ಎಲ್ಲ ಸುಳ್ಳು. ನಂಗೊತ್ತು ಅವ್ರ ಅಂತವ್ರೇನಲ್ಲ. ಸುಳ್ಳು ಹೇಳ್ತಾ ಇಲ್ಲ, ಸುಳ್ಳು ಹೇಳಿದ್ರೆ ನನ್ನ ನಾಲ್ಗೆ ಕತ್ತರಿಸ್ಕೋತೀನಿ. ಬಂಗಾರವಾಗಬೇಕಾಗಿದ್ದು ನಿನ್ನ ಬಾಳು ಪರಸಿಗಳಿಗೆ ಸಿಕ್ಕಿ ನುಚ್ಚು ನೂರು ಆಗ್ಬಾರ್ದು ಅಂತಾನೆ ಡೈವರ್ಸ್ ತಗೊಂಡು ಆ ಸಂಬಂಧ ಕಳ್ಕೊಂಡಿದ್ದು. ಏನಂದೆ? ಡೈವರ್ಸ್? ಆ ಶಬ್ದ ಇತಪ್ಪರ ನಿನ್ನ ಬಾಯಲ್ಲಿ ಬಂದಿತ್ತು ಹುಷಾರ್. ಏನು ಅವಳು ಬಾಳಿನ ಜೊತೆಲಿ ಹುಡುಗಾಟ ಆಡ್ಬೇಕು ಅಂತಿದ್ದೇನು ಅಲ್ವೋ? ಅವನು ಕಾಮುಕ ಅನ್ನೋಕೆ ನಿನ್ನ ಹತ್ರ ಆಧಾರ ಏನಿದೆ? ನನ್ ಮಾತಲ್ಲಿ ನಂಬಿಕೆ ಅಲ್ವಾ? ನಿನ್ ಮಾತೇ ನಂಬಿಕೆ ನಮ್ಗೆ ಬೇಕಾಗಿಲ್ಲ ಕಣೆ. ಇದು ನಿಜವೋ ಸುಳ್ಳು ತಿಳ್ಕೊಳ್ಳದೆ ಈ ಮನೆ ಹಾಳು ಕೆಲಸ ಮಾಡ್ಬೇಕಂತೆ. ಮನೆ ಹಾಳು ಮಾಡೋದಕ್ಕೆ ಬಂದವನ ಮೇಲಿರೋ ನಂಬಿಕೆ ನಿಮ್ ಮಗನ ಮೇಲಿಲ್ಲ ಅಲ್ಲ? ಆಲ್ ರೈಟ್, ಅವ್ನು ಕೆಟ್ಟವನೇ ಇರ್ಬೋದು, ಕೆಟ್ಟವನು ಒಳ್ಳೆನ ಆಗೋದೇ ಇಲ್ವಾ? ಅದಕ್ಕೋಸ್ಕರ ಸ್ವಲ್ಪ ದಿನ ಕಾಯ್ಬೇಕಾಗುತ್ತೆ. ಅವನು ಒಳ್ಳೆಯವನಾಗ್ತಾನೆ ಅಂತ ಕಾಯೋದು ಒಂದೇ, ಬರಗಾಲದಲ್ಲಿ ಬೆಳೆ ಬೆಳಿತೀವಿ ಅಂತ ಆಸೆ ಇಟ್ಕೊಳ್ಳೋದು ಒಂದೇ. ಪ್ರೀತಿ ಪ್ರೇಮಕ್ಕೆ ಕರಗದೇ ಇರೋ ಮನುಷ್ಯನೇ ಇಲ್ಲ, ಕರಗೇ ಕರಗ್ತಾನೆ, ಒಳ್ಳೆಯವನ ಹಾಗೆ ಆಗ್ತಾನೆ. ಆ ನಂಬಿಕೆ ನಿಮಗಿರ್ಬೋದು, ನನಗಿಲ್ಲ. ನಂಬಿಕೆಯಿಂದಲೇ ದೇವ್ರು ಹುಟ್ಟಿತ್ತು. ನೋಡು, ಆತುರದಿಂದ ಆಗ್ಲೇ ಅನಾಹುತ ಆಗಿದೆ, ಇನ್ಮೇಲಾದ್ರೂ ಸಮಾಧಾನದಿಂದ ವ್ಯವಹಾರ ಮಾಡೋಣ. ಸ್ವಲ್ಪ ತಾಳ್ಮೆಯನ್ನು ತಂದ್ಕೋ. ನೀವ್ ಯಾರು ಏನೇ ಹೇಳಿ, ನನಗೆ ನನ್ನ ತಂಗಿನ ಅವನ ಜೊತೆಲಿ ಕಳಿಸೋದಕ್ಕೆ ಇಷ್ಟ ಇಲ್ಲ, ಈ ಸಂಬಂಧ ನನಗೆ ಬೇಕಿಲ್ಲ. ನಾಳೆಯಿಂದ ಅವಳು ಎಂದಿನ ಹಾಗೆ ಕಾಲೇಜಿಗೆ ಹೋಗ್ಲಿ, ಓದ್ಲಿ. ಅವಳ ಮುಂದಿನ ಜೀವನ ರೂಪಿಸೋದು ನನಗ್ ಸೇರಿದ್ದು. ಇದಕ್ಕೆ ಯಾರಾದ್ರೂ ಅಡ್ಡಿ ಬಂದ್ರೋ ನಿಮ್ಮೆಲ್ಲರ ಸಂಬಂಧ ಕಡೆ ದೂರ ಹೊರಟೋಗ್ತೇನೆ.
ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಲೋ ಮನ್ಸ, ಐ ಆಮ್ ಸಾರಿ ಮನು, ನಿಮ್ಗೆ ಹೀಗಾಗಬಾರ್ದಾಗಿತ್ತು. ಉಷಾ, ಒಂದು ಚಿಕ್ಕ ಕೆಲಸ ಆಗ್ಬೇಕಾಗಿತ್ತು, ಜೊತೆಲಿ ಬರ್ತೀಯಾ? ಎಲ್ಲಿಗೆ? ಹೋಟ್ಲಿಗೆ ಹೋಗಿ ಅವ್ರು ನೋಡಿ ಮಾತಾಡಿಸ್ಬೇಕಾಗಿತ್ತು. ಬಾರೆ. ಅವ್ರು ಇರ್ತಾರಾ ಅಲ್ಲಿ? ಖಂಡಿತ ಕಾಯ್ತಾ ಇರ್ತಾರೆ, ನನಗೋಸ್ಕರ ಇರ್ತಾರೆ. ಬಾರೆ, ಹೋಗೋಣ. ನಡಿ. ಎಕ್ಸ್ಕ್ಯೂಸ್ ಮೀ, ಮಿಸ್ಟರ್ ವರುಣ್ 201 ಅಲ್ಲಿ ಇದ್ದಾರಾ? ಚೆಕ್ಔಟ್ ಮಾಡಿ 2 ಡೇಸ್ ಆಯ್ತು. ಆದ್ರೆ ಅವ್ರ ಜೊತೆಲಿ ಮೂರ್ತಿ ಅಂತ ಇದ್ರಲ್ಲ, ಅವರು? ಅವ್ರ ಜೊತೆ ಅವರು ಹೋದ್ರು. ಮೆಸೇಜ್ ಏನಾದ್ರು ಕೊಟ್ಟಿದ್ದಾರಾ? ಸಾರಿ, ನಥಿಂಗ್. ಥ್ಯಾಂಕ್ ಯು. ದ ಗ್ರೇಟ್ ಎಂಪರರ್ ಆಫ್ ಇಂಡಿಯಾ ಅಂಡ್ ಆಲ್ಸೋ ಇಂಡಿಯನ್ ಹಿಸ್ಟ್ರಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನೋ ದಟ್. ಎಸ್ ಮಾನಸ, ಯಾರ ಬಂದಿರ ನೋಡಮ್ಮ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನೋ ದ ಸೋಷಿಯಲ್ ಅಂಡ್ ಎಕನಾಮಿಕಲ್ ಕಂಡೀಷನ್. ನೀವು ಇಲ್ಲಿ? ಹೌದು ಮಾನಸ, ನಿನ್ನನ್ನು ಬಿಟ್ಟು ಇರೋಕೆ ನನ್ನಿಂದ ಆಗಲ್ಲ, ಅದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ. ನಡಿ, ಹೋಗೋಣ. ಎಲ್ಲಿಗೆ? ಇಲ್ಲಿಗೆ ಅಂದ್ರೆ ನಮ್ಮ ಮನೆಗೆ, ನಿನಗೋಸ್ಕರ ಕಾಯ್ತಿರೋ ನಮ್ಮ ಮನೆಗೆ. ಬರ್ತೀನಿ, ಆದ್ರೆ ಹೀಗಲ್ಲ, ನೀವು ನಮ್ಮ ಮನೆಗೆ ಬಂದು ಎಲ್ರಿಗೂ ಸಮಾಧಾನ ಹೇಳಿ ನನಗೆ ಕರ್ಕೊಂಡು ಹೋಗಿ. ನನಗೆ ಬೇಕಾಗಿರೋದು ನೀನು ಮಾನಸ, ನಿಮ್ಮ ಮನೆಯವರಲ್ಲ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ, ನನ್ನ ಸ್ಥಿತಿನ ಅರ್ಥ ಮಾಡ್ಕೊಳ್ಳಿ, ದೇಶ ಇದ್ರೆ ಮರ್ತಬೇಡಿ. ದಯವಿಟ್ಟು ಮನೆಗೆ ಬಂದು ಕರ್ಕೊಂಡು ಹೋಗಿ, ಸಾಯಂಕಾಲ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಬರ್ತೀನಿ ಅಂತ ಅವನೇ ಹೇಳಿದ್ದ ತಾನೆ? ನಿಮ್ದೊಳ್ಳೆ ಚೆನ್ನಾಯ್ತಲ್ಲ, ಅವಳು ತಾನೆ ಎಷ್ಟು ಸರಿ ಹೇಳ್ತಾಳೆ ಬರ್ತಾರೆ ಬರ್ತಾರೆ ಅಂತ. ಸ್ವಲ್ಪ ತೆಪ್ಪಕಿರಿ, 8 ಗಂಟೆ ಆಗೋಯ್ತು, ಯಾಕಿನ್ನೂ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡಿ ಏನ್ ಪ್ರಯೋಜನ, ನಾನು ಆಗ್ಲೇ ಹೇಳಿಲ್ವಾ ಅವನು ಬರಲ್ಲ ಅಂತ? ಅಲ್ಲ, ಮುಖವಾಡ ಬಿದ್ದ್ಮೇಲೆ ಅವನು ಮುಖ ಹಾಕಿ ತೋರಿಸ್ತಾನೆ. ನಿಜವಾಗ್ಲೂ ಪ್ರೀತಿ ಮಾಡೋರು ಹತ್ರ ಓಡ್ ಬರ್ತಾರೆಯೇ ಹೊರತು ಅವನ ಹಾಗೆ ದೂರ ಓಡ್ ಹೋಗಲ್ಲ. ಮಾನಸ, ನಾಟ್ ಸೋ ಸೀರಿಯಸ್. ಏನ್ ಟೈಮ್ ನನಗೆ? 5:30. ಓ, ನನ್ ಗಡಿಯಾರ ನಿಂತೋಗ್ಬಿಟ್ಟಿದೆ, ಮನು ಕಾಯ್ತಾ ಇರ್ತಾಳೆ, ಬರ್ಲ? ಓಕೆ, ಬಾಯ್. ನೀವು ಬರ್ಲೇ ಇಲ್ಲ. ಐ ಆಮ್ ಸಾರಿ, ಸ್ವಲ್ಪ ಕೆಲಸ ಆಯ್ತು, ಬರೋಕಾಗ್ಲಿಲ್ಲ. ನಡಿ, ನಿಮ್ ಮನೆಗೆ ಹೋಗೋಣ. ಬೇಡಿ, ನಮ್ಮ ಅಣ್ಣ ಬರ್ತಾನೆ, ಅವನ್ ಎಲ್ಲರ ಜೊತೆ ನಿಮ್ ಅಣ್ಣನು ಇರ್ತಾರೆ ಮನೆಯಲ್ಲಿ. ನಡಿ, ಮನೆಗೆ ಹೋಗೋಣ, ಕುತ್ಕೋ. ಡೋಂಟ್ ವರಿ, ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೇಡಿ, ಇವರ ಅಣ್ಣ ಬಂದ್ರೆ ಮನೆ ಕರ್ಕೊಂಡು ಹೋದೆ ಅಂತ ಹೇಳಿ. ಕುತ್ಕೋ. ಏನು, ವರುಣ್ ಬಂದಿದ್ನ? ಹೌದು, ನಿಮ್ಮನೆಗೆ ಹೋದ್ರು. ನಮ್ಮನೆಗ? ನೋ, ಇಂಪಾಸಿಬಲ್. ಮನು, ಯಾಕವರೆಗೂ ಹೀಗ್ ಕೂಕೋತಿದ್ದೀಯ? ಮನು ಬಂದ್ಲ? ಇಲ್ವಲ್ಲ. ಯಾಕೆ? ಓ, ರಾಸ್ಕಲ್ ಅವನ್ ಕಿಡ್ನಾಪ್ ಮಾಡಿದ. ಏನು ಅಂದ್ರೆ ರಘುವಣ್ಣ ಬಂದ್ ಕೇಳಿದ್ರ? ಕೇಳ್ತಾ ಇದ್ದೀನಿ. ಅವನು ಕಿಡ್ನಾಪೇ ಮಾಡಿದಾನೆ ಅಂತ ಹೇಗ್ ಹೇಳ್ತಿ? ಉಷಾನೇ ಹೇಳಿದ್ಲು ಅವನು ಮನುನ ಇಲ್ಲಿ ನಮ್ಮನೆ ಕರ್ಕೊಂಬಂದ ಅಂತ. ಎಲ್ಲಿ ಕರ್ಕೊಂಬಂದ? ಸುಳ್ಳು ಹೇಳಿಬಿಟ್ಟು ಎಲ್ಲಿಗೋ ಕರ್ಕೊಂಡು ಹೋಗೋದ್ರ ಅರ್ಥ ಏನು?
ನಾನು ಆವತ್ತೇ ಬಡ್ಕೊಂಡೆ ಈ ಸಂಬಂಧ ಬೇಡ ಅಂತ ಕೇಳಿದ್ರ ಕೆಟ್ಟವನು ಒಳ್ಳೆಯವನ ಆಗೋದೇ ಇಲ್ವ ಅಂತ ಕೇಳ್ಬಿಟ್ರಿ. ಪ್ರೀತಿ ಕರಗೋಗ್ತಾನೆ ಅಂದ್ರಿ. ಈಗ ಅವನು ಮನುವನ ಏನ್ ಮಾಡೋದಕ್ಕೂ ಹೆಸಲ್ಲ. ಹೌದು, ನೀ ಹೇಳ್ದಾಗೆ ಅವನ ಅಪಾಯದ ವ್ಯಕ್ತಿ. ಅಪಹರಿಸಿದ ರಾಸ್ಕಲ್ಗೆ ಶಿಕ್ಷೆ ಆಗ್ಲೇಬೇಕು. ಒಂದ್ ಕೆಲಸ ಮಾಡು, ಅಡ್ರೆಸ್ ತಗೊಂಡು ಅವನ ಮನೆಗೆ ಹೋಗು. ಜಗಳ ಕಾಯ್ಬೇಡ, ಉಪಾಯದಿಂದ ಮಾನಸನ ಮೊದಲು ಇಲ್ಲಿ ಕರ್ಕೊಂಡ್ಬಿಡು, ಆಮೇಲೆ ವಿಚಾರಿಸ್ಕೊಡು. ಹೌದು, ಆಮೇಲೆ ರಾಜ್ಕುಮಾರ. ಏನಿದು ಏನಂದ್ರೆ ಏನಾಯ್ತು ನಿಮ್ಗೆ? ಯಾಕೆ ಒಂಥರ ವರ್ತಿಸ್ತಾ ಇದ್ದೀರಿ? ಇದು ಯಾರ ಮನೆ? ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ನಿಮ್ಮೆಲ್ಲಾರನ್ನು ಇಷ್ಟು ದಿವಸದಿಂದ ಕಾಡ್ತಿರೋ ಪ್ರಶ್ನೆಗೆ ಉತ್ತರ ಒಂದೇ ಸಲ ಕೊಡ್ತೀನಿ. ಯಾಕೆ ಅಂದ್ರೆ ನಮ್ಮಿಬ್ಬರ ಸಂಸಾರದ ಅಧ್ಯಾಯ ಆರಂಭವಾಗುವ ಮೊದಲು ನೀನದನ್ನು ತಿಳ್ಕೊಂಡ್ರೆ ಒಳ್ಳೇದು. ಇವಳು ಶ್ವೇತಾ, ನನ್ನ ತಂಗಿ. ನಿನ್ನ ಅಣ್ಣನಿಗೆ ನೀನು ಹೇಗೋ ಹಾಗೆ ಇವಳು ನನಗೆ. ಇವಳೇ ನನ್ನ ಜೀವ, ನನ್ನ ಬಾಳಿನ ಉಸಿರು. ಹೋದ್ಮೇಲೆ ಒಂದ್ ದಿವಸ ಪೊಲೀಸರಿಂದ ಟ್ರಂಕ್ ಕಾಲ್ ಬಂತು. ಹಲೋ, ಹಂಗಪ್ಪ ಏನ್ ಬುದ್ಧಿ? ಶ್ವೇತಾ ಆತ್ಮಹತ್ಯೆ ಮಾಡ್ಕೊಂಡ್ಲಂತ. ವಸ್ತುಗಳನ್ನೆಲ್ಲ ನನಗೆ ಕೊಟ್ರು. ತೆಗೆದು ನೋಡಿದೆ, ಧೈರ್ಯ ಸಿಕ್ತು, ಓದ್ದೆ. ನನಗಾಗಲೇ ತಿಳಿದಿದ್ದು ಅವಳು ರಘುವನ್ನು ಹುಡುಗನನ್ನು ಪ್ರೀತಿಸಿದ್ದಳು ಅಂತ. ಅವಳು ಸಾವು ಆಗಿದ್ದು ಆತ್ಮಹತ್ಯೆಯಿಂದಲ್ಲ, ಕೊಲೆ. ಪ್ರೀ ಪ್ಲಾನ್ಡ್ ಮರ್ಡರ್. ಕೊಲೆಗಾರ ಯಾರು ಗೊತ್ತಾ? ನಿನ್ನ ಅಣ್ಣ. ನಮ್ಮಣ್ಣ ಕೊಲೆ? ಇಲ್ಲ, ಸಾಧ್ಯವೇ ಇಲ್ಲ. ನಮ್ಮಣ್ಣ ಕೊಲೆ ಮಾಡಕ್ ಸಾಧ್ಯವೇ ಇಲ್ಲ. ಇದೆಲ್ಲ ನಿಮ್ ಕಲ್ಪನೆ ರೀ. ಕಲ್ಪನೆ ಅಲ್ಲ, ಕ್ರೂರ ಸತ್ಯ. ಬೇಕಾದ್ರೆ ಡೈರಿ ನೋಡು, ಗೊತ್ತಾಗುತ್ತೆ. ನಾನಿದೆ ನಮ್ಮಲ್ಲ. ಇದರಲ್ಲಿ ಏನೋ ಮೋಸ ಇದೆ ರೀ. ಮೋಸ? ಮೋಸ ಮಾಡಿದ್ದು ನಿನ್ನ ಅಣ್ಣ. ನನ್ನ ತಂಗಿಯನ್ನು ಪ್ರೀತಿಯಲ್ಲಿ ನಂಬಿಸಿ ಕೊನೆಗೆ ಪತಡೆ ನೋಡೋಸ್ ಕೊಟ್ಟು ಕೊಂದು ಹಾಕ್ದ. ಹೋಳ ಹಾಕ್ಸಿ ಜೈಲಿಗೆ ಕಳಿಸ್ಬೇಕು ಅಂತಿದ್ದೆ. ಆದ್ರೆ ನಿಮ್ ತಂದೆ ಲಾಯರ್ ಇದ್ದಾರಲ್ಲ, ಸುಳ್ಳು ಸಾಕ್ಷಿ ಇಟ್ಕೊಂಡು ಅವನನ್ನು ಬಿಡಿಸ್ತಾರೆ ಅಂತ ಗೊತ್ತಿದ್ದೆ. ಸೇಡಿನ ದಾರಿ ನಾನೇ ಹುಡುಕಿದೆ. ತಂಗಿಯನ್ನು ಕಳ್ಕೊಂಡು ನಾನ್ ನರಳ್ತಿರೋ ಹಾಗೆ ನಿನ್ನನ್ನು ಕಳ್ಕೊಂಡು ನಿನ್ನ ಅಣ್ಣ ನರಳಿ ನರಳಿ ಸಾಯ್ಬೇಕು. ಅದಕ್ಕೆ ನಾನು ನಿನ್ನನ್ನು ಕರ್ಕೊಂಡು ಬಂದಿದ್ದೆ. ನೀನ್ ತಿಳ್ಕೊಂಡಿರೋ ಹಾಗೆ ನಾನು ನಿನ್ನ ಪ್ರೀತಿಯ ರಾಜ್ಕುಮಾರನೂ ಅಲ್ಲ, ಇದು ನಿನ್ನ ಕನಸಿನ ಅರಮನೆನೂ ಅಲ್ಲ. ಸರಿ ಮನೆ, ಅಂಡರ್ಸ್ಟ್ಯಾಂಡ್? ಶಿಕ್ಷೆ ನನ್ನ ಅಸ್ತ್ರ, ಹಿಂಸೆ ಈ ಮನೆ ಕಾನೂನು.
ಇನ್ಮೇಲ್ ನೀನು ಈ ಮನೆ ಹೊಸ ಆಳು. ನೋಡಿ, ನಮ್ಮಣ್ಣ ಮಾಡಿದ ತಪ್ಪಿಗೆ ನನಗ್ಯಾಕೆ ಈ ಶಿಕ್ಷೆ? ಏನಂದ್ರೆ, ನಾನ್ ನಿಮ್ಮನ್ನ ಮನಸಾರ ಪ್ರೀತಿಸಿದೆ, ಪೂಜೆ ಮಾಡಿದೆ, ಅದಕ್ಕೆ ನೀವು ಕೊಡೋ ಪ್ರತಿಫಲ ಇದೇನಾ? ಪ್ರೀತಿ? ಪ್ರೀತಿಗೂ ಒಂದು ರೀತಿ ನೀತಿ ಇದೆ. ಆದ್ರೆ ನಿನ್ನ ಅಣ್ಣನ ಪ್ರೀತಿಗೆ ರೀತಿಯಾಗ್ಲಿ ನೀತಿಯಾಗ್ಲಿ ಇರಲಿಲ್ಲ, ಅದಕ್ಕೆ ಈ ಸ್ಥಿತಿ ಬಂದಿದೆ. ಆದ್ರೆ ಎಲ್ಲರ ಹಾಗೆ ಪ್ರೀತಿಯನ್ನೋ ಹುಚ್ಚು ಹೊಳೆಯಲ್ಲಿ ಕೊಚ್ಕೊಂಡು ಹೋಗೋ ಮೂರ್ಖನಲ್ಲ ನಾನು. ನನಗೆ ಬೇಕಾಗಿರೋದು ಪ್ರೀತಿ ಅಲ್ಲ, ಸೇಡು. ನನ್ನ ತಂಗಿ ಆತ್ಮಕ್ಕೆ ಶಾಂತಿ, ಅದು ಸಿಗೋದು ನೀನು ನರಳಿದಾಗ, ನಿನ್ನ ಅಣ್ಣ ನನ್ನ ತಂಗಿ ನನ್ನ ತಂಗಿ ಅಂತ ಅತ್ತಾಗ. ಗಂಗ, ಗೊತ್ತಾಯ್ತು ಬುದ್ಧಿ, ನೀ ಹೇಳೋದನ್ನೆಲ್ಲ ಕೇಳ್ತಾ ನಾನು ಇಲ್ಲೇ ನಿಂತಿದ್ದೆ. ಇಷ್ಟು ದಿವಸ ಊನಂಗಿದ್ರಿ, ಇದ್ದಂಗೆ ಆವಾಗ್ಬಿಟ್ರಲ್ಲ. ಅಲ್ಲ ಬುದ್ಧಿ, ನಮ್ಮನೆ ಗಾಜಿಗೆ ಯಾರೋ ಕಲ್ಲೊಡೆದ್ರು ಅಂತ ನಾವು ಕಂಡೋರ್ ಮನೆ ಗಾಜಿಗೆ ಕಲ್ಲೊಡಿಯೋದು ತಪ್ಪಲ್ವಾ ಬುದ್ಧಿ? ನನಗೆ ಬುದ್ಧಿ ಹೇಳೋ ಕಾಲ ಶ್ವೇತಾ ಸತ್ತಾಗಲೇ ಮುಗಿದೋಯ್ತು ರಂಗಪ್ಪ, ಈಗ ಏನಿದ್ರು ಬದಲಿಗೆ ಬದಲು. ಹಂಗಲ್ಲ ಬುದ್ಧಿ, ನಾನು ಹೇಳೋದನ್ನ ಓಸಿ ಕೇಳಿ ನಮ್ಮಪ್ಪ. ನೀನ್ ಹೇಳಿದಾಗೆ ಕೇಳೋಕಲ್ಲ ನಾನು ಇರೋದು, ನಾನು ಹೇಳಿದಾಗೆ ಕೇಳೋಕೆ ನೀವೆಲ್ಲ ಇರೋದು. ಇನ್ಮೇಲೆ ಇವಳು ಈ ಮನೆ ಆಳು, ಆಳು ಅಳತೆ ಮೀರು ಕುಡಿದು ನನ್ನ ಸಮಕ್ಕೆ ನಿಂತು ಮಾತಾಡ್ಕೊಡುದು. ಹೋಗು, ಎಲ್ಲರಿಗೂ ಕಾಫಿ ಮಾಡ್ಕೊಂಡು ಬಾ. ಯಾಕೆ ಸುಮ್ಮನೆ ನಿಂತು ಬಿಟ್ಟೆ? ಹೇಳಿದ್ ಕೇಳಿಸ್ಲಿಲ್ಲ ಅಲ್ಲಂದ್ರೆ ನಾನ್ ಮೊದಲು ಅವ್ರಿಗೆ ಕೊಡು. ಏನ್ ನೋಡ್ತಿದ್ಯಾ? ತಗೋ. ತಗೊಳ್ಳಿ. ನನಗೆ ಪ್ರೀತಿಗೆ ದಾರಿ ಮಾಡಿಕೊಟ್ಟಿರೋ ಈ ಮೂರ್ತಿನೇ ಮರೆತುಬಿಟ್ರೆ ಹೇಗೆ? ಅದೇನ್ ಕೋಲ್ಡ್ ಹಾಟ ನೋಡ್ತೀನಿ. ಕುಡೀರಿ. ಹೇಗಿದೆ ರಂಗಪ್ಪ? ಚಂದಾಗೈತೆ ಬುದ್ಧಿ. ಮೂರ್ತಿ, ಇತ್ತ ಕೋಲ್ಡು ಇಲ್ಲ ಹಾಟು ಇಲ್ಲ, ಏನೋ ಮ್ಯಾಟ್ರಸ್ ಹಾಕಿ ಕಾಫಿ ಇದ್ದಾಗಿದೆ. ಕಾಫಿನ ಇದು ಕಷಾಯ ಇದ್ದಾಗಿದೆ. ಆ ಅವ್ವನ ಅಗ್ನಿ ಸಾಕ್ಷಿ ತಾಳಿ ಕಟ್ಟಿ ಕರ್ಕೊಂಡ್ ಬಂದಿದ್ದೀನಿ ಅಂತ ಅನ್ನೋದನ್ನ ಮರಿಬೇಡಿ ಬುದ್ಧಿ. ಆ ಅವ್ವನ ಕಣ್ಣಲ್ಲಿ ನೀರ್ ತರಿಸಿದ್ರೆ ಒಳ್ಳೇದಾಯ್ಕಿಲ್ಲ ಬುದ್ಧಿ, ಒಳ್ಳೇದಾಯ್ಕಿಲ್ಲ. ಬದಲು ವಿಷ ಸೇರಿಸಿಲ್ಲ ತಾನೆ? ನಿನ್ನ ನಂಬಕ್ಕಾಗಲ್ಲ, ಮೊದಲು ನೀನ್ ತಿನ್ನ. ಏನ್ ಮಾಡ್ತಿ? ಅದೇ ನಿಮ್ ಫಸ್ಟ್ ನೈಟ್ಗೆ ಬೆಡ್ರೂಮ್ ಅರೇಂಜ್ ಮಾಡಿ ಗುಡ್ ನೈಟ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅರೇಂಜ್ ಮಾಡ್ಲಾ ಬೇಡವಾ? ಮಾಡು. ಓಕೆ. ಊಟ ಮಾಡಿಬಿಟ್ಟು ಹಾಲು ಕಾಯಿಸ್ಕೊಂಡು ಮೇಲ್ ಬಾ. ಏನಾಯ್ತು?
ಮನೆಯಲ್ಲಿ ರಕ್ತ ಬರ್ತದೆ. ಯಾರಾಕಿದ್ದು ಮೂರ್ತಿ? ಕರದ ಇಲ್ಲಿ ಮುಳ್ಳು ಹಾಕ್ದವ್ರು ಯಾರು? ನಾನೇ. ಯಾಕೆ? ನಮ್ ಶ್ವೇತ ಸತ್ ಮೇಲೆ ನೀನು ಮಲ್ಕೊಳ್ತಾ ಇದ್ದಿದ್ದು ಇದೇ ಮುಳ್ಳಿನ ಮೇಲೆ ತಾನೆ, ಅದಕ್ಕೆ ಹಾಕ್ದೆ. ಆದ್ರೆ ಇವಳಿಗೆ ಮುಳ್ಳಿನ ಮೇಲೆ ಮಲಗಿ ಅಭ್ಯಾಸ ಇಲ್ವಂತಲ್ಲ. ಮಾಡ್ಕೊಳ್ಳಿ. ಅಯ್ಯಯ್ಯೋ, ಮದುವೆ ಆಗೋದಾಗ್ಲಿ, ಮನೆ ಕಟ್ಟೋದಾಗ್ಲಿ, ಮಕ್ಕಳು ಹಡಿಯೋದಾಗ್ಲಿ, ಯಾರಕ್ಕೆ ತಾನೆ ಮೊದಲು ಅಭ್ಯಾಸ ಇರುತ್ತೆ? ಹೆಣ್ಮಕ್ಳ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸ್ಬಾರ್ದು ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು ಮೂರ್ತಿ. ಏಹ, ಹೆಣ್ಣಿರದೆ ಕಣ್ಣೀರ್ ಹಾಕೋಕೆ ಅಂತ ನಮ್ಮ ಅಜ್ಜ ಹೇಳ್ತಾ ಇದ್ರು. ಮೊದಲು ಕಣ್ಣೀರ್ ಹಾಕ್ಸ್, ಮಣ್ಣಿಗೆ ಬಿದ್ದು ಮುಕ್ತಾಗ್ಲಿ, ಆಮೇಲೆ ಒಂದೊಂದಾಗಿ ಆರಿಸ್ಕೊಡವಿ ಅಂತ. ಆರು ಗಂಟೆಗೆ ಕಾಫಿ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಂಗೆ? ಏಳು ಗಂಟೆ ಆಯ್ತು, ಪೇಪರಲ್ಲಿ ಕಾಫಿಯಲ್ಲಿ. ನಾನಿನ್ನು ಸ್ನಾನ ಮಾಡಿ ಮಡಿ ಹುಟ್ಟಿಲ್ಲ. ಸ್ನಾನ ಮಾಡಬೇಡ ಅಂತ ಹೇಳಿದವ್ರು ಯಾರು? ಉಟ್ಕೊಳ್ಳೋ ಪೆರೆ ಸೀರೆನೇ ಇಲ್ಲ. ಓ, ಉಟ್ಟು ಸೀರೆಯಲ್ಲಿ ಕಟ್ಕೊಂಡು ಗಂಡನ ಜೊತೆ ಹೊರಟು ಬಂದ ಪತಿ ಬರ್ತೇ ನೀನು? ಬಾ, ಸೀರೆ ಕೊಡ್ತೇನೆ. ನೋಡು, ಇದರಲ್ಲಿ ಯಾವ ಸೀರೆ ಬೇಕು ಹೇಳು. ಯಾವುದು ಬೇಡ. ಯಾಕೆ? ಯಾವುದಾದ್ರು ಬೇಕಂದ್ರೆ ಆಮೇಲೆ ಹಂಗಿರ್ತೀಯ. ಪರವಾಗಿಲ್ಲ, ನಿನ್ನ ಅಣ್ಣನಷ್ಟು ದಡ್ಡಿಯಲ್ಲ ನೀನು. ಇದನ್ನ ತನ್ನ ಅತ್ತಿಗೆಗೋಸ್ಕರ ಅಂತ ಶ್ವೇತಾ ಪ್ರೀತಿಯಿಂದ ತಂದಿಟ್ಟಿರ್ಲು. ಅವಳನ್ನು ಕೊಂದ ಕಟುಕನ ತಂಗಿನೇ ಇವುಗಳನ್ನು ಉಟ್ಕೊಳ್ಬೇಕಾಗಿ ಬಂದ್ರೆ ಎಂಥ ವಿಪರ್ಯಾಸ ಅಲ್ಲ. ಸಿನಿಮಾ ಸಿನಿಮಾ ಏನ್ ಬುದ್ಧಿ ಕರೆದ್ರ? ನಿನ್ನ ಹಳೆ ಸೀರೆಯಲ್ಲಿ ಒಂದೆರಡು ಇವಳಿ ಕೊಡು. ಬುದ್ಧಿ ನಂತೀರಿ ಅಮ್ಮವ್ರಿಗೆ ಹೇಳದಷ್ಟು ಮಾಡು. ಸ್ನಾನ ಮಾಡಿ ಪೇಪರು ಕಾಫಿ ತಗೊಂಡ್ ಬಾ ಹತ್ತು ನಿಮಿಷದಲ್ಲಿ. ಹತ್ತೇ ಹತ್ತು ನಿಮಿಷ. ಈ ಚಿತ್ರ ಹಿಂಸೆ ಮಾಡೋ ಬದಲು ಒಂದೇ ಸಾರಿ ನಿಮ್ ಕೈಯಾರ ವಿಷ ಕೊಟ್ಟು ನನ್ನ ಸಾಯಿಸ್ಬಿಡು. ಕಣ್ಣೀರಿಂದ ಕೈ ತೊಳೆಯೋ ಮುಂಚೆನೆ ಸಾಯೋ ಇಚ್ಛನ? ಸರಿ, ಅದು ಆಗ್ಲಿ. ಡ್ರೆಸ್ಸಿಂಗ್ ಟೇಬಲ್ ಮೇಲೆ ವಿಷದ ಬಾಟ್ಲಿ ಇಟ್ಟಿದ್ದೀನಿ, ತಗೊಂಡು ಕುಡಿ. ನಾನು ಸಾಯೋದೆ ನಿಮ್ ಇಷ್ಟ ಆದ್ರೆ ಹಾಗೆ ಮಾಡ್ತೀನಿ. ಅದು ವಿಷ ಅಲ್ಲ, ಜೀರಿಗೆ ಕಷಾಯ. ಇಷ್ಟು ಸಲೀಸಾಗಿ ನಿನ್ನ ಸಾಯಕ್ ಬಿಡ್ತೀನಿ ಅಂತ ತಿಳ್ಕೊಂಡ್ಯ? ನೀನಿರೋವರೆಗೂ ಹಿಂಸೆ ಕೊಟ್ಟು ಕೊಟ್ಟು ಸಾಯಿಸ್ತೀನಿ. ನೀನ್ ಹೀಗೆ ಅಳೋದನ್ನ ನೋಡಿ ನಿನ್ನ ಅಣ್ಣ ಅಳಬೇಕು, ಅದನ್ನ ನೋಡಿ ನಾನ್ ನಗ್ಬೇಕು. ಹಾ
ಆಗಿದೆ ನನಗೆ. ಹೀಗೆ ಮಾಡಿ ನನಗೂ ಜೈಲಿಗೆ ಕಳಿಸ್ಬೇಕಂದ್ರೆ ಜೇನ್ರೇನು ಏನ್ ಮಾಡ್ತಾ ಇದ್ದೀರಿ ನೀವೆಲ್ಲ ನೋಡ್ಕೊಳ್ಳಿ. ಅಬ್ಬಾಬ್ರಿ ಅಬ್ಬಾಬ್ರಿ, ನೀವ್ ಸತ್ರ ಏನ್ ಮಾಡ್ದಂಗಾಯ್ತು. ನೀವಿದ್ದು ಪ್ರೀತಿಯಿಂದ ಅವ್ರ ಮನಸ್ಸನ್ನು ಗೆಲ್ಬೇಕು ಕಣವ. ತಾಳ್ಮೆಯಿಂದ ಬಾಳ್ದಾಗಲೇ ನೀವೆಲ್ಲರೂ ಗೆದ್ದಂಗೆ. ಸಿಸ್ಟರ್, ಐ ಆಮ್ ವೆರಿ ಸಾರಿ. ಇದಿಷ್ಟು ವಿಕೋಪಕ್ಕೆ ಹೋಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನೀವಿನ್ಮೇಲೆ ಈ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನಕ್ಕೆ ಕೈ ಹಾಕ್ಬಾರ್ದು. ನಾನು ನಿಂತೆಲ್ಲ ಸರಿ ಮಾಡ್ತೀನಿ. ಪ್ಲೀಸ್, ನೀವು ಬ್ರದರ್ ನಂಬಿ ಸಿಸ್ಟರ್. ಏನಪ್ಪ ಈ ಅಡ್ರೆಸ್ ಇಲ್ಲಿ ಸ್ವಲ್ಪ ನೋಡಿ ಹೇಳ್ತೀಯ? ಸ್ಮಶಾನದ ಅಡ್ರೆಸ್ ಇಟ್ಕೊಂಡು ಒದ್ದಾಡ್ತಿದ್ರಲ್ರಿ, ನಿಮಗ್ ಬುದ್ಧಿ ಇದೆಯಾ? ಅಂದ್ರೆ ಅಂದ್ರೆ ನಿಮ್ಗೆ ಯಾರ ತಪ್ಪ ಅಡ್ರೆಸ್ ಕೊಟ್ಟು ಸುಳ್ಳು ಹೇಳಿದ್ದಾರೆ? ನೀ ಹೇಳಿದ್ದೆಲ್ಲ ಸರಿರುಗು. ಅವನು ಇದುವರೆಗೂ ಆಡಿದ್ದು ಬರೀ ನಾಟಕ. ನಮ್ ಬಾಳಿನ ಜೊತೆ ಚೆಲ್ಲಾಟ ಆಡ್ತಾರೆ, ಅವನು ಹೀಗೆ ಬಿಡಬಾರ್ದು. ಬಿಡೋದ? ಆ ಕೆಟ್ಟ ಗಿಡನ ಬೇರ್ ಸಮೇತ ಕಿತ್ತು ಹುಟ್ಲಿಲ್ಲ ಅನ್ನಿಸ್ಬಿಡ್ಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ನ ಜೈಲಲ್ಲಿ ಕೊಳೆ ಹಾಕಿ ಮಾಡ್ಬೇಕು. ಪದ್ಮಾ, ರೂಮ್ ಹೋಗಿ ರ್ಯಾಸ್ಕಲ್ ಫೋಟೋ ತಗೊಂಬರೆ. ಏನ್ರಿ ಪೊಲೀಸ್ ಗೀಳಿಸುದ ಸುಮ್ನೆ? ಹೇಳ್ದಷ್ಟು ಮಾಡೆ. ಹೆಸರು ವರುಣ್ ಅಂತ, ನನ್ನ ತಂಗಿನ ಕಿಡ್ನಾಪ್ ಮಾಡಿದ್ದಾನೆ, ಸುಳ್ಳು ಅಡ್ರೆಸ್ ಕೊಟ್ಟು ನಮಗ್ ಮೋಸ ಮಾಡಿದ್ದಾನೆ. ಇವನ್ನೆಲ್ಲಿದ್ದಾನೆ ಅಂತ ಆದಷ್ಟು ಬೇಗ ಟ್ರೇಸ್ ಮಾಡ್ಬೇಕಾಗಿತ್ತು. ಶೂರ್, ನಾವೆಲ್ಲಿದ್ರು ಎಲ್ಲವರಿಗೂ ಈ ಫೋಟೋ ಕಳಿಸಿ ಮೆಸೇಜ್ ಕೊಟ್ಟು ವ್ಯಕ್ತಿ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚಿ ತಮಗೆ ತಿಳಿಸ್ತೀವಿ. ಓಕೆ, ಥ್ಯಾಂಕ್ ಯು. ವರುಣ್, ಸೈಟ್ ಸೀಯಿಂಗ್ ಅಂತ ನನ್ನ ಹತ್ರ ಸುಳ್ಳು ಹೇಳಿ ಹೋಗಿದ್ದು. ಅವಳನ್ನ ಮದುವೆ ಮಾಡ್ಕೊಂಡ್ ಬರಕ್ಕ? ನೀನೇ ನೋಡ್ತಿದ್ದೀಯಲ್ಲ, ಹೌದು ಅಂತ ನಾನು ಬೇರೆ ಹೇಳ್ಬೇಕಾ? ನಾನ್ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ, ಆದ್ರೆ ನೀವು ಹೇಗ್ ನನಗ್ ಮೋಸ ಮಾಡ್ತೇನೆ ಅಂತ ತಿಳ್ಕೊಂಡಿರ್ಲಿಲ್ಲ. ನಾನ್ ನಿಮ್ಮನ್ ಪ್ರೀತಿ ಮಾಡ್ತಿದ್ದೆ ವರುಣ್, ಈಗ್ಲೂ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿ ಪ್ರೇಮ ಎಲ್ಲ ನನ್ನ ಪಾಲಿಗೆ ಶ್ವೇತಾ ಸತ್ತಾಗಲೇ ಮುಗಿದೋಯ್ತು ನೀತ. ಬೇಕಾದ್ರೆ ಮಾನ್ಸಾಳನ್ನು ಕೇಳು, ಈಗಲಾದರೂ ನನ್ನನ್ನು ಮರ್ತ್ಬಿಡು. ನೀನೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ಅವನ ಆ ಥರ ಯಾರನ್ನೂ ನಂಬಿಸಿ ಕತ್ಕೊಯ್ಯೋ ಮನುಷ್ಯ ಅಲ್ಲ, ಈಸ್ ಎ ಜೆಂಟಲ್ಮನ್. ನಾನು ಹಾಗೆ ಅನ್ಕೊಂಡಿದ್ದೆ, ಅವರು ನಂಬ್ಕೊಂಡಿದ್ದೆ. ಆದ್ರೆ ಅವರು ಹೇಗ್ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ನಿನ್ನೆಲ್ಲ ಬಲಿ ತಗೋಬೇಕಾದ್ರೆ ಯಾವುದೋ ಬಲವಾದ ಕಾರಣ ಇರಬೇಕು. ಕಾರಣ ಏನು ಅಂತ ಕೇಳಿದ್ಯಾ? ನನ್ನ ಕಥೆನೆ ಮುಗ್ದು ಹೋದ್ಮೇಲೆ ಕಾರಣ ತಿಳ್ಕೊಂಡು ನಾನೇನ್ ಮಾಡ್ಲಿ? ನೀನೇ ಹೇಳು. ನಾನ್ ಹೇಳೋದಿಷ್ಟೇ, ಕಥೆ ಮುಂದುವರಿಲಿ ಮುಂದುವರಿದ ಇರಲಿ, ಯಾವುದಕ್ಕೂ ಕಾರಣ ತಿಳ್ಕೋಬೇಕು. ಕಥೆಯನ್ನ ಮುಗಿಸೋದಕ್ಕಲ್ಲ, ಮುಂದುವರಿಸೋದಕ್ಕೆ. ಅವನ್ ಯಾಕೆ ನಿನಗೆ ಹೀಗೆ ಅನ್ಯಾಯ ಮಾಡಿದ್ದಾನೆ ಅನ್ನೋದು ನಾನು ಕೇಳ್ತೀನಿ. ನೋಡು ಸಮದ್, ಕಾರಣ ಇಷ್ಟೆ. ನಾನು ಮೈಸೂರಿನಲ್ಲಿದ್ದಾಗ ಮಾನಸಾಳ ಪರಿಚಯ ಆಯ್ತು. ಪರಿಚಯದಿಂದ ಪ್ರೇಮ, ಪ್ರೇಮದಿಂದ ಕಾಮ, ಕಾಮದಿಂದ ನಿನ್ನಿಂದ ಇಂಥದ್ದನ್ನ ನಿರೀಕ್ಷಿಸಿರಲಿಲ್ಲ ವರುಣ್. ಜೀವನದಲ್ಲಿ ನಿರೀಕ್ಷೆ ಮಾಡಿದ್ ಯಾವತ್ತೂ ನಡೆಯೋದಿಲ್ಲ. ಅದಕ್ಕೆ ಹೇಳಿದ್ದು ನಿರೀಕ್ಷೆ ಪರೀಕ್ಷೆ ಎಲ್ಲ ವ್ಯರ್ಥ, ಮರ್ತು ಬಿಡು ಅಂತ. ಮರ್ತು ಬಿಡಬಹುದು, ಆದ್ರೆ ಇವಳಿಗಾಗಿರೋ ಅನ್ಯಾಯನ ಯಾರು ತುಂಬಿಕೊಡೋದು? ನಷ್ಟ ನಾನು ತುಂಬಿಕೊಡ್ತೀನಿ. ಯಾವುದರಿಂದ? ಹಣದಿಂದ. ಹೆಣ್ಣಿಗಾಗಿರೋ ನಷ್ಟನ ದುಡ್ಡಿನಿಂದ ತುಂಬ ಹಾಕಿದ್ರೆ ಮೂರ್ ಹೊತ್ತು ಹಣದ ಮೇಲೆ ಕೊಳಿತಾ ಇರೋ ವೇಷ ಸಹ ಒಳ್ಳೆ ಬಾಳ್ಬೇಕು ಅಂತ ಗೋಲ್ಡ್ ಇರ್ತಾ ಇರ್ಲಿಲ್ಲ. ಈಗ ನೀತಾಗಿ ಬೇಕಾಗಿರೋದು ಬಾಳು ಅನ್ನೋ ಗಂಡ, ಅವನ ಮನೆ ಮಕ್ಕಳು ಸಂಸಾರ, ಅವನ ಸಂಪತ್ತಲ್ಲ. ಅದೀಗ ನನ್ನಿಂದ ಕೊಡೋಕೆ ಆಗೋದಿಲ್ಲ. ಈಗ ನಾನು ಆರಿಸಿರೋ ದಾರಿ ದಿಕ್ಕೇ ಬೇರೆ, ನನಗೆ ಬೇರೆ ಕೆಲಸ ಇದೆ. ಐ ಆಮ್ ಸಾರಿ. ಈಗೇನ್ ಮಾಡ್ತೀಯ ನೀತಾ? ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇರ್ತೀಯಾ ಇಲ್ಲ? ಸುಮ್ಮನೆ ಇರೋದಾ?
ನಾರಿ ಮುನಿದರೆ ಮಾರಿ ಅಂತ ಗೊತ್ತಿಲ್ಲ ನಿನಗೆ? ಯಾರಿವರು? ನಿಮಗೆ ಚೆನ್ನಾಗಿ ಗೊತ್ತಿರಬೇಕಲ್ಲ ಇವರು ಯಾರು ಅಂತ. ಹೌದಲ್ಲ, ಎಲ್ಲೋ ನೋಡಿದ ನೆನಪು. ರಂಗ, ಇವರನ್ನೆಲ್ಲಾದ್ರೂ ನೋಡಿದ ಜ್ಞಾಪಕ ಇದೆಯಾ? ಇಲ್ಲ ಬುದ್ಧಿ. ಪಾಪ, ವಯಸ್ಸಾಯ್ತು ನೋಡಿ. ಮರು ತತ್ತಿಳ್ಕೋಬೇಡಿ, ನೀವೇ ಹೇಳಿ ಇವ್ರು ಯಾರು ಅಂತ. ಮಿಸ್ಟರ್ ವರುಣ್, ನಿಮ್ ನಾಟಕ ಬಂದ್ ಮಾಡಿ. ಇವರು ಡಾಕ್ಟರ್ ರಘು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಓ, ಡಾಕ್ಟರ್ ರಘು. ಎಲ್ಲಾರ ರೋಗ ವಾಸಿ ಮಾಡೋರು, ಆದ್ರೆ ತಮ್ಮ ರೋಗ ವಾಸಿ ಮಾಡ್ಕೊಳಕಾಗದೆ ನರಳ್ತಾ ಇದ್ದಾರೆ ಅಂತ ಕಾಣುತ್ತೆ. ಅಚ್ಚರಿ, ಇವರು ನಿಮ್ ಜೊತೆಲಿ ಯಾಕೆ? ತಪ್ಪೇನಾದ್ರೂ ಮಾಡಿದ್ರ? ನಾನೇನಾದ್ರೂ ಜಾಮೀನೇನಾದ್ರೂ ಕೊಡ್ಬೇಕಾ? ಎನಿಥಿಂಗ್ ಐ ಕ್ಯಾನ್ ಡೂ? ವರುಣ್ ನೋಡಿ, ಇವ್ರು ಯಾವ ತಪ್ಪು ಮಾಡಿಲ್ಲ. ಇವ್ರ ತಂಗಿನ ನೀವು ಕಿಡ್ನಾಪ್ ಮಾಡಿದ್ದೀರಾ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಓ, ಅಪಹರಣ ಮಾಡಿದ್ದೀನಿ, ಆದ್ರೆ ಅವ್ರ ತಂಗಿನಲ್ಲ, ನನ್ನ ಹೆಂಡತಿನ. ಎರಡು ಒಂದೇ. ಸ್ವಲ್ಪ ನಿಮ್ ವೈಫ್ನ ಅಂದ್ರೆ ಇವ್ರ ತಂಗಿನ ಕರೀತೀರಾ? ಹೇಳಿಕೆ ತಗೋಬೇಕಾಗಿತ್ತು. ಹೇಳಿಕೆ? ನೀವೇ ಕರೆದು ಕೇಳಿ. ಮನೋ, ಮನೋ, ನಾನ್ ರಘು ಬಂದಿರೋದು, ಬಾಮ್ಮ ಹೆದರ್ಬೇಡ. ಪಾಪ, ಅಣ್ಣನ ಕೂಗು ತಂಗಿ ಕಿವಿಗೆ ಮುಟ್ಟಿಲ್ಲ ಅಂತ ಕಾಣುತ್ತೆ. ಅವಳಿದ್ರೆ ತಾನೇ ಬರೋಕ್ಕೆ. ಅಂದ್ರೆ ಅವಳನ್ನು ಕೊಂದ್ಬಿಟ್ಟಿಯಾ? ಏನ್ ಮಾಡ್ತಾ ಇದ್ರ? ಮೈ ಮೇಲೆ ಪಗ್ನೆ ಇದೆಯಾ ನಿಮ್ಗೆ? ನೀವು ಮಾಡ್ತಾ ಇರೋ ತಪ್ಪು. ನನ್ನ ತಂಗಿಯನ್ ಕೊಂದು ಇವನ್ನ ಜೀವ ಸಹಿತ ಉಳಿಸೋದಿಲ್ಲ. ಓಕೆ ಮಿಸ್ಟರ್ ರಘು, ನಿಮ್ ತಂಗಿನ ಕಣ್ಣನೆ ನೋಡಿದ್ರಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಮಿಕ್ಕಿದ್ ನಾನು ವಿಚಾರಿಸ್ಕೋತೀನಿ. ಮಿಸಸ್ ವರುಣ್, ಸ್ವಲ್ಪ ಕೆಳಗಿಳಿದು ಬರ್ತೀರಾ? ನಿಮ್ ಹೇಳಿಕೆ ಬೇಕಾಗಿತ್ತು. ಬನ್ನಿ, ಧೈರ್ಯವಾಗಿ ಬನ್ನಿ. ಮೇಡಮ್, ನಿಮ್ಮನ್ನ ಮಿಸ್ಟರ್ ವರುಣ್ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದ್ರ? ಕಿಡ್ನಾಪ್ ಮಾಡೋರು ಕರ್ಕೊಂಡ್ ಬರಲ್ಲ ಇನ್ಸ್ಪೆಕ್ಟರ್, ಹೊತ್ಕೊಂಡ್ ಬರ್ತಾರೆ. ಅಂದ್ರೆ ಕಿಡ್ನಾಪ್ ಮಾಡಿ ಹೊತ್ಕೊಂಡ್ ಬಂದ್ರ? ಯಾವ ಗಂಡನು ಸ್ವಂತ ಹೆಂಡತಿನ ಕಿಡ್ನಾಪ್ ಮಾಡಿ ಹೊತ್ಕೊಂಡ್ ಬರಲ್ಲ ಇನ್ಸ್ಪೆಕ್ಟರ್. ಮನು, ಅವರು ಕೇಳ್ತಾ ಇರೋದು ಬೇರೆಯವ್ರ ಬಗ್ಗೆ ಅಲ್ಲ, ನಿನ್ನ ಬಗ್ಗೆ. ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇಲ್ಲಣ್ಣ, ನನ್ ಬಗ್ಗೆನೆ ಮಾತಾಡ್ತಾ ಇದ್ದೀನಿ. ಅವ್ರು ನನ್ನನ್ನು ಕಿಡ್ನಾಪ್ ಮಾಡಿಲ್ಲ, ಏನೂ ಇಲ್ಲ. ನಾನೇ ಸಂತೋಷವಾಗಿ ಅವ್ರ ಜೊತೆ ಹೊರಟು ಬಂದೆ. ಸುಳ್ಳು, ಅವನು ನಿನ್ ಕಿಡ್ನಾಪ್ ಮಾಡಿದಾನೆ, ಹಿಂಸೆ ಕೊಟ್ಟು ಈ ರೀತಿ ಮಾತಾಡೋದಕ್ಕೂ ಹೇಳಿದಾನೆ. ಮಾತಿನಲ್ಲಿ ಸ್ವಲ್ಪ ಮರ್ಯಾದೆ ಇರಲಿ. ನಿನ್ನ ಮಾನ ಪ್ರಾಣ ಕಾಪಾಡೋದಕ್ಕೆ ಬಂದ್ ನಾನು, ನಿನ್ನ ಹತ್ರ ಪಾಠ ಕಲಿಬೇಕಾ? ಈ ಮನೆ ಸ್ಕೂಲು ಅಲ್ಲ, ನೀನು ವಿದ್ಯಾರ್ಥಿನೂ ಅಲ್ಲ. ನಿನಗ್ ಪಾಠ ಹೇಳ್ಕೊಡೋಕೆ ನಾನ್ ಟೀಚರು ಅಲ್ಲ. ಬೇರೆ ಏನಾದ್ರೂ ಕೇಳೋದಿದೆಯಾ? ಇಲ್ಲ ಮೇಡಮ್, ಸಾರಿ ಫಾರ್ ದಿ ಟ್ರಬಲ್. ಬರ್ತೀನಿ. ಗುಡ್ ನೈಟ್. ರಂಗಪ್ಪ, ಇವ್ರು ಹೋದ್ಮೇಲೆ ಬಾಗಿಲು ಹಾಕೋ. ಹೇಳಿದ್ ಕೇಳಿಸ್ಲಿಲ್ಲ, ಒಂದ್ಸಾರಿ ಹೋಗು ಅಂದ್ರೆ ಹೋಗ್ಬೇಕು. ನನ್ನ ಪರ ವಹಿಸಿ ಮಾತಾಡದೆ ಅಂದ ಮಾತ್ರಕ್ಕೆ ನಾನು ಕರೆಗೆ ಕಣ್ಣೀರು ಹಾಕ್ತೀನಿ ಅಂತ ತಿಳ್ಕೋಬೇಡ. ಹೌದು, ಊಟಕ್ಕೆ ತಟ್ಟೆ ಇಡು. ಎಲ್ಲಿಗಮ್ಮಮ್ಮ? ಇದ್ರ ಮೇಲೆ ಸೈನ್ ಮಾಡಿ. ಇಲ್ಲಿ ಮಾಡಿ. ನಮ್ಮಪ್ಪ ಟೆಲಿಗ್ರಾಮ್ ಕಳಿಸಿದ್ದಾರೆ, ಅಣ್ಣನಿಗೆ ಆಕ್ಸಿಡೆಂಟ್ ಆಗಿದೆಯಂತೆ, ಹಾಸ್ಪಿಟಲ್ ಅಲ್ಲಿ ಸೇರಿಸಿದ್ದಾರೆ ಅಂತೆ. ಕಮೆನ್. ಏನಿಲ್ಲಿ? ಇದು ಮೈಸೂರಿಗೆ ಹೋಗ್ಬೇಕಲ್ಲ, ಬಾ ಹೋಗೋಣ. Thank you.
ಸಾರಿ ನನ್ನ ಪರ್ಮಿಷನ್ ಇಲ್ಲದೆ ಮನೆ ಆಚೆ ಕಾಲಿಟ್ಟೆ ಅಂದ್ರೆ ಕಾಲ್ ಮುರಿದು ಮೂಲೆ ಕುರಿಸ್ತೀನಿ. ಬುದ್ಧಿ ಅಬ್ಬಾಬ್ರ ಅದೇನ್ ತೆಪ್ಪು ಮಾಡಿದ್ರು ಅಂತ ಹಿಂಗ್ ಗೋಳ ಹಾಕೋತೀರ ಬುದ್ಧಿ? ಅಲ್ಲ ದಿನ ಹಿಂಗೇನಾ ಬ್ಯಾಡಿ ನಮ್ಮಪ್ಪ ಬ್ಯಾಡಿ. ರಂಗಪ್ಪ ನೀನ್ ಸುಂದರ ರೀತರ ಕೋಣ ಮುರಿದು ಅಂದ ಬಾಳನ್ನು ಕೋಳು ಮಾಡ್ತು ಇವರು ಸಾಯಬಾರದು ಬದುಕಬಾರ್ದು ಆಪ್ತರು ಆಗಬಾರ್ದು ಆಸರೆ ಸಿಗಬಾರ್ದು ಹೀಗೆ ನರಳತಾ ಇರ್ಬೇಕು ನರಳತಾ ಇರ್ಬೇಕು. ನಿನ್ನ ಮತ್ತು ನಿನ್ನ ಅಣ್ಣನ ಜೀವನ ಹೀಗೆ ಹೀಗೆ ಪಾವನ ಆಗು. ಏನ್ ಬೇಕು ರಂಗಪ್ಪ? ಅವ್ವ ನೀವು ಮನಸ್ಗೇನು ತಿಳ್ಕೊಳ್ಳದೆ ಹೋದ್ರೆ ಅವ್ವ ಒಂದು ಮಾತು ಹೇಳಿ. ಏನಿಲ್ಲ, ನಾನೇ ಮೈಸೂರಿಗೆ ಹೋಗಿ ನಿಮ್ಮ ಅಣ್ಣವ್ರು ಹೆಂಗವ್ರೆ ಅಂತ ನೋಡ್ಕೊಂಡ್ ಬರ್ಲೇನ್ರವ್ವ? ರಂಗಪ್ಪ ಅವ್ವ ನಾನ್ ಹಿಂಗಂದೆ ಅಂತ ಬ್ಯಾಸರ ಮಾಡ್ಕೋಬೇಡವ್ವ. ಹೆಣ್ಮಕ್ಳು ಕಣ್ಣೀರ್ ಹಾಕೋದನ್ನ ನೋಡಕ್ ನಮ್ ಕೈನಲ್ಲ ಆಗಲ್ಲ ಕಣವ್ವ, ಆಗಲ್ಲ ಕಣವ್ವ, ಆಗಲ್ಲ ಕಣವ್ವ. ಕಣ್ಣೀರ್ ಹಾಕಲ್ಲ ರಂಗಪ್ಪ, ಈ ಹೊತ್ತಿನಲ್ಲಿ ದೇವರ ತರ ಬಂದಿದ್ದೀರಲ್ಲ ರಂಗಪ್ಪ, ನಿಮಗೆ ಉಪಕಾರ. ನನ್ನ ಕೊನೆ ಉಸಿರಿರೋದು ನಾನು ಮರೆಯೋದಿಲ್ಲ ರಂಗಪ್ಪ. ಇದನ್ನ ಅಡ ಇಟ್ಟು ಪಚ್ಚಾಚ್ ಕಚ್ಕಲ್ಲ ಇಟ್ಕೊಳ್ಳಿ ಅವ್ವ. ನೋಡಿ, ನನ್ನ ಒಳ ಹುಟ್ಟಿದ ಅಣ್ಣನೇ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇರೋವಾಗ ಈ ಚಿನ್ನ ಹಾಕೊಂಡು ನಾನೇನ್ ಮಾಡ್ಲಿ? ದಯವಿಟ್ಟು ತಗೊಂಡೋಗಿ. ರಂಗಪ್ಪ. ಏನ್ ರಂಗಪ್ಪ ಇಷ್ಟೊತ್ತಿನಲ್ಲಿ ಹಿಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ಏನೋ ಭಂಗ ಮಾತಾಡ್ಕೊತಾ ಇದ್ವಿ. ಯಾಕೆ ನಿದ್ದೆ ಹತ್ತಲಿಲ್ವಾ? ಎಲ್ಲೋ ಗೂಬೆ ಕೂಗು ಕೇಳಿಸಿದಾಗ ಆಯ್ತು, ಎಲ್ಲಿ ಅಂತ ನೋಡೋಣ ಅಂತ ಬಂದೆ. ಏನದು ಕೈಯಲ್ಲಿ, ತೆಗಿ ನೋಡೋಣ. ಇದು ಗಾಜಿನ ಬಳೆ ಚೂರು ಬುದ್ಧಿ, ಒಡೆದೋಗಿದ್ದು. ಬರೋಣ ಅಂತ ಹೊರಟಿದ್ದೀನಿ. ಎಸಿಯೋ ಪದಾರ್ಥ ಆಗಿದ್ರೆ ಎಸಿ ಅಂತ ನಾನೇ ಹೇಳ್ತಿದ್ದೆ. ಮಣ್ಣಿನಿಂದ ತೆಗೆದ ಚಿನ್ನಾನ ಮತ್ತೆ ಮಣ್ಣಿಗೆ ಯಾರು ಎಸೆಯೋದಿಲ್ಲ. ಕೊಡಿಲ್ಲಿ ಉಂಗುರ. ಇದು ಇದು ನನಗೆ ಗೊತ್ತು, ಅಣ್ಣ ತಂಗಿಗಿಂತ ನನಗೆ ಚಿನ್ನಾನೇ ಮುಖ್ಯ. ಕೊಡಿಲ್ಲಿ ಉಂಗುರ ಕೊಡು. ನೀನ್ಯಾಕಳ್ತಾ ಇದ್ದೀರಾ? ನಿನಗೆ ನಿಮ್ಮ ಅಣ್ಣ ನಿಮ್ಮ ತಂದೆ ನಿಮ್ಮ ತಾಯಿ ನೋಡ್ಬೇಕಂತ ಆಸೆ ಅಷ್ಟೇ ತಾನೆ? ನಾನು ನೀನು ಅಲ್ಲಿಗೆ ಹೋಗಿ ಕುಡ್ದು ಅಂತ ಹೇಳಿದ್ದೆ, ಅವರು ಇಲ್ಲಿಗೆ ಬರಬಾರ್ದು ಅಂತಲ್ಲ. ನಾನೇ ಅವರನ್ನು ಇಲ್ಲಿ ಕರೆಸ್ತಾ ಇದ್ದೀನಿ. ಮುಂದಿನ ಭಾನುವಾರ ನಮ್ಮ ಮದುವೆ ಪಾರ್ಟಿಗೆ ತಗ. ಗುಡ್ ಮಾರ್ನಿಂಗ್. ಬಹಳ ಕೋಪದಲ್ಲಿದ್ದಾಗಿದೆ. ಎಲ್ಲಿಗೆ? ನೀವೆಲ್ಲಿಗೆ ಹೋಗ್ತಿರೋ ಅಲ್ಲಿಗೆ. ನಾನು ಸ್ಮಶಾನಕ್ಕೆ ಹೋಗ್ತಿದ್ದೀನಿ. ಅಂದ್ಬಿತ್ತು ನಿಲ್ಸಪ್ಪ. ಸರಿಯಪ್ಪ. ಸರಿ ಸರ್. ಮಾನಸ ಮಾನಸ ಯಾರ ಬುದ್ಧಿ ನೀವು? ನಾನು ಮಾನಸಳ ತಂದೆ, ಇವಳು ಅವಳ ತಾಯಿ. ನಮಸ್ಕಾರ. ಹೌದಾ? ಗೊತ್ತಾಗ್ಲಿಲ್ಲ ಬುದ್ಧಿ ನನಗೆ. ಸಂಸ್ಬಿಡಿ, ಕುತ್ಕೊಳ್ಳಿ. ನಮ್ ನಮ್ ಅಬ್ಬ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಹೇಳಿ ಸಾಮಾನ್ಯ. ಇಸ್ಕೊಂಡೆ ಇಸ್ಕೊಂಡೆ. ಅವಳಿಂದ್ರಿದ್ದಾರೆ ಮನೆಯಲ್ಲಿ. ಫ್ಯಾಕ್ಟ್ರಿಗೆ ಹೋಗವಲ್ಲ ಸಾ,
ನಿಮ್ಮ ಅಪ್ಪಾಜಿನೂ ಅಪ್ಪ ಅವರು ಬಂದವ್ರೆ. ಬಂದೆ ಅಮ್ಮ ಅಪ್ಪ ಅಮ್ಮ ಅಮ್ಮ ಅಣ್ಣ ಹೇಗಿದ್ದಾನೆ? ಚೆನ್ನಾಗಿದ್ದಾನಮ್ಮ. ಮನು ಯಾಕಮ್ಮ ಈಗ ಸೊರಗೋಗಿದ್ಯಾ? ನಾನು ವರುಣ್ ನೀನ್ ಚೆನ್ನಾಗ್ ನೋಡ್ಕೋತಾ ಇದ್ದಾನೆ ತಾನೆ? ಅವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಮನೇಲಿ ಒಂದ್ ಹೆಜ್ಜೆ ಇಟ್ರೆ ದಾರಿ ಮುಳ್ಳೆಲ್ಲ ಚುಚ್ಚಿತು ಅಂತ ಗಾಬರಿ ಆಗ್ತಾರೆ. ಮಾನಸ ಏನಪ್ಪ ನಿಜ ಹೇಳು, ನೀನ್ ನಿಜವಾಗ್ಲೂ ಸುಖವಾಗಿದ್ದೀಯಾ? ಹೌದಪ್ಪ. ಅಮ್ಮ ಅವ್ರನ್ನ ಪಡೆದಿತ್ತು ನನ್ನ ಪೂರ್ವಜನ್ಮದ ಪುಣ್ಯ. ಇನ್ನೇನ್ ಹೇಳಿ ನಾನು, ಸುಖ ಅನ್ನೋದು ನನ್ ಸುತ್ತಲೂ ತುಂಬಿ ತುಳುಕಾಡ್ತಾ ಇದೆ. ನೀ ಇರೋ ಥರ ನೀ ಹುಟ್ಟಿರೋ ಸೀರೆ ನೋಡಿದ್ರೆ ನಂಗ್ಯಾಕೋ ಅನುಮಾನ. ನಿಜ ಹೇಳು. ಅದು ಮನೆ ಕೆಲಸ ಮಾಡುವಾಗ ಇಂಥ ಸೀರೆನ ಉಟ್ಕೊಳ್ಳೋದು, ಒಳ್ಳೆ ಸೀರೆ ಕೊಳೆ ಆಗ್ಬಾರ್ದು ನೋಡಿ ಅದಕ್ಕೆ. ಯಾಕಪ್ಪ ನನ್ನ ಮಾತಿನಲ್ಲಿ ನಿಮಗೆ ನಂಬಿಕೆ ಆಗ್ತಾ ಅಲ್ವಾ? ನನ್ನ ಜೊತೆ ಬಾ, ಅವ್ರು ನನಗೋಸ್ಕರ ಏನೆಲ್ಲ ಕೊಡಿಸ್ತಾರೆ ಅಂತ ತೋರಿಸ್ತೇನೆ. ಬನ್ನಿಪ್ಪ ಬಾ ಅಮ್ಮ. ಇಲ್ಲಿ ನೋಡಮ್ಮ ಇದೆಲ್ಲ ನಂದೇ. ಈಗ ನಂಬಿಕೆ ಬಂತಪ್ಪ? ಈಗ ಸಮಾಧಾನ ಆಯ್ತಮ್ಮ. ಅಸರಿ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿರೋ ನಿನ್ನ ಗಂಡ ಅವತ್ತು ಯಾಕೆ ನೀನ್ ಕಿಡ್ನಾಪ್ ಮಾಡ್ಕೊಂಡು ಬಂದ ಅನ್ನೋದು ನನ್ಗೆ ಅರ್ಥವಾಗ್ತಿಲ್ವಲ್ಲ. ಇದ್ರಲ್ಲಿ ಅರ್ಥವಾಗ್ತಾ ಇರೋಕೆ ಏನಿದೆಪ್ಪ? ನನ್ ಬಿಟ್ಟಿರಕ್ಕಾಗದೆ ಹೊತ್ಕೊಂಡು ಬಂದ್ರು. ಇಲ್ಲೂ ಅಷ್ಟೇಮ್ಮ, ಫ್ಯಾಕ್ಟ್ರಿ ತಂದ್ಬಿಟ್ಟೆ ಒಂದು ಕ್ಷಣ ನನ್ ಬಿಟ್ಟಿರಲ್ಲ. ಒಳ್ಳೆ ಎಳೆ ಮರಗುತ್ತಾರ ನನ್ ಸೆರಗಿಡ್ಕೊಂಡು ಮನು ಮನು ಅಂತ ಹೋಗಿಪ್ಪ ನಾಚಿಕೆ ಆಗ್ತದೆ. ಹುಡುಗಿ ಒಟ್ನಲ್ಲಿ ನೀವು ನಗರಿಗಿಂತ ಸಂಸಾರ ಮಾಡ್ಕೊಂಡಿದ್ದೀರಲ್ಲ. ಇವತ್ ಪಾರ್ಟಿಗೆ ಇದ್ರಲ್ಲಿ ಯಾವ್ದು ಉಟ್ಕೊಳ್ಳಮ್ಮ? ಇದನ್ನ ಉಟ್ಕೊ, ಒಳ್ಳೆ ದಂತದ ಗೊಂಬೆ ತರ ಇರ್ತೀಯ. ಬಾ ಇಂಟ್ರೊಡ್ಯೂಸ್ ಮಾಡ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಇವಳು ನನ್ನ ಹೆಂಡತಿ ಬಲ್ಲ, ಈ ಮನೆ ಆಳು, ಇವಳು ಇವಳ ಅಪ್ಪ ಅಮ್ಮ, ಇವಳು ಸಂಬಳ ತಗೊಂಡೋಗಕ್ಕೆ ಬಂದಿದ್ದಾರೆ. ಇವಳು ನಿಮ್ಮೆಲ್ಲರ ಸಂತೋಷಕ್ಕೆ ಒಂದು ಹಾಡು ಹಾಡ್ತಾಳೆ. ಹ್ಮ್ ಹಾಡು ಗಿವ್ ಅ ಸಾಂಗ್. ನಿನ್ನ
ಕೇಳಿದಾಗ ಏನ್ ಹೇಳಿದೆ? ಸುಖ ಸುತ್ತಮುತ್ತಲು ತುಂಬಿಕೊಂಡಿದೆ ಅಂತ ಹೇಳಿದ್ಯಲ್ಲಮ್ಮ. ಇದೇನಮ್ಮ ಸುಖ? ಹೀಗೆ ನರಕದಲ್ಲಿ ಬಾಳ ಬದಲು ನಮ್ಮನ್ನ ನೆರಳಲ್ಲಿ ಸುಖವಾಗಿ ನೆಮ್ಮದಿಯಾಗಿರ್ಬೋದಾಗಿತ್ತಲ್ಲಮ್ಮ. ರಘು ಬಂದ್ ಕರೆದಾಗ ಈ ಮನೆ ಋಣ ತೀರ್ತು ಅಂತ ನೀನ್ ಅವನ್ ಜೊತೆ ವಾಪಸ್ ಬರ್ದೆ ಅವ್ನ ನೋಮಾನ ಮಾಡಿ ಕಳಿಸ್ದೆ, ಯಾಕೆ ಈ ಸುಖ ಅನ್ಭವಿಸಕ್ಕೆ ನಮ್ಮ? ಅಲ್ಲಮ್ಮ, ವಿಷಯ ಕಾಡ್ತಿರೋ ಈ ಗಂಡನ ಜೊತೆಲಿ ಬದುಕೋದಕ್ಕೆ ನಿನ್ ಮನಸ್ಸಾದ್ರೂ ಹ್ಯಾಕ್ ಬಂತಮ್ಮ? ಅಪ್ಪ, ದಯವಿಟ್ಟು ಆಗಲ್ಲ ಮಾತಾಡಬೇಡಿಪ್ಪ, ಅವ್ರ ನನ್ನ ಸೌಭಾಗ್ಯ. ಇದ್ರಲ್ಲಿ ಕಟ್ಟದವರು ತಾಳಿ ಕಟ್ಟಿದ ಗಂಡನ ಜೊತೆಗೆ ತಾಳ್ಮೆಯಿಂದ ಬಾಳ್ದೆ ಇದ್ಮೇಲೆ ನಾನ್ ಬದುಕಿದ್ರೆ ಏನ್ ಪ್ರಯೋಜನ ಅಮ್ಮ? ಮಾನಸ, ಇನ್ಮೇಲೆ ನಾನ್ ಬದುಕಿದ್ರು ಸತ್ರು ಅವ್ರ ನೆರಳಲ್ಲೇ. ಅಮ್ಮ, ಹುಟ್ಟದಾಗ್ಲೇ ಯಾರು ಕೆಟ್ಟವರಾಗಿ ಹುಟ್ಟಲ್ಲ, ಕಾಲನೇ ಕೆಟ್ಟವ್ರನ್ನಾಗಿ ಮಾಡುತ್ತೆ ಅಂತ ನೀವು ತಾನೇ ಹೇಳಿ. ಕಾಲ ಬದಲಾಗುತ್ತಮ್ಮ. ಅಪ್ಪ, ನಗೋ ಸಂಸಾರ ನನ್ನ ಮಡ್ಲಲ್ಲಿ ತುಂಬುತ್ತೆ ಅನ್ನೋ ನಂಬಿಕೆ ನಂಗಿದೆ. ನಿನ್ಗಿರಬಹುದು, ಈಗ ಆ ನಂಬಿಕೆ ನನ್ಗಿಲ್ಲ. ಓಕೆ, ಹೇಳೇ ಬಿಡ್ತೀನಿ. ವಿನಾಕಾರಣ ನಿನ್ನ ಯಾಕೆ ಹಾಗೆ ನಡೆಸ್ಕೋತಾ ಇದ್ದಾನೆ ಅಂತ ಹೇಳಿ. ಏನ್ ಮುಲಾಜ ಅವಂದು? ನನ್ ಮಾತು ಕೇಳಿ ದಯವಿಟ್ಟು ಹೋಗಿ ಸೇರ್ಬೇಡಿ ಅಪ್ಪ. ಅಪ್ಪ ಪ್ಲೀಸ್, ಅಯ್ಯೋ ಅಪ್ಪ, ನನ್ ಮಾತು ಕೇಳಿ ಅಪ್ಪ ಪ್ಲೀಸ್ ಹೋಗ್ಬೇಡಿ. ಏನಾದ್ರು ಹೇಳಮ್ಮ ಅಮ್ಮ, ಬೇಡ ಅಂತ ಹೇಳಮ್ಮ ಅಮ್ಮ ಪ್ಲೀಸ್. ವರುಣ್ ಬನ್ನಿ ಬನ್ನಿ ಮಾವ, ನಾನು ಯಾಕೆ ಹೀಗೆ ವರ್ತಿಸ್ತಾ ಇದ್ದೀನಿ, ನಿಮ್ಮ ಮಗಳಿಗೆ ಯಾಕೆ ಚಿತ್ರಹಿಂಸೆ ಕೊಡ್ತಾ ಇದ್ದೀನಿ ಅಂತ ಕೇಳೋಕ್ ಬಂದ್ರಿ. ರೈಟ್? ಹೌದು, ಕಾರಣ ತಿಳ್ಕೊಳಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಹೇಳು, ನನ್ನ ಮಗಳು ಮಾಡಿದ ಯಾವ ತಪ್ಪಿಗೆ ಈ ಶಿಕ್ಷೆ ಅಂತ? ಮಗಳ ತಪ್ಪಿಗಲ್ಲ, ಮಗನ ತಪ್ಪಿಗೆ. ಮಗಳ ಮೂಲಕ ಅವನಿಗೆ, ಅವನ ಮೂಲಕ ನಿಮ್ಮೆಲ್ಲರಿಗೆ. ನಿಮ್ಮ ಮಗಳನ್ನು ನಾನು ಮದುವೆ ಆಗಿದ್ದು ಸಂಸಾರ ಮಾಡೋಕ್ಕಲ್ಲ, ಸಂಕಟ ಕೊಡೋಕೆ. ನನ್ನ ಬಾಳನ್ನ ಹಾಳು ಮಾಡಿ ನಗನಗ್ತಾ ಇದ್ದ ನಿಮ್ಮೆಲ್ಲರನ್ನ ಅಳಿಸಿ ಎಳಸಿ ಸಂಪೂರ್ಣವಾಗಿ ಅಳಸಾಕೋಕೆ. ಏನು, ನಿನ್ನ ಬಾಳನ್ನ ನಾವು ಹಾಳು ಮಾಡಿದ್ವಿ, ಹೇಗೆ? ಈಗ ಇವಳು ನನ್ನ ಜೀವ, ನನ್ನ ತಂಗಿ. ನಿಮ್ಮ ಮಗನಿಗೆ ನಿಮ್ಮ ಮಗಳು ಹೇಗೋ ಹಾಗೆ ಇವಳು ನನಗೊಬ್ಬಳೆ ತಂಗಿ. ಇವಳನ್ನು ಕೊಂದು ನಾನು ನರಕದ ನರಳು ಹಾಗೆ ಮಾಡಿದ್ವಿ, ನನ್ನ ಬಾಳನ್ನು ಗೋಳು ಮಾಡಿದ್ರೆ ನೀವು. ನಾವೇ ನಿನ್ನ ತಂಗಿ ನಾವು ಕೊಂದ್ವೆ. ನೀವು ಕೊಂದ್ರಷ್ಟು, ನಿಮ್ಮ ಮಗ ಕೊಂದ್ರಷ್ಟು, ಎರಡೂ ಒಂದೇ ತಾನೆ. ಏನು, ರಘು ನಿನ್ ತಂಗಿ ಕೊಲೆ ಮಾಡಿದನ? ಇಂಪಾಸಿಬಲ್, ಇದನ್ನ ನಾನು ಒಪ್ಪೋದಿಲ್ಲ. ನನ್ನ ಮಗ ಕೊಲೆ ಮಾಡುವಂತ ಕಟುಗನಲ್ಲ. ಅಲ್ಲ ಅಲ್ಲ, ಕಟುಗ ನಾನು, ಆದ್ರೆ ಕೊಲೆಗಾರ ಮಾತ್ರ ನಿಮ್ಮ ಮಗನೇ. ಆಲ್ರೈಟ್, ನನ್ನ ಮಗ ಕೊಲೆಗಾರ ಅನ್ನೋದಕ್ಕೆ ನಿನ್ನ ಹತ್ರ ಆಧಾರ ಏನಿದೆ? ಆಧಾರ ಇದೆ, ಅದನ್ನು ನನ್ನ ಹತ್ರ ನಿಂತ್ಕೊಂಡು ಕೇಳೋ ಬದಲು ನಿಮ್ಮ ಮಗನ ಎದೆ ಸೀಳು ನೋಡಿ, ಆಧಾರನೂ ಸಿಗುತ್ತೆ, ನಿಮ್ಮ ಪ್ರಶ್ನೆ ಉತ್ತರನೂ ಸಿಗುತ್ತೆ. ಇಲ್ಲ ಇಲ್ಲ ಇಲ್ಲ, ನಾನು ಶ್ವೇತನ ಕೊಲೆ ಮಾಡಿಲ್ಲ. ಆದ್ರೆ ಅವಳು ಕೊಲೆ ಆಗಿದೆ, ಹೌದೋ ಅಲ್ವೋ? ವರುಣ್ ಕಾಮುಕ ಸ್ಯಾಡಿಸ್ಟ್ ಅಂತ ನೀ ಹೇಳಿದ್ದು ಕಟ್ಕತೆ, ಹೌದೋ ಅಲ್ವೋ? ಕಟ್ಕತೆ ಅಲ್ಲ,
ನಿನ್ನ ತಂಗಿ ನರಕದಲ್ಲಿ ನರಳುತ್ತಾ ಇದ್ರು ನಿಜಾನ್ ಬಚ್ಚಿಟ್ಟು ಎಂಥ ಅನ್ಯಾಯ ಮಾಡ್ತೀವು. ಅವಳ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ಟೆಲೋ ಅಪ್ಪ. ಮುಂಚು ಬಾಯ್. ಈ ವಿಷಯ ಬಚ್ಚಿಟ್ಟಿರೋ ನೀನು ಕೊಲೆ ಮಾಡಿರಲೇಬೇಕು. ಅಪ್ಪ, ನಾನು ಅವಳು ಕೊಲೆ ಮಾಡಿಲ್ಲಪ್ಪ. ಅಲ್ಲಪ್ಪ, ಪ್ರಾಣಕ್ಕಿಂತಲೂ ಹೆಚ್ಚಿಗೆ ಪ್ರೀತಿಸ್ತಿದ್ದವಳು ಪ್ರಾಣನ ನಾನೇ ಹಾಗಪ್ಪ ತಿಳಿ. ಏನು, ನೀನು ಶ್ವೇತನ ಪ್ರೀತಿಸ್ತಿದ್ಯಾ? ಹೌದಪ್ಪ. ಅಪ್ಪ, ಶ್ವೇತ ನನ್ನ ಚೇತನದ ಚಿಲುಮೆಯಾಗಿದ್ಲು, ನನ್ನ ನಾಡಿಯ ಬಡಿತವಾಗಿದ್ಲು. ಅವಳೇ ನನ್ನ ಬಾಳ ಸಂಗಾತಿ ಅಂತ ಕನಸು ಕಟ್ಟಿದ್ದೆ. ಅವಳೀಗಲೂ ನನ್ನ ಮೈ ಮನಸ್ಸಿನಲ್ಲಿ ಹಚ್ಚ ಹಸರಾಗಿದ್ದಾಳೆ. ಓಹೋ, ಶ್ವೇತಾನಾ? ಏನಮ್ಮ, ಅವರು ಆಸ್ಪತ್ರೆಗೂ ಚಕ್ಕರ್ ಕೊಟ್ಟು ನನ್ನೂ ಬಿಟ್ಬಿಟ್ಟು ಒಂಟಿಯಾಗಿ ಎಲ್ಲಿ ಹೋಗಿದ್ರಿ? ಅದೆಲ್ಲ ಆಮೇಲೆ ಹೇಳ್ತೀನಿ, ನೀವು ಆದಷ್ಟು ಬೇಗ ನಮ್ಮ ಮನೆಗೆ ಬನ್ನಿ. ನಾನ್ ಬರಲ್ಲ. ನನ್ನ ಒಂಟಿಯಾಗಿ ಬಿಟ್ಟು ಹೋಗಿದ್ದೀಯಲ್ವೋ, ಅದಕ್ಕೆ ಶಿಕ್ಷೆ ನೀನು ಒಂಟಿಯಾಗಿರು. ಪ್ಲೀಸ್ ರಘು, ಹಾಗನ್ಬೇಡಿ. ನಿಮ್ ಹತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಮಾಡ್ದೆ ಅಂತ ಪ್ರೀತಿಸಿದ ಶ್ವೇತಾನ ಕಳ್ಕೊಂಡೆ, ಅವಳನ್ನು ಕೊಲೆ ಮಾಡಿದ ಪಾಪಿಗಳು ಯಾರು ಅಂತ ಕಂಡು ಹಿಡಿಯೋದಕ್ಕಾಗದೆ ನಾನೇ ಕ್ರೀದಿಯಾಗಿ ತಂಗಿನ ಎಲ್ಲರನ್ನು ಕಳ್ಕೊತಾ ಇದ್ದೀನಿ. ನೀ ಹೇಳ್ತಿರೋದಲ್ಲ ನಿಜನ ಅಪ್ಪ? ನಾನು ಕೊಲೆ ಮಾಡಿಲ್ಲಪ್ಪ. ನಿಂದೇ ತಪ್ಪು, ಈ ಮನೆಯಲ್ಲಿ ನಡೀತಿರೋ ಎಲ್ಲಾ ನಾವು ನೀನೇ ಕಾರಣ. ಈ ಗುಟ್ಟ ಇದುವರೆಗೂ ಮುಂಚಿಟ್ಟಿದ್ದೆ ದೊಡ್ಡ ತಪ್ಪು. ಎಂತ ಕೆಲಸ ಮಾಡ್ಬಿಟ್ಟಿಯೋ? ತಗೊಂಡು ಹೋದಿ. ಈಗಲೂ ಕಾಲ ಮಿಂಚಿಲ್ಲ. ಆ ಶ್ವೇತನ ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ. ಅವ್ರು ಯಾರು ಎಲ್ಲಿದ್ದಾರೆ ಹೇಳು. ಹೇಳು ಹೇಳು ರಘು, ಅವ್ರು ಯಾರು? ಅವ್ರನ್ನ ಕಂಡು ಹಿಡಿದು ಕಾನೂನು ಕೈಗೊಪ್ಪಿಸೋಣ. ಅಯ್ಯಯ್ಯೋ, ಅಷ್ಟೆಲ್ಲ ನನಗೆ ಗೊತ್ತಿದ್ರೆ ಇಷ್ಟು ದಿನ ನಾನು ಯಾಕೆ ಸುಮ್ಮನೆ ಇರ್ತಿದ್ದೆ? ಅವರು ಆ ಫೋಟೋಗನ ತೆಗೆದೇ ಹೋಗಿದ್ದಿದ್ರೆ ಈ ವಿಷಯನ ಪೊಲೀಸ್ ಹೇಳಿ ಅವ್ರ ಜೈಲಲ್ಲಿ ಕೊಳೆಯ ಹಾಗೆ ಮಾಡ್ತಿದ್ದೆ. ಡಾಕ್ಟರ್ ಪೆದ್ ಪೆದ ಮಾತಾಡ್ಬೇಡ. ಆ ಜುಜುಬಿ ಫೋಟೋಯಿಂದ ನೀನೇನು ಮಾಡಕ್ ಆಗ್ತಿರ್ಲಿಲ್ಲ, ಈಗಲೂ ಏನು ಮಾಡಕ್ಕಾಗಲ್ಲ. ಅಪ್ಪ, ನೀ ಏನ್ ಹೇಳ್ತಿದ್ದೀಯ? ನೋಡ, ಕೊಲೆ ಮಾಡ್ತಿರೋ ಫೋಟೋ ಯಾರು ತೆಗಿತಾರೇನೋ, ಅಕಸ್ಮಾತ್ ತೆಗೆದ್ರು ಪೊಲೀಸಿಗೆ ಕೊಡ್ತಾರೆ. ಕೊಟ್ಟಿದಾರೋ ಇಲ್ಲ ಅಂದ್ರೆ ಫೋಟೋ ತೆಗೆದಿರೋದು ನಿನ್ನ ಹೆದರ್ಸಕ್ ಮಾತ್ರ. ನೀನು ದಡ್ಡಾಗಿ ಹೆದರ್ಕೊಂಡಿದಿ. ಅಪ್ಪ, ವಿಷಯ ಎಲ್ಲ ಗೊತ್ತಾಯ್ತಲ್ಲಪ್ಪ, ಮೊದ್ಲೋಗಿ ವರ್ಣನ್ಗೆ ನಿಜ ಏನು ಅಂತ ಹೇಳು, ಒಪ್ಕೋತಾನೆ. ಈ ಕಟ್ಟುಕತೆನ ನಾನು ನಂಬಬೇಕು? ಅಡುಗುಲಜ್ಜಿ ಕತೆನ ಚೆನ್ನಾಗಿ ಹೇಳ್ತೀಯ, ಮಕ್ಕಳಿಗೆ ಕತೆ ಹೇಳಿ ಅಭ್ಯಾಸ ಅಂತ ಕಾಣುತ್ತೆ. ವರುಣ್, ಯಾಕೆ ಸಿಟ್ಟು ಬಂತ? ನಿನ್ನ ಕತೆ ಕೇಳಿ ಮಕ್ಕಳ ಹಾಗೆ ಚಪ್ಪಾಳೆ ತಕ್ಕಲಿಲ್ಲ ಅಂತ? ವರುಣ್, ಹಾಸ್ಯ ಮಾಡ್ಬೇಡ. ರಘು ಹೇಳ್ತಾರ ಮಾತು ಸತ್ಯ, ಇದ ನಂಬು. ಅಪ್ಪಟ ಸುಳ್ಳು. ಸತ್ಯ ಏನು ಅನ್ನೋದು ನನಗ್ ಗೊತ್ತು, ಸತ್ತ ನನ್ ತಂಗಿ ಗೊತ್ತು. ಅವಳ ಡೈರಿನೇ ಕೂಗಿ ಕೂಗಿ ಹೇಳ್ತಾ ಇದೆ, ಮದುವೆ ಆಗ್ತೀನಿ ಅಂತ ಭಾಷೆ ಕೊಟ್ಟು ಅವಳಿಗೆ ಮೋಸ ಮಾಡಿದವನು ಇವನೇ, ಅವಳ ಶೀಲ ಕೆಡಿಸಿದವನು ಇವನೇ, ಅವಳ ಕೊಲೆ ಮಾಡಿದವನು ಇವನೇ. ಸುಳ್ಳು. ಅವಳು ನನ್ನ ಬಗ್ಗೆ ಹಾಗೆ ಬರೆದಿರೋದಕ್ಕೆ ಸಾಧ್ಯನೇ ಇಲ್ಲ, ಇದೆಲ್ಲ ನಿನ್ನ ಕಲ್ಪನೆ. ನಾನು ಅವಳನ್ನ ಪ್ರಾಣಕ್ಕಿಂತಲೂ ಹೆಚ್ಚಿಗೆ ಪ್ರೀತಿಸ್ತಾ ಇದ್ದೆ. ನಾವಿಬ್ರು
ಒಪ್ಪಿ ಕೂಡಿದ್ವಿ, ಮದುವೆನೂ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆದ್ರೆ ಆದ್ರೆ ನೀನು ಆ ಸಂಬಂಧದ ಬೆನ್ನಿಗೆ ಚೂರಿ ಹಾಕಿ ಪ್ರೇಮದ ಕತೆ ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಡು ಸಂತೋಷದಿಂದ ಸುಮ್ಮನಾಗಿಬಿಟ್ಟೆ. ಆದ್ರೆ ನನ್ನಿಂದ ಸುಮ್ಮನಿರೋಕ್ಕಾಗ್ಲಿಲ್ಲ, ಅವಳ ನೆನಪು ನನ್ನನ್ನು ಕಾಡ್ತಾ ಇತ್ತು. ಒಂದು ಮುಗ್ಧ ಹೆಣ್ಣನ್ನ ಯಾರು ಯಾಕಾದ್ರೂ ಕೊಲ್ಲಬೇಕು ಅಂತ ಕಾರಣ ಹುಡುಕಿದಾಗ ಸಿಕ್ಕಿದ್ದು ನೀನು, ಆಮೇಲೆ ನಿನ್ನ ತಂಗಿ. ನಿನ್ನ ತಂಗಿ ಹಾಗೆ ನನ್ನ ತಂಗಿನೂ ನನ್ನ ಜೀವದ ಉಸಿರಾಗಿದ್ದಳು. ಉಸಿರು ಕಟ್ಟಿದ್ರೆ ಜೀವ ಹೇಗೆ ವಿಲವಿಲನೆ ಒದ್ದಾಡಿ ಸಾಯುತ್ತೆ ಅನ್ನೋದು ನಿನಗೂ ಚೆನ್ನಾಗಿ ಅರ್ಥವಾಗಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ನಿನ್ನ ತಂಗಿನ ಮದುವೆ ಮಾಡಿಕೊಂಡು ಇಲ್ಲಿ ಕರ್ಕೊಂಡು ಬಂದೆ. ಓ ಅದ್ ಸರಿ ವರುಣ್, ಆದ್ರೆ ಶ್ವೇತನ್ ಸಾವಿಗೆ ಕಾರಣ ನಾನಲ್ಲ, ನಾನು ಹೇಳಿದ ಇಬ್ರು. ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾರು ಅವರಿಬ್ರು? ನಿನ್ನ ಸ್ನೇಹಿತರ, ನೆಂಟ್ರ, ಇಲ್ಲ ನನ್ನ ತಂಗಿನ ಕೊಲೆ ಮಾಡೋಕ್ ನೀನ್ ಕಳಿಸಿದ ಬಂಟ್ರ? ಎಲ್ಲಿದ್ದಾರೆ? ಯಾಕೆ ತಲೆ ಮರೆಸ್ಕೊಂಡಿದ್ದಾರೆ? ಕೊಲೆ ಮಾಡಿದ್ದಾರೆ, ಅದಕ್ಕೆ ತಲೆ ಮರೆಸ್ಕೊಂಡಿದ್ದಾರೆ. ಅಷ್ಟು ಗೊತ್ತಾಗಲ್ವಾ ನಿಂಗೆ? ಗೊತ್ತಾಗತ್ತೆ, ಕೊಲೆ ಮಾಡಿ ತಲೆ ಮರೆಸ್ಕೊಂಡಿಲ್ಲ, ಕೊಲೆ ಮಾಡದೆ ಸಹ ತಲೆ ಮರೆಸ್ಕೊಂಡಿದ್ದಾರೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅರ್ಥ ಇಷ್ಟೇ, ಅವರಿಬ್ರು ಜೀವಂತವಾಗಿದ್ದಿದ್ರೆ ಅದು ಈ ಭೂಮಿ ಮೇಲಲ್ಲ, ನಿನ್ನ ಕಟ್ಟು ಕಥೆಯಲ್ಲಷ್ಟೇ. ನಾನ್ ಹೇಳ್ತಿರೋದು ಕಥೆಯನ್ನು ಅಲ್ಲ, ಕನಸು ಅಲ್ಲ, ಕಣ್ಣಾರೆ ಕಂಡದ್ದು. ಅವ್ರು ಇವತ್ತಿನವರೆಗೂ ಈ ಭೂಮಿ ಮೇಲೆ ಜೀವಂತವಾಗಿದ್ದಾರೆ. ಆದ್ರೆ ನಿನ್ನ ಕಣ್ಣಿಗೆ ಇನ್ನೂ ಬಿದ್ದಿಲ್ಲ, ಬಿದ್ರೆ ಅವರನ್ನು ಹಿಡ್ಕೊಂಡು ಬಂದು ತೋರಿಸ್ತೀಯ ಅಲ್ಲ? ಖಂಡಿತ, ಅದ್ರಲ್ಲಿ ಸಂದೇಹನೇ ಬೇಡ. ಮಿಸ್ಟರ್ ರಘು, ಈ ರೀತಿ ಮಾತಾಡಿ ಯಾರನ್ನ ಮುಟ್ಟಾಡ್ರನ್ನಾಗಿ ಮಾಡಬೇಕು ಅಂತಿದ್ದೀಯ? ನೀನು ನಿಜಕ್ಕೂ ತಪ್ಪಿತಸ್ಥ ಅಲ್ಲದೆ ಹೋದ್ರೆ ಕೊಲೆ ಆದ್ಮೇಲೆ ಇಷ್ಟು ಕಾಲ ಸುಮ್ಮನಿರ್ತಿರ್ಲಿಲ್ಲ, ನಾನಾಗಿ ನಿನ್ನನ್ನು ಹುಡುಕೊಂಡು ಬರೋ ಪ್ರಸಂಗ ತರ್ತಿರ್ಲಿಲ್ಲ, ಈ ರೀತಿ ನನ್ನೆದುರು ನಿಂತ್ಕೊಳ್ಳೋ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ. ಇಷ್ಟು ಹೇಳಿದ್ರು ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಲ್ಲ? ನಂಬಿಕೆ? ನಂಬಿದವಳ ಕತ್ತು ಕುಯ್ದು ನಂಬಿಕೆ ಮಾತಾಡ್ತೀಯ? ಅವ್ರಿಗಷ್ಟೇ ಅಲ್ಲಣ್ಣ, ನಿನ್ ಮೇಲೆ ಯಾರಿಗೂ ನಂಬಿಕೆ ಬರಲ್ಲ. ನಿನ್ ಮಾತ್ ಕೇಳೋದು ಒಂದೇ, ನೇಣು ಹಾಕೊಂಡು ಸಾಯೋದು ಒಂದೇ. ಮನು, ನಿನ್ ಮೇಲೆ ಆಣೆ ಇಟ್ಟು ಹೇಳ್ತೀನಿ. ಸಾತ್ ನಿಲ್ಸು, ನನ್ ಮೇಲೆ ಆಣೆ ಇಟ್ಟು ಹೇಳೋ ಹಕ್ಕು ನೀನ್ ಯಾವತ್ತೂ ಕಳ್ಕೊಂಡಾಯ್ತು? ಆವತ್ತು ಹೀಗೆ ಆಣೆ ಇಟ್ಟು ಹೇಳಿದೆ, ಅವ್ರ ನಡೆದೇ ಸರಿಯಿಲ್ಲ, ತುಂಬಾ ಕೆಟ್ಟವರು, ಅದು ಇದು ಅಂತ. ಇವತ್ತು ಹೀಗೆ ಹೇಳ್ತಾ ಇದೀಯ, ನೀನ್ ಆಡೋ ಮಾತು ಯಾವ್ದ್ ಸುಳ್ಳು ಯಾವ್ದ್ ನಿಜ ಅಂತ ನಾವ್ ಹೇಗ್ ನಂಬೋದು ಹೇಳು? ಆಗ ಹೇಳಿದ್ದೆಲ್ಲ ಸುಳ್ಳು, ಒಪ್ಕೋತೀನಿ, ಆದ್ರೆ ಈಗ ಹೇಳ್ತಿರೋದೆಲ್ಲ ಸತ್ಯ ಮನು, ನಂಬು. ನಂಬ್ತೀನಿ, ಈಗ ನೀನ್ ಹೇಳಿದ್ದನ್ನೆಲ್ಲ ಸತ್ಯ ಅಂತ ನಿರೂಪಿಸಿ ತೋರಿಸು. ಆವಾಗ ನಾನಷ್ಟೇ ಅಲ್ಲ, ಎಲ್ರೂ ನಂಬ್ತಾರೆ. ನಿರೂಪಿಸ್ತೀನಿ ಮನು, ನಿರೂಪಿಸ್ತೀನಿ. ನನ್ನಿಂದ ಹಾಳಾದ ನಿನ್ನ ಬಾಳ್ನ ನನ್ನ ಪ್ರಾಣ ಕೊಟ್ಟಾದರೂ ಬೆಳಗಿಸ್ತೀನಿ. ಖಾನ್, ಎಸ್, ಬಾಸ್ ಎಲ್ಲಿ? ಮೀನು ಹಿರಿಯಕೋಯಿದ್ದಾರೆ. ಎಲ್ಲಿ? ಸ್ವಿಮ್ಮಿಂಗ್ ಪೂಲ್ ಅಲ್ಲಿ. ಹಲೋ, ಬಂಗ್ಲೆ ಬಿಲ್ದಿಂದ ಈಗ ತಾನೇ ಈಚೆಗೆ ಬರ್ತಾ ಇರೋ ಕಾಣತ್ತೆ. ಹೇಗಿದ್ದಾನೆ ನಿನ್ನ ವಿಶ್ವಾಮಿತ್ರ? ನಿನ್ನ ಬಲೆಗೆ ಬಿದ್ನೋ ಅಥವಾ ಇನ್ನು ನೀರ್ನೆಲ್ಲ ಈಜ್ತಾ ಇದ್ದಾನ? ಅವನ್ ಬಲೆಗೆ ಬೀಳ್ಲಿಲ್ಲ, ನಮ್ ಬಲೆಯಲ್ಲಿ ನಾವೇ ಬೀಳೋ ಕಾಲ ಬಂದಿದೆ. ಅವತ್ತೇನು ಅಪಾಯದಿಂದ ಉಪಾಯವಾಗಿ ತಪ್ಪಿಸ್ಕೊಂಡು ಬಂದ್ಬಿಟ್ವಿ, ಆದ್ರೀಗ ಆ ಅಪಾಯ ನಮ್ಮನ್ನೇ ಹುಡ್ಕೊಂಡು ಬಂದಿದೆ. ಅಪಾಯ? ಸಮಯ ನೋಡಿ ಅಪಾಯ ಅನ್ನೋ ಪಾಯ ತೆಗೆದು ಉಪಾಯದಿಂದ ಎಲ್ಲರನ್ನು ಬಲಿ ಕೊಡೋ ನನಗೆ ಅಪಾಯ ಹುಡ್ಕೊಂಡು ಬಂದಿದ್ಯಾ? ಇಂಪಾಸಿಬಲ್. ವರುಣ್ ಮದ್ವೆ ಆಗಿರೋದು ಯಾರನ್ ಗೊತ್ತಾ? ಶ್ವೇತನ್ ಲವ್ವರ್ ಇದ್ನಲ್ಲ ರಘು, ಅವನ್ ತಂಗಿನ. ನೀನ್ ಹೇಳ್ತಾ ಇರೋ ನಿಜನ? ಹೌದು, ವರುಣ್ ಅವಳನ್ನ ಮದ್ವೆ ಆಗಿದ್ದು ರಘು ಮೇಲೆ ಸೇಡ್ ತೀರಿಸ್ಕೊಳಕ್ಕೆ. ಅಂದ್ರೆ ಶ್ವೇತನ ಕೊಂದಿದ್ದು ರಘು ಅಂತ ವರುಣ್ ಭಾವನೆ, ಆದ್ರೆ ರಘು ನಮ್ ಬಗ್ಗೆ ಎಲ್ಲ ಹೇಳ್ಬಿಟ್ಟ. ನಿನ್ನ ಅಂಗಾಂಗಕ್ಕೆ ಅವನು ಮರಳಾಗಿ ನಿನ್ನ ಸಂಘ ಮಾಡ್ತಾನೆ, ನಮ್ಮ ಭಂಗ ತೀರುತ್ತೆ, ಆಸ್ತಿ ನಮ್ಮ ಕೈ ಸೇರುತ್ತೆ ಅಂತ ನಾವು ಅನ್ಕೊಂಡಿದ್ದು ತಪ್ಪಾಯ್ತು. ಠೀಕ್ ಹೇ, ಡೋಂಟ್ ವರಿ ಬೇಬಿ, ಈ ಸಮದ್ ಕಣ್ಬಿಟ್ರೆ ಕಲ್ಲು ಹೊಡಿದಾನೆ, ಹಣ್ಣು ಹೆಣ್ಣು ಕಳಚಿಕೊಂಡು ನನ್ನ ಕಾಲಡಿಗೆ ಬೀಳುತ್ತವೆ. ಈಗ ನನ್ನ ಕಣ್ಣು ಆ ಹೆಣ್ಣಿನ ಮೇಲೆ
ಆ ಹೆಣ್ಣಿಗೆ ಕಣ್ಣಾಗಿರೋ ಅವಳ ಅಣ್ಣನ ಮೇಲೆ ಅವರಿಬ್ಬರಿಗೂ ಮಣ್ಣು ಮುಗಿಸೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ. ಸರ್ಪಕ್ಕೂ ಸುಳಿವು ಸಿಗದೆ ಇರೋ ಈ ಸಮದ ಸಮಾಚಾರ ಸುರುಳಿ ಪಿಚ್ಚಿಕೊಂಡು ಅವ್ರ ಜೀವನ ಜೊತೆ ಹ್ಯಾಗ್ ಚೆಲ್ಲಾಟ ಆಡುತ್ತೆ ನೋಡ್ತಾ ಇರು, ಅವ್ರ ನೆರಳೆ ಸಾವಾಗಿ ಅವ್ರ ಹ್ಯಾಗ್ ಕಾಡುತ್ತೆ ಅನ್ನೋದನ್ನ ನೋಡ್ತಾ ಇರು. ಪೋಸ್ಟ್ ಪಾರ್ಸಲ್ ಬಂದಿದೆ ಅಮ್ಮ ಮೈಸೂರಿಂದ, ಇದ್ರ ಮೇಲೆ ಒಂದು ಸೈನ್ ಮಾಡಿ. ಆಗಿಲ್ಲ, ಒಂದು ಸೈನ್ ಮಾಡಿ. ಏನದು? ಪಾರ್ಸಲ್. ಎಲ್ಲಿಂದ ಬಂತು? ಮೈಸೂರಿಂದ. ಓ, ಅಣ್ಣ ತಂಗಿಗೆ ಉಡುಗೊರೆ ಕಳಿಸಿದ್ದಾನ? ಯಾಕೆ ಹುಡ್ ಬರ್ತಿದ್ಯಾ? ನೀನಿಟ್ಟುಗುರಿ ತಪ್ಪಾಯ್ತು ಸಮಾಜ್. ಮಾನ್ಸ ಬದಲು ವರುಣ್. ವಾಟ್? ವರುಣ್ ಸತ್ತನ? ಇಲ್ಲ, ಬೈಗಾಡ್ ಬಚಾವಾದ. ಅವ್ರ ಫ್ಯಾಮಿಲಿ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಅದು ಅಲ್ಲದೆ ಪೊಲೀಸ್ ಇದ್ ಬೇರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ಗುರಿ ಯಾವತ್ತು ತಪ್ಪಿದ್ದಿಲ್ಲ, ಯಾಕೆ ಹೀಗಾಯ್ತು? ಕೈಸವ್ವ, ಈಗೇನ್ ಮಾಡ ಸಮಾಜ್? ಪೊಲೀಸ್ನವ್ರಿಗೆ ನಮ್ಮ ಮೇಲೆ ಸಂದೇಹ ಬಂದ್ರೆ ನಮ್ ಪ್ಲಾನ್ ಎಲ್ಲ ಹಾಳಾಗುತ್ತಲ್ಲ. ಮತ್ ಡಾರ್ಲಿಂಗ್, ನಮ್ ಮೇಲೆ ಸಂದೇಹ ಬರೋದಕ್ಕೆ ಸಾಧ್ಯನೇ ಇಲ್ಲ. ಪಾರ್ಸಲ್ ಕಳಿಸಿದ್ದು ನಾವಲ್ಲ ರಘು, ಅದೃಷ್ಟ ಇನ್ನೂ ನಮ್ಮ ಅಂಗೈಯಲ್ಲೇ ಇದೆ, ದುರಾದೃಷ್ಟ ಆ ರಘು ಹೆಗಲ ಮೇಲಿದೆ. ಆದ್ರೆ ಅಕಸ್ಮಾತ್ ರಘು ಇನ್ನೊಸೆಂಟ್ ಅಂತ ಗೊತ್ತಾದ್ರೆ ಏನ್ ಮಾಡೋದು? ಗೊತ್ತಾಗೋದಕ್ ಬಿಟ್ಟಿರ್ತಾನೆ. ಈ ಸಮದ್ದನ್ನು ಸರ್ಪ ಹೆಡೆ ಬಿಚ್ಚಿ ನಿಂತ್ರೆ ಏನಾಗುತ್ತೆ ಹೇಳು. ಇನ್ಸ್ಪೆಕ್ಟರ್ ನಮಸ್ಕಾರ. ಸರ್ಚ್. ಎಸ್ ಸರ್. ಇನ್ಸ್ಪೆಕ್ಟರ್, ಏನಿವೆಲ್ಲ? ಏನು ಹುಡುಕ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ? ಸರ್ಚ್ ವಾರಂಟ್ ಇಲ್ಲದೆ ಮಾನವಂತರ ಮನೆಯನ್ನು ತಪ್ಪು ಅನ್ನೋದು ಗೊತ್ತಿಲ್ಲ? ಇದೆಲ್ಲ ಏನು ಇನ್ಸ್ಪೆಕ್ಟ್ರೆ? ನೀವಿಬ್ರು ಸೇರ್ಕೊಂಡು ನಿಮ್ ಸ್ವಂತ ತಂಗಿ ಗಂಡನ ಕೊಲೆ ಮಾಡೋಕೆ ಪ್ರಯತ್ನಿಸಿದ್ರ? ಅದು ಬಾಂಬ್ ಹಾಕಿ. ಕೊಲೆ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ಟುವ? ನಮ್ಮ ಹತ್ರ ಬಾಂಬ್ ಇದೆಯಾ? ಇದೆಲ್ಲ ವರುಣ್ದ ಕಿತಾಪತಿ, ಅವನೇ ನಿಮ್ಗೆ ಸುಳ್ಳು ಹೇಳಿದ್ದಾನೆ. ಸರ್, ಬಾಂಬ್ ಇಲ್ಲಿದೆ ನೋಡಿ. ಇದೇ ಬಾಂಬ್ ನಾನು ಹೇಳಿದ್ದು. ಈ ಬಾಂಬ್ ನಾನು ಇಬ್ರು ಪಾರ್ಸಲ್ ಮಾಡಿ ಕಳ್ಸಿದ್ರೆ ಅವ್ರು ಓಪನ್ ಮಾಡಿದ್ರು, ಸಿಡಿತು. ಅವ್ರ ಪುಣ್ಯ ಸಾಯ್ದ ಉಳ್ಕೊಂಡ್ರು. ಇವರಿಬ್ಬರನ್ನ ಅರೆಸ್ಟ್ ಮಾಡಿ. ನೀ ಬೇರೆ ಇದೀಯಾ, ನನ್ನ ಯಾಕ್ರೆ ಸುಮ್ನೆ ಅರೆಸ್ಟ್ ಮಾಡ್ತೀರಾ? ನಿಮ್ಗೊಂದು ಗೊತ್ತಾಗಲ್ಲ. ಮನು ಏನಾ ಹೋಗಿಲ್ಲಿಂದ? ಯಾಕೆ ಬಂದೆ ಇಲ್ಲಿಗೆ? ಮತ್ತೆ ಯಾಕೆ ಬಂದೆ? ದೇವದಯದಿಂದ ಉಳ್ಕೊಂಡಿರೋ ಕುಂಕುಮನ ಮತ್ತೆ ಅಳಿಸಕ್ ಬಂದ್ಯಾ? ಮನು ನನ್ ಮಾತ್ ಕೇಳು, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನನ್ ಬೆನ್ನ ಹಿಂದೆ ಯಾರೋ ಸಂಚು ನಡೆಸ್ತಾ ಇದಾರೆ, ನನ್ ಮಾತ್ ನಂಬು. ಕೊಲೆಗಾರನ್ ನಂಬಿ ಕೊರಲಲ್ಲಿರೋ ಮಾಂಗಲ್ಯನ ಕಳ್ಕೊ ಅಂತ್ಯಾ? ನಿನ್ನಂತ ಕೆಟ್ಟ ಅಣ್ಣನ ಕಳ್ಕೊತೀನ ಹೊರತು ನನ್ ಕುಂಕುಮ ಇಟ್ಟ ಆ ದೇವರನ್ನ ಕಳ್ಕೊಳ್ಳಲ್ಲ. ಹೊರಟೋಗಿಲ್ಲಿಂದ. ಮನು, ನಾನು ಇಲ್ಲಿಗೆ ಬಂದಿರೋದು ಸಂಕಟ ಪಡ್ತಿರೋ ನನ್ನ ತಂಗಿಗೆ ಸಹಾಯ ಮಾಡೋದಕ್ಕೆ ಹೊರತು ನಿನ್ ಕುಂಕುಮ ಅಳಿಸೋದಕ್ಕಲ್ಲಮ್ಮ. ಕತ್ತಿಸಿಗೆ ಸಾಯಿಸೋ ಕೈಗಳು ಸಹಾಯ ಮಾಡುತ್ತಾ? ನಿನ್ನಂತವನ್ನ ನನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನನ್ ನಾಚಿಕೆ ಆಗ್ತದೆ. ಮನು, ತಾಳ್ಮೆಯಿಂದ ನನ್ ಮಾತು ಕೇಳು. ದುಡುಕಿ ಹೊಂಚು ಹಾಕ್ತಿರೋರ ಸಂಚಿಗೆ ನೀನು ಬಲಿಯಾಗ್ಬೇಡ. ನಿನ್ನ ಬಾಳು ಬಂಗಾರವಾಗ್ಲಿ ಅಂತ ಬಯಸೋದಮ್ಮ ನಾನು. ನಿಜವಾಗ ನಿನಗೆ ಆಸೆ ಇದ್ರೆ ಈ ಕ್ಷಣ ಇಲ್ಲಿಂದ ಹೊರಟೋಗು. ಮತ್ತೆ ಈ ಮನೆ ಹೊಸ ತುಳಿಬೇಡ. ಮನು, ಮಿಸ್ಟರ್ ರಘು, ಹ್ಯಾಂಡ್ಸ್ ಅಪ್. ಒಂದ್ ಹೆಜ್ಜೆ ಮುಂದಿಟ್ರೆ ಪ್ರಾಣ ಕಳ್ಕೊತೀರಾ. ಟೈ ವೇರ್ ಯು ಆರ್ ನಂಬರ್ ಇಂದ ನಂಬರ್ ಬರೋ. ಎಸ್ ಸರ್. ಹ್ಮ್. ಏನಂದ್ರೆ ಇಲ್ಲಿ ನೋಡಿ, ತಗೊಳ್ಳಿ.
ಮಗಳಲ್ಲಿ ನಾನು ಯಾವ ವಿಷಯನ ಹಾಕಿಲ್ಲ ರೀ. ಕುಡೀರಿ ನೋಡಿ, ತಗೊಳ್ಳಿ. ಈಗ ಹೇಗಿದೆ? ಯಾಕೆ ಹಾಕ್ ನೋಡ್ತಾ ಇದ್ದೀರಿ? ಬೇರೆ ಏನಾದ್ರು ಬೇಕಾ? ಶ್ವೇತ ನೆನಪಾಯ್ತು. ಶ್ವೇತಾ, ಒಂದ್ ನಿಮಿಷ ಬಂದೆ. ತಗೊಳ್ಳಿ. ಹಲೋ. ಹಲೋ ಅಪ್ಪನಾ? ನಾನೇ ಕಣಮ್ಮ. ಏನಪ್ಪ ರಘು ಈಗ ಎರಡು ದಿವಸದಿಂದ ಮನೆಗೆ ಬಂದಿಲ್ಲ, ಅಲ್ಲೇನಾರು ಇದಾನಾ? ರಘುನಾ? ಅವನ್ನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಯಾವ್ದಾದ್ರು ಜೈಲಲ್ಲಿ ಹುಡುಕಿ. ಪೊಲೀಸ್ ಅರೆಸ್ಟ್ ಮಾಡಿದಾರ? ಯಾಕೆ? ಇನ್ನೇನ್ ಹೇಳಿ, ಮಾಡಬಾರ್ದು, ಮಾಡಿದ್ರೆ ಆಗ್ಬಾರ್ದಾನೆ ಆಗೋದು? ಏನಮ್ಮ ಅದು, ವಿಷಯ ಸರಿಯಾಗಿ ಹೇಳ್ಬಾರ್ದ? ಯಾವ ಬಾಯಿಂದ ಹೇಳಪ್ಪ, ಅವನು ನನ್ ಕುಕುಮಾನ. ಏನಂದ್ರೆ ಏನ್ ಬೇಕು? ಏನ್ ಬೇಕು ಅಂತ ಹೇಳಿ. ನೀರು ತಂದ್ಕೊಡ್ತೀನಿ. ನೀನು ರಘು ತಂಗಿಯಾಗಿ ಹುಟ್ಟಬಾರ್ದಾಗೆ. ಶ್ವೇತಾ, ನನ್ನಿಂದ ಆಗಲ್ಲ. ನಿರಪರಾಧಿಗೆ ಶಿಕ್ಷೆ ಕೊಡೋಕೆ ನನ್ನ ಮನಸ್ಸು ಒಪ್ತಿಲ್ಲ. ಸೇಡಿನ ಜೊತೆ ಸಂಬಂಧ ಬೆಳೆಸಿ ಸ್ನೇಹನ ಬಲಿ ಕೊಡ್ತಿದ್ದೀನಿ. ಅವಳ ಸಹನೆ ನನಗೆ ಸವಾಲಾಗಿದೆ. ಸ್ನೇಹದಿಂದ ಸೇರಿದವಳನ್ನ ಸೇಡಿನಿಂದ ಕೊಲ್ಲೋದು ಹೇಗೆ? ಮಲ್ಕೊಳ್ಳಿ. ಇನ್ಸ್ಪೆಕ್ಟರ್ ಇದ್ದಾರೆ? ಒಳಗಿದ್ದಾರೆ ಸರ್. ಒಳಗಡೆ ಸರ್. ಎಸ್, ಕಮೇನ್. ನಮಸ್ಕಾರ. ನಾನು ದಕ್ಷಿಣ ಮೂರ್ತಿ ಅಂತ. ತಮ್ಮ ವರ್ಷದಲ್ಲಿ ರಘು ಅಂತ ಆರೋಪಿ ಇದಾನಲ್ಲ, ಅವನ ತಂದೆ ಮತ್ತೆ ಅವನ ಕಡೆ ಲಾಯರ್. ಇದು ಜಾಮೀನು ಪತ್ರ. ವರುಣ್ ಅಥವಾ ಮಾನಸ ಸಾಯೋದ್ರಿಂದ ಲಾಭ ಯಾರಿಗಾಗ್ತಾ ಇತ್ತು ಅನ್ನೋದೇ ಈ ಪ್ರಶ್ನೆ. ಆದ್ರೆ ಒಂದು ಬೀಸೋ ದೊಣ್ಣೆ ಏಟ್ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅಂದಾಗೆ ಬಚಾವಾದ್ರಿ. ಅದೇ ಆ ದೊಣ್ಣೆನ ಯಾರು ಬೀಸ್ತಾ ಇದ್ದಾರೆ ಅಂತ ಅನ್ನೋದೇ ಗುಟ್ಟಾಗಿದೆಯಲ್ಲ. ಆ ಗುಟ್ಟನ ರಟ್ಟು ಮಾಡ್ಬೇಕು, ಆಗ್ಲೇ ಮುಕ್ತಿ. ರಘು, ನಾನು ಸ್ವಲ್ಪ ಮೈಸೂರಿಗೆ ಹೊರಟು ಬರ್ತೀನಿ. ಅವಸರದಲ್ಲಿ ಇಲ್ಲಿಗೆ ಬಂದ್ಬಿಟ್ಟೆ. ಅವಳೊಬ್ಳೆ ಇದ್ದಾಳೆ, ನೀವು ಸ್ವಲ್ಪ ಯೋಚನೆ ಮಾಡಿ. ಆಯ್ತಪ್ಪ. ನಮಸ್ತೆ ಸರ್. ನಿನಗೆ ಯಾರ ಮೇಲಾದರೂ ಸಂದೇಹ ಇದೆಯಾ? ಹಲೋ ಬೇಬಿ. ಹಲೋ ಮುಸುರಿ. ಅಲಾಲ್ ಕುರಾ, ನಾನೇ ನಿನ್ನ ಪ್ರೀತಿ ಸಂಗಾತಿನ ಕೊಂದ ಸರ್ಪ. ನಾನೇ ಬಾಂಬ್ ಹಾಕಿ ನಿನ್ನ ತಂಗಿ ಸಮಾಧಿ ಮಾಡೋದಕ್ಕೆ ಸಂಚು ಹಾಕಿದ ಸಂಚುಗಾರ. ಆವತ್ತು ಕೊಲೆ ಮಾಡಿ ಕಣ್ ತಪ್ಪಿಸಿ ಓಡೋದವನು
ಈ ಬಿಲದಲ್ಲಿ ಆಡ್ಕೊಂಡಿದ್ದೀನಲ್ಲ ಸಮ. ಔಸಿಟ್ಕೊಳ್ಳೋದು, ಔಸಿಡೋದು, ಅಂದವಾದ ಅರಗಿಣಿಗಳನ್ನ ಹರಾಜು ಮಾಡೋದು ನನ್ನ ಕಸುಬಿನ ಒಂದು ಮುಖ, ಗೋಮುಖ. ಶ್ವೇತಳಂತ ನಿರಪರಾಧಿಗಳನ್ನ ಕೊಂದು ನನ್ನಂಥ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸೋದು ನಿನ್ನ ಇನ್ನೊಂದು ಕೆಟ್ಟ ಮುಖ, ವ್ಯಾಘ್ರ ಮುಖ. ನೈನೈನೈನೈನೈನೆ ಶ್ವೇತನ ಕೊಂದಿದ್ದಕ್ಕೆ ಕಾರಣ ಏನ್ ಗೊತ್ತಾ? ಒಂದು ದಿನ from 33093. What about my Bangalore lightning call? Yes, P.P. Varun. ಕಣ್ತಪ್ಸಿ ಓಡೋದವನು ಇವತ್ತು ನನ್ನ ಕಣ್ಣಿಗೆ ಬಿದ್ದಿದ್ದೀಯಾ? ನಿನ್ನ ಸಾವನ್ನ ನೀನೇ ಸಮೀಪಿಸಿದ್ಯಾ ಸಮಾಧ್? ರಘು, ನೀನಿನ್ನು ಮಗು. ಈ ಸಮಾಧ್ ನೋಡಿದ್ರೆ ಸರ್ಪ ಕೂಡ ಸಲಾಂ ಹೊಡೆದು ಸರಿದು ಹೋಗುತ್ತೆ. ಸಲಾಂ ಹೊಡೆದು ಸರಿದು ಹೋಗೋದಕ್ಕೆ ಸಣ್ಣ ಪುಟ್ಟ ಸರ್ಪ ಅಲ್ಲ, ಇದು ಮತ್ಸರದಿಂದ ತುಂಬಿಕೊಂಡಿರೋ ಘಟ ಸರ್ಪ. ಹುಷಾರ್! ನಿನ್ನ ಆವೇಶದ ರೋಷ, ದ್ವೇಷ, ಪೌರುಷನ ಅಡಗಿಸೋದಕ್ಕೆ ನನಗೆ 6 ನಿಮಿಷ. ಲೇಲೆ, ದೂರ ನಿಂತ್ಕೊಂಡು ಸವಾಲ್ ಹಾಕಿದ್ರೆ ಏನೋ ಬಂತು ಬಡ್ಡಿ ಮಗನೇ. ಹತ್ರ ಬಂದು ಬಿಚ್ಚ ನೋಡು, ಆಗ ಗೊತ್ತಾಗುತ್ತೆ ಈ ರಘು ಮಗುನ ಇಲ್ಲ ನಿಮ್ಮ ಅಪ್ಪನ ಅಂತ. ಬಿಚ್ಚುತ್ತೀನಿ, ಅವಸರ ಪಡಬೇಡ, ಸ್ವಲ್ಪ ತಡ್ಕೊ. ನಂಗೆ ಗುಡುಗು ಮಿಂಚ ಅಂದ್ರೆ ತುಂಬಾ ಭಯ ರೀ. ಬಾ,
ಇಲ್ಲಿರೋರೆಲ್ಲ ಅವರೇ ಅಕ್ಕ ತಂಗಿರೆ ಎಲ್ಲರೂ ನನ್ನ ಪಾಲಿಗೆ ಹಾರಾಡೋ ಅರಗಿಣಿಗಳು. ಈ ಅರಗಿಣಿಗಳ ರೆಕ್ಕೆನ ಕತ್ತರಿಸಿ ಅರಬ್ಬಿ ಸಮುದ್ರದ ಆಚೆ ಹರಾಜ್ ಹಾಕ್ತೀನಿ, ದುಡ್ಡೆಣಿಸ್ಕೊತೀನಿ. ನನ್ನ ತಂಗಿಗೆ ಹಾಕ್ ಮಾಡ್ಬೇಡ ಸಮಾಜ. ಅಣ್ಣ ಹೇಳ್ದ ಅಂತ ತಂಗಿನ ಬಿಟ್ಟುಬಿಟ್ಟು ನಾನು ಮಣ್ಮುಕ್ಲ ಏನಿದೆ ನನ್ನ ಹತ್ರ ಕೊಡೋಕೆ? ಹಣನ ಆಸ್ತಿನ ಇರೋದೆಲ್ಲ ಜುಜ್ಬಿ ಖಾಲಿ ಟ್ಯೂಬ್ಗಳು. ಬೇಕಂದ್ರೆ ಗುಲಾಮ್ನಾಗ್ತೀನಿ, ನನ್ನ ತಂಗಿ ಬಿಟ್ಬಿಡು. ಇಲ್ಲಿ ಬಗ್ಗೆ ಸಲಾಮ್ ಹಾಕೋ ಗುಲಾಮರನ್ನ ಸಾಕೋದೇ ಸಾಕಾಗಿದೆ. ಇವತ್ತು ನಿನ್ನ ಸಮಾಧಿ, ನಿನ್ನ ತಂಗಿ ಮಾರಾಟ, ನನಗೆ ಖುಷಿ. ಬಾಂಬ್ಗಳೆಲ್ಲ ಎಸ್ತರು, ತಲೆಗೆ ಜೋರಾಗಿ ಪೆಟ್ಟು ಬಿದ್ದ ಹಾಗಾಯ್ತು. ಮನು 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 ಇಲ್ಲಿ ಇಲ್ಲಿ ಯಾರೋ ಇದ್ದಂತ ಕಾಣೆ. ಹಾಗಾದ್ರೆ ಆ ಸಮದ್ ಮತ್ತೆ ತಪ್ಪಿಸ್ಕೊಂಡ. ಏನು ಇದಕ್ಕೆಲ್ಲ ಸಮದ್ ಕಾರಣ? ಮತ್ತಿನ್ಯಾರು ಇದಕ್ಕೆಲ್ಲ ಸಮದ್ದು ನೀ ತಾನೇ ಕಾರಣ ಅಂತ ಬಡ್ಕೊಳ್ಳಿಲ್ವೇ? ನನ್ನ ಮಾತೇ ಕೇಳಲಿಲ್ಲ ಪ್ರಭು. ನನ್ನ ಕಣ್ಣಿಗೆ ದ್ವೇಷದ ಪೂರಕವಿದು ಬೇರೇನೂ ಕಾಣಲಿಲ್ಲ. ನಿನ್ನನ್ನು ತಪ್ಪಾಗಿ ತಿಳ್ಕೊಂಡೆ, ನನ್ನನ್ನು ಕ್ಷಮಿಸು. ಹಲೋ, ವರುಣ್ ಸ್ಪೀಕಿಂಗ್. ನಾನು ಯಾರು ಅಂತ ಗೊತ್ತಾಯ್ತಾ? ಸಮದ್, ನೀನಿಂಥ ನೀಚ ಅಂತ ತಿಳ್ಕೊಂಡಿರ್ಲಿಲ್ಲ. ಮಾನಸ ಎಲ್ಲಿ? ಮಾನಸ ಇದ್ದಲು ಇಷ್ಟು ದಿವಸ ನಿನ್ನ ಮನಸ್ಸಿನಲ್ಲಿ, ಈಗಿದ್ದಾಳೆ ನನ್ನ ಮಂಚದಲ್ಲಿ. ಸಮದ್, ಅವಳ ಮೈ ಮುಟ್ಟಿದ್ರೆ ನಿನ್ನ ಮೈ ಚೂರು ಚೂರು ಆಗುತ್ತೆ. ಹುಷಾ, ನಾನು ನಿನ್ನ ಹೆಂಡತಿ ಮೈನ ಮುಟ್ಟಬಾರ್ದು. ಅವಳು ಸ್ವಚ್ಛವಾದ ಹುಲ್ಲಿನ ತರ ಹಚ್ಚ ಹಸರಾಗಿ ಮತ್ತೆ ನಿನ್ನ ಸೇರ್ಬೇಕಾದ್ರೆ 10 ಲಕ್ಷ ರೂಪಾಯಿ ನನ್ನ ಕೈ ಸೇರ್ಬೇಕು. 10 ಲಕ್ಷನ? ಅಷ್ಟೇ ಅಲ್ಲ ಬೇಬಿ, ರಘು ಅನ್ನೋ ಮಗುನ ನನ್ನ ವಶಕ್ಕೆ ಒಪ್ಪಿಸ್ಬೇಕು. ಯಾಕೆಂದ್ರೆ ನಾನು ಮಾಡಿರೋ ಕೊಲೆಗಳನ್ನ ಕಣ್ಣಾರ ನೋಡಿರೋ ಕಣ್ಣುಗಳನ್ನ ಮುಚ್ಚಿಸೋದು ನನ್ನ ವ್ಯವಹಾರದಲ್ಲಿ ಒಂದು ಆಚಾರ, ಇದು ನನ್ನ ವಿಚಾರ. ನಡೆಯೋ ಆನೆ ಹೆಜ್ಜೆ ಗುರುತನ್ನ ಬಿಟ್ಟು ಹೋಗುತ್ತೆ, ಆದ್ರೆ ಈ ಸಮದ್ದನ್ನು ಸರ್ಪಕ್ಕೆ ಹೆಜ್ಜೆನೆ ಇಲ್ಲ. ಜ್ಞಾಪಕ ಇಟ್ಕೋ, ನಿನ್ನಂತ ಕೆಟ್ಟ ಹುಳ ನಾನು ನೋಡಿರ್ಲಿಲ್ಲ. ಅದರಲ್ಲಿ ಕಾಟಾಚಾರದ ಮಾತು ಸಾಕು, ವ್ಯವಹಾರನ ಆಚಾರ ತರ್ತೀಯೋ ಇಲ್ವೋ ಹೇಳು. ಇಲ್ಲಾಂದ್ರೆ ಗೊತ್ತಿದೆಯಲ್ಲ, ನಿನ್ನ ತಂಗಿಗಾದ ಗತಿನೆ ನಿನ್ನ ಹೆಂಡತಿಗೂ ಬರುತ್ತೆ. ಬೇಡ, ಹಣ ಕೊಡ್ತೀನಿ. ಎಲ್ಲಿಗೆ ತಗೊಂಡು ಬರ್ಬೇಕು? ಸ್ಮಶಾನಕ್ಕೆ. ನಾಳೆ 10 ಗಂಟೆಗೆ 10 ಲಕ್ಷ ಹುತ್ತೂರು ಸ್ಮಶಾನ. ಜ್ಞಾಪಕ ಇಟ್ಕೋ. ಬಾಸ್ಟರ್ಡ್. ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಾ, ಸಮದ್ದಿಗೆ ಮರ್ಯಾದೆ ಕೊಟ್ಟಿದ್ದೀರಾ, ಹಣ ತಂದಿದ್ದೀರಾ? ತಂದಿದ್ದೀನಿ. ಮೊದಲು ಮಾಂಸ ಎಲ್ಲಿ ಹೇಳೋರು, ಆಮೇಲೆ ಹಣ.
ನೋ ಬೇಬಿ, ನನ್ನ ವ್ಯವಹಾರದಲ್ಲಿ ಯಾವಾಗಲೂ ಮೊದಲು ಹಣ, ಆಮೇಲೆ ಮಿಕ್ಕಿದ್ದು. ನೀತಾ, ಯಾರಾದರೂ ಮಿಸ್ ಕಾಡಿದ್ರೆ ಮುಗಿಸ್ಬಿಡ್ತೀನಿ. ಮಗು ತರ ಆಡ್ಬೇಡ, ಅವಳನ್ನ ಬಿಟ್ಬಿಡು, ಇಲ್ಲಾಂದ್ರೆ ಈ ಗುಂಡು ನಿನ್ನ ಎದೆನ ಸೀಳ್ಕೊಂಡು ಹೋಗುತ್ತೆ. ಯಾವ ಗುಂಡು ಯಾರ ಎದೆ ಸೀಳುತ್ತೆ ಅಂತ ಇಷ್ಟರಲ್ಲೇ ಗೊತ್ತಾಗುತ್ತೆ. ಮೊದಲು ಮಾನಸನ್ ಬಿಟ್ಬಿಡು, ಆಮೇಲೆ ಈ ನಿನ್ ರಾತ್ರಿ ರಾಣಿನ ಬಿಡ್ತೀನಿ. ಓ, ಹಾಗಾದ್ರೆ ಕೇಳು, ಈ ಸಮದ್ ಹೆಣ್ಣನ್ನ ಬಿಡ್ತಾನೆ ಹೊರತು ಹಣನ ಬಿಡೋದೇ ಇಲ್ಲ. ಹೆಣ್ಣು ಬಾಳೆ ಹಣ್ಣು, ಹಣ್ಣು ತಿಂದ ಮೇಲೆ ಸಿಪ್ಪೆ ತಿಪ್ಪೆಗೆ ಸೇರುತ್ತೆ. ಯು ಬಾಸ್ಟರ್, ಏನ್ ಮಾತಾಡ್ತಾ ಇದೀಯಾ? ತಲೆ ಕೆಟ್ಟಿದ್ಯಾ ನಿನ್ಗೆ? ತಲೆ ಕೆಟ್ಟರೋ ನನಗಲ್ಲ, ನಿನಗೆ. ಆಸ್ತಿ ಸಿಗುತ್ತೆ ಅನ್ನೋ ಆಸೆಯಿಂದ ನಿನಗೆ ಆಶ್ರಯ ಕೊಟ್ಟೆ ಅಷ್ಟೇ. ಆಸ್ತಿನೇ ಸಿಗಲ್ಲ ಅಂದ್ಮೇಲೆ ನಿನ್ನಂಥ ಅವರ ಆಸ್ತಿ ಪಂಚರ ನನಗೆ ಯಾಕೆ? ವಸ್ತು ಹಳೇದಾಗೋದ ಮೇಲೆ ಕಾಲ ಆಗೋಯ್ತು ಅಂತ ಅರ್ಥ, ಕಾಲ ಆಗೋದ ಮೇಲೆ ಕತ್ ಕತ್ತರಿಸು ಅಂತ. Thank you.
ಭಯ ಆಗತ್ತೆ ನಿನಗೆ? ನಮಗೂ ಭಯ ಆಗ್ತಿದೆ.